ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ವಂದಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಗುರುಪಾದರಿಗೆ ವಂದಿಸುತ್ತ, ಪಂಡಿತ್ಯೋಪನಿಷತ್ತು ಶ್ರೀಮಿಗೆ ವಂದಿಸುತ್ತ, ಶ್ರೀ ಆತ್ಮಬಂಧುಗಳೇ ನಮ್ಮ ನಮಸ್ಕಾರಗಳು. ಪಾಂಡಿತ್ಯೋಪನಿಷತ್ತಿನ ಪೈತತ್ಯ ಪ್ರಕರಣದಲ್ಲಿ ಇವತ್ತು ಜಗತ್ತಿನ ಪ್ರತಿಯೊಂದು ನುಡಿ ನಡೆ ಕೇಳುವ ಹೇಳುವ ಎಲ್ಲ ವಿಚಾರಗಳು ವೈತತ್ಯವೇ ಅಂತ ನಿಮ್ಮಲ್ಲಿ ದಾಖಲು ಮಾಡುತ್ತೆ ಉಪನಿಷತ್ತು. ಹಾಗೆ ದಾಖಲು ಮಾಡುವುದರಿಂದ ಈ ಉಪನಿಷತ್ತು ಆ ಪ್ರಕರಣಕ್ಕೆ ಪ್ರಮಾಣವಾಗಿದೆ. ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಪ್ರಮಾಣ ಇಲ್ಲ. ದೇರ್ ಇಸ್ ನೋ ಎವಿಡೆನ್ಸ್ ಎಕ್ಸೆಪ್ಟ್ ದಿ ಉಪನಿಷತ್ಸ್. ಸೊ ಉಪನಿಷತ್ತಲ್ಲಿ ಹೇಳೋದೆಲ್ಲವೂ ಏನು ಅಂದರೆ, ವೈತತ್ಯ ಪ್ರಕರಣ ಅಂದರೆ ಇದು ಹುಸಿ ತೋರಿಕೆ. ಯಾವ್ಯಾವುದು ಸೃಷ್ಟಿ ಸ್ಥಿತಿ ಲಯ, ಅದು ಪಿಂಡಾಂಡದಲ್ಲಿ ಹುಟ್ಟಲಿ ಬ್ರಹ್ಮಾಂಡದಲ್ಲಿ ಹುಟ್ಟಲಿ, ಪಿಂಡಾಂಡದಲ್ಲಿರಲಿ ಅಥವಾ ಬ್ರಹ್ಮಾಂಡದಲ್ಲಿರಲಿ, ಪಿಂಡಾಂಡದಲ್ಲೇ ಲಯವಾಗಲಿ ಅಥವಾ ಬ್ರಹ್ಮಾಂಡದಲ್ಲೇ ಲಯವಾಗಲಿ, ಈ ಮೂರು ಕ್ರಿಯೆಗಳು ಕೂಡ ವೈತತ್ಯವಾದದ್ದು ಅಂತ ನಮಗೆ ತಲೆಗೆ ಬಂದ್ರೇ ನಿಮಗೆ ಮುಂದಿನ ಹೆಜ್ಜೆ ಇಡೋದಕ್ಕೆ ವೇದಾಂತ ವಿಜ್ಞಾನದಲ್ಲಿ ಯೋಗ್ಯತೆ ಬರುತ್ತದೆ, ಅರ್ಹತೆ ಬರುತ್ತದೆ. ಎ ಪ್ರಮೋಷನ್ ಸ್ಟೇಜ್, ನಿಮ್ಮೆಲ್ಲರಿಗೂ ಇವಾಗ ಪ್ರಮೋಷನ್ ಸ್ಟೇಜ್. ಆದರೆ ಇದನ್ನು ಈ ಜಗತ್ತಿನ ಇಲ್ಲಿಯವ್ರಿಗೆ ಏನೇನು ನೋಡ್ಕೊಬಂದ್ರೋ, ಜಗತ್ತಲ್ಲಿ ನಿಮ್ಮ ಅನುಭವ ಎಲ್ಲನೂ ಸೇರಿಸಿ ಏನೇನು ನೋಡ್ಕೊಬಂದೋ ಅದನ್ನು ನೆನೆದು ಇಷ್ಟಪಡುವ, ಅದನ್ನು ನೆನೆದು ದುಃಖ ಪಡುವ, ಅದನ್ನು ನೆನೆದು ಏನಾದರೂ ಸುಖದ ಭ್ರಮಿಸ್ಕ ಇರತಕ್ಕಂಥದ್ದೇನಾದ್ರೂ ಮನಸ್ಸಿನಲ್ಲಿ ಇದ್ದರೆ, ಕಿರುಕುಳ ಇದ್ದರೆ, ಎಂದೆಂದಿಗೂ ಪರಮಾರ್ಥಕ್ಕೆ ನಮಗೆ ಯೋಗ್ಯತೆ ಬರುವುದಿಲ್ಲ. ಸೊ ಇದು ವಿದ್ಯಾರ್ಥಿ ದೆಸೆಯ ಕೊನೆಯ ಹಂತ. PhD ಡಾಕ್ಟ್ರೇಟ್ ತೊಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮೇ ಇದು. ಅಲ್ಲಿ ಇಲ್ಲಿ ಪುಟ್ಟ ಪುಟ್ಟ ವಾಕ್ಯಗಳಲ್ಲಿ ಈ ಉಪನಿಷತ್ಕಾರರು ನಮಗೆ ಮನದಟ್ಟು ಮಾಡಿಸುತ್ತಿದ್ದಾರೆ. ಹೇಗೆ ಪುಟ್ಟ ಮಗುವಿಗೆ ತುಂಬ ಗಟ್ಟಿಯಾದ ಆಹಾರವನ್ನು ಕೊಡುವ ಮೊದಲು ಮೆತ್ತಗಿನ ಆಹಾರವನ್ನು ಕಲಸಿ ತಾಯಿ ಬಾಯಿಗೆ ಇಡುತ್ತಾಳೋ, ಅದು ಜೀರ್ಣವಾಗುವುದಕ್ಕೆ ಇದಕ್ಕೆ ಶಕ್ತಿ ಬಂದ ಮೇಲೆ, ಜೀರ್ಣಶಕ್ತಿ ಬಂದ ಮೇಲೆ ದೊಡ್ಡದಾದ ಗಟ್ಟಿದಾದ ಪದಾರ್ಥವನ್ನು ಕೊಡ್ತಾರೋ, ಅದರಂತೆಯೇ ವೇದಾಂತ ವಿಜ್ಞಾನದಲ್ಲೂ ನಮಗೆ ಅರಗಿಸಿಕೊಳ್ಳಬಹುದಾದ ವಿಚಾರ ಯಾವುದು ಅಂದರೆ, ಈಗ ನೀನೇನೇನು ನೋಡ್ತಿದ್ದು ಎಲ್ಲವೂ ಸುಳ್ಳು ಕಣಿಯ, ನೀನೇನು ಸಿಕ್ತು ನಾನು ಬರ್ಕೊಂಡು ನಿನ್ನ ಶರೀರ ಸುಳ್ಳು ಕಣಯ್ಯ, ನೀನು ನೋಡುವ ಮುಟ್ಟುವ ಮೂಸುವ ಅದರಿಂದ ಸುಖ ಪಡುವ ದುಃಖ ಪಡುವ ಇಲ್ಲದಂತಾಗುವ ಇದೆ ಎಂದು ಭ್ರಮಿಸುವ ಯಾವುದೇ ಪರಿಪಾಕಗಳು ಎಲ್ಲವೂ ಜೀವ ಜೀವ ಜೀವದ ಸಂಬಂಧಗಳು, ಜೀವ ಜಗತ್ತಿನ ಸಂಬಂಧಗಳು, ಜೀವ ಪರದ ಸಂಬಂಧಗಳು ಇದೆಲ್ಲವೂ ಕೂಡ ಕುಸಿತೋರಿಕೆ ಎಂಬ ಪರಿಪೂರ್ಣವಾದ ಜ್ಞಾನವು ನಿಮಗೆ ಪ್ರಾಪ್ತಿಯಾದ ದಿನ ನಿಮಗೆ ಇದೆಲ್ಲೂ ಹುಸಿತೋರಿಕೆ ಅನ್ನುವುದು ಪರಮ ಜ್ಞಾನವಾಗಿ ಬಿಡುತ್ತದೆ. ಆದ್ದರಿಂದ ಕುಸಿತೋರಿಕೆಗಳಲ್ಲಿ ನೀವು ತೊಳೆದಾಡುತ್ತಿರುವ ರಾಗವೋ ಭಯವೋ ದ್ವೇಷವೋ ಪೀತರ ಆಗ ಭಯ ಕ್ರೋಧ ಏನಿದೆ ಅದು ಆಗಬೇಕಾದ್ರೆ ಈ ಜ್ಞಾನ ಬರಬೇಕು. ಈ ಜ್ಞಾನ ಬರಬೇಕು ಅಂತ ಏನರ್ಥ, ಸತ್ಯವನ್ನು ದರ್ಶನ ಮಾಡಬೇಕು. ದರ್ಶನ ಮಾಡಬೇಕು ಅಂತ ಅರ್ಥ ಏನು, ಏನು ನಾವು ಹುಟ್ಟಾಕಬೇಕಾಗಿಲ್ಲ ಅಂತ. ಯಾವುದು ಆಗಲೇ ಇದೆಯೋ ನಮ್ಮ ಅರಿವಿನಲ್ಲಿ ಇಲ್ಲವೋ ಅದನ್ನು ನಾವು ಅರಿತುಕೊಳ್ಳಬೇಕಾದ್ರೆ ಏನು ಮಾಡಬೇಕು, ಅರಿತುಕೊಳ್ಳಬೇಕಷ್ಟೇ. ಯಾಟು ಗುರುತಿಸಬೇಕು ನೀವು ಯಾರು ಅನ್ನುವುದನ್ನು ನೀವು ಗುರುತಿಸುವಂತಹ ಜವಾಬ್ದಾರಿ ಇರುವುದು ಈ ಮನುಷ್ಯ ಶರೀರದಲ್ಲಿರುವ ಜೀವಕ್ಕೆ ಮಾತ್ರ. ಇದು ಜೀವನದ ಗುರಿ, ಇದು ನರಮನುಷ್ಯನ ಗುರಿ. ಇದನ್ನು ಈ ಸಂಬಂಧದಲ್ಲಿ ಹೇಗೆ ಹೇಳ್ತಾರೆ ಅಂತ ಆ ಗ್ರಂಥದ ಮೂಲಕ ಹೋಗೋಣ. ವೈತತ್ಯ ಪ್ರಕರಣ. ಆತ್ಮನಲ್ಲಿ ವಾದಿಗಳ ಕಲ್ಪನೆಗಳು, ಅದರಲ್ಲಿ 22ನೇ ನೋಡಿ. ಆತ್ಮನಲ್ಲಿ ವಾದಿಗಳ ಕಲ್ಪನೆಗಳು. ಈ ಜಗತ್ತಿನ ಮನುಷ್ಯ ಶರೀರದಲ್ಲಿರುವ ಪ್ರತಿಯೊಂದು ಜೀವಿಯು ವಾದಿಯೇ ಅಲ್ವಾ. ವಾದಿ ಅಂದರೆ ಯಾವುದಾದರೂ ಒಂದು ಪರವಾಗಿ ತನ್ನಲ್ಲಿ ಅಭಿಪ್ರಾಯ ಇದ್ದು ಅದನ್ನು ವಾಕ್ಯದಿಂದ ಪ್ರಕಟ ಮಾಡುವವನು ವಾದಿ, ವಾದಿ ರಾಜ ಅದಲ್ವ. ಅದು ಗೆಲ್ಲುವವನು, ವಾದಲ್ಲಿ ಗೆಲ್ಲುವವನು ವಾದಿ ರಾಜ. ಕರೆಕ್ಟ್. ವಾದಿ ಅಂತ ಹೇಳಿ ಯಾವುದಾದರೂ ಒಂದು ವಿಚಾರದಲ್ಲಿ, ಯಾವುದಾದರೂ ಒಂದು ಪ್ರಸಂಗದಲ್ಲಿ ತನ್ನದೇ ಆದಂಥ ತಲೆಯಲ್ಲಿರುವ ವಿಚಾರವನ್ನು ಇದೇ ಸರಿ ಎಂದು ತಾನು ನಂಬಿರುವುದರ ಜೊತೆಗೆ ಬೇರೆಯವರು ಇದನ್ನೇ ನಂಬಬೇಕು ಎಂಬ ಬಲವಾದ ರೂಢಿ ಉಳ್ಳವನು ಇರುವವನು ಯಾರು ಅದರ ಪರವಾಗಿ ವಾದಿಸುತ್ತಾನೋ, ಹೇಳುತ್ತಾನೋ, ಕೇಳುತ್ತಾನೋ, ಮುಟ್ಟುತ್ತಾನೋ, ಮೂಸುತ್ತಾನೋ, ಆ ಇಂದ್ರಿಯ ಪಟುತ್ವ ಇರುವವರೆಗೂ ಅವನನ್ನು ಏನಂತ ಕರೀತಾರೆ, ವಾದಿ. ಅದರ ಪರವಾಗಿದ್ದಾನೆ, ನಾನು ಹೇಳಿದ್ದು ಒಂದು ಮಾತು ಕೇಳೋದ ನೀನು ಅಂತಿರ್ತಾನೆ. ಯಾವುದೋ ಅಂದರೆ ಅವನು ಯಾವ್ಯಾವುದೋ ಹೇಳ್ತಾನೆ, ಅವನೇನೋ ಒಂದು ಹೇಳ್ತಿರ್ತಾನೆ. ಅದಲ್ಲ ರೀ, ನಿಮ್ದಿರಲಿ, ನಾನು ಹೇಳಿದ್ದು ನೀ ಯಾಕೆ ಕೇಳಬಾರ್ದು, ಇವಳೊಂದು ವಾದ ಅದಲ್ಲ. ಇದು ವೇದಾಂತದಲ್ಲಿ ನಡೆಯುವ ಹಾಗಿಲ್ಲ. ಯಾಕೆ ವೇದಾಂತದಲ್ಲಿ ಅಧ್ಯಾತ್ಮದಲ್ಲಿ ಇದು ನಡೆಯುವುದಿಲ್ಲ. ಈ ಗುಂಪುಗಾರಿಕೆ, ಅಭಿಪ್ರಾಯ ಭೇದ, ಅಭಿಪ್ರಾಯ ಭೇದದಲ್ಲಿರುವ ಅರ್ಥಭೇದ, ಲಕ್ಷಣ ಭೇದ, ಭಾವಭೇದವು ಹೊಂದುವುದಿಲ್ಲ. ಯಾಕೆ ಹೊಂದುವುದಿಲ್ಲ, ಆ ಜ್ಞಾನವು ಅಲ್ಲಿರ್ತಕ್ಕಂಥ ಪ್ರಜ್ಞೆಯೋ ಏನಾಗಿದೆ,
ಅಭೇದವಾಗಿದೆ. ಯಾವುದು ಅಭೇದವೋ ಪರಮಾತ್ಮ ಒಂದ ಮೂರ ನಾಲ್ಕು ಐದು ಒಂದು ತಾನೆ, ಅದು ತತ್ವವಾಗಿದೆ ತಾನೆ, ಜ್ಞಾನ ಇದು ಗ್ಯಾರಂಟಿ ಆಯ್ತು ತಾನೆ ನಿಮ್ಗೆ. ಆ ಒಂದನ್ನ ಬೇರೆ ಬೇರೆಯಾಗಿ ಹೇಳುವುದು ಒಬ್ರಿಗೊಬ್ರಿಗೆ ಹೇಗೆ ಹೊಂದಿಕೆ ಆಗತ್ತೆ? ಆಗದೇ ಇಲ್ಲ. ಸಿ, ಇಲ್ಲಿ ನಾನು ಕೆಮಿಸ್ಟ್ರಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ, ನೀವು ಫಿಸಿಕ್ಸ್ ತರ ಅರ್ಥ ಮಾಡ್ಕೋತಾ ಇರ್ತೀರಿ, ಹೇಗೆ ಹೊಂದಾಣಿಕೆ ಆಗುತ್ತೆ? ನೀವು ಅದರಲ್ಲೇ ಇರಬೇಕು, ನಾನು ಅದರಲ್ಲೇ ಇರಬೇಕು, ಗ್ರಂಥವು ಅದರೊಳಗೆ ಇರಬೇಕು, ಗ್ರಂಥಕರ್ತರು ಭಾಷ್ಯಕಾರರು ಇರುವ ಯಾವುದಿದೆಯೋ ಆ ಒಂದರಲ್ಲೇ ಇರಬೇಕು. ಎಲ್ಲ ಕಡೆಯೂ ಅದೇ ಒಂದೇ ಅನ್ನುವುದು ಹರಿದಾಡಬೇಕು ಅದಲ್ವ? ಏಕವಾಗಿರಬೇಕು. ಏಕವು ಅಂಗದ ಜೊತೆ ಬೇರೆ ಬೇರೆ ಆದಾಗ ಅದನ್ನು ಏನೇನು ಕರೀತಾರೆ ಗಮನ ಇಟ್ಕೊಳ್ಬೇಕು. ಏಕವು ಅಂಗದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬೇರೆ ಬೇರೆ ಆದಾಗ ಅದನ್ನು ಪ್ರಸಂಗ ಅಂತ ಕರೀತಾರೆ. ಪ್ರಸಂಗ ಎನ್ನುವುದಕ್ಕೆ ಬೇರೆ ಬೇರೆ ಜೋಡಣೆಗಳ ಅವಶ್ಯಕತೆ ಇದೆ. ಆದರೆ ಏಕವಾಗಿರತಕ್ಕಂಥದ್ದು ಯಾವುದಿದೆಯೋ ಅದು ಯಾವಾಗಲೂ ಅಂಗ ಇಲ್ಲದೇ ಇರುವುದು. ಏಕಾಂಗ ಅಂತ ಕೂಡ ಕರಿಕೂಡುದು ಅದಲ್ವ? ಏಕಾಏಕಿ ಅಂತ ಪದ ಬಳಸ್ತೀವಲ್ಲ, ಏನರ್ಥ ಅದು? ಏಕಾಏಕಿ, ಏಕವನ್ನೇ ಏಕವಾಗಿ ಏಕವೆಂದು ತಿಳಿದುಕೊಳ್ಳತಕ್ಕಂಥ ಭಾವವೇ ಏಕಾಏಕಿ. ಸಡನ್ ಆಗಿ ಅಂತ ನಾವು ಅರ್ಥವನ್ನು ಮಾಡಿದ್ದೇವೆ ಅಲ್ವಾ? ಲೋಕಾರೂಢಿಯಲ್ಲಿ ಯಾವಾಗಲೂ ಕೂಡ ಬೇರೆ ಬೇರೆ ಅರ್ಥ ಇರುತ್ತೆ. ಈ ಪ್ರಪಂಚದಲ್ಲಿ ಸಂಸಾರದಲ್ಲಿ ಬಳಸುವ ಯಾವುದೇ ಪದವು ವೇದಾಂತಾರ್ಥವನ್ನು, ವೇದಾಂತ ವಿಜ್ಞಾನವನ್ನು ನಿಮಗೆ ಪರಿಚಯ ಮಾಡಿಕೊಡಲಾಗುವುದು ಆಗುವುದಿಲ್ಲ. ಏಕೆಂದರೆ ಇದು ಜ್ಞಾನ, ಅದು ವಿಜ್ಞಾನ, ವಿಶೇಷವಾದ ಜ್ಞಾನ. ನಿಮ್ಮ ಅನುಭವ ಅನುಭೂತಿಯಾದಾಗ ನಿಮ್ಮ ಜ್ಞಾನವು ವಿಶೇಷವಾಗುತ್ತದೆ ಅನ್ನುವುದು ಇದರಲ್ಲಿರುವ ಭಾವ. ಈಗ ಇಲ್ಲಿ ಈ ಇದು ಅದ ಇದನ್ನು ಹೊರಡೋದಕ್ಕೆ ಹೇಳಕ್ಕೆ ಹೊರಟಿದೆ. ಟೈಟಲ್ ಏನಂತ ಹೇಳಿದ್ರೆ ಆತ್ಮನಲ್ಲಿ ವಾದಿಗಳ ಕಲ್ಪನೆಗಳು. ಅರ್ಥ ಮಾಡ್ಕೊಳ್ಳಿ, ವಾದಿಗಳ ಕಲ್ಪನೆಗಳು, ಕಲ್ಪನೆಗಳು ಅಂತ ಅರ್ಥಿದ್ದಾಗೇನೆ ಅಂತಿದ್ದಾಗೇನೆ ಕಲ್ಪನೆಗೆ ಅರ್ಥ ಏನು? ಇಲ್ಲದೇ ಇರುವುದನ್ನು ಇರುವಂತೆ ನಾನು ತಿಳಿಯುವುದರ ಜೊತೆಗೆ ಬೇರೆಯವರನ್ನು ಬಲವಂತ ಮಾಡುವುದಿದೆ, ಅದು ಕಲ್ಪನೆ. ಟವಲ್ ಬೇಕು, ಮಣಿ ಟವಲ್ ಬೇಕು, ಇಲ್ಲಿ ಕುತ್ಕೊಳ್ಬೇಕು, ಗಾಳಿ ಬರುತ್ತೆ, ಫ್ಯಾನ್ ಹಾಕಿಬೇಕಾದ್ರೆ ಹಿಂದ್ಗಡೆ ಫ್ಯಾನ್ ಹಾಕೊಳ್ಳಿ. ಒಂದು ಅರ್ಥ ಏನು? ನನ್ನಲ್ಲಿರುವ ಯಾವುದೇ ಒಂದು ವಿಚಾರದಲ್ಲಿ ನನಗಿರತಕ್ಕಂಥ ಅರ್ಥ ಅಥವಾ ಭಾವವನ್ನು ನಾನು ಅಂದುಕೊಳ್ಳುವುದರ ಜೊತೆಗೆ ಅಂದುಕೊಳ್ಳುವುದು ಅನ್ನೋದು ಕಲ್ಪನೆ ಅನ್ನುವುದಕ್ಕೆ ಇನ್ನೊಂದು ಪದ. ಕಲ್ಪನೆ ಅನ್ನೋದು ಅಂದುಕೊಳ್ಳೋದು ಅನ್ನೋದು. ಉದಾಹರಣೆಗೆ ನಾನು ಶಾಶ್ವತ ಅಂತ ಅಂದ್ಕೊಂಡ್ರೆ ಅದು ಕಲ್ಪನೆ ಯಾವುದೋ ಅಲ್ವಾ? ಯಾಕೆ ಅದು ಕಲ್ಪನೆ? ಏಕೆಂದರೆ ಯಾವ ಯಾವುದು ಸತ್ಯಕ್ಕೆ ದೂರವಾಗಿದೆಯೋ ಅದೆಲ್ಲವೂ ಕಲ್ಪನೆ. ಕಲ್ಪನೆ ಎಲ್ಲವೂ ಏನಾಗಿರುತ್ತದೆ? ವೈತತ್ಯ. ಅದೇ ಪ್ರಕರಣವನ್ನೇ ನಾವು ಓದ್ತಾ ಇದ್ದೀವಿ. ಮರಿಕೂಡುದು, ನಾನು ಯಾವುದೋ ಒಂದು ಪದ ಹೇಳ್ಕೊಂಡು ಹೋದರೆ ಹಿಂದೆ ನೀವು ಅದನ್ನು ಜೋಡಿಸ್ಕೊಂಡು ಬರಬೇಕು ಅದಲ್ವ? ಕೊಕ್ಕಂತ ಮುಂದಕ್ಕೆ ಹೋದ್ರೆ ಹಾಂ ಬರಬೇಕು. ಅದೇ ವೇದಾಂತ ವಿಜ್ಞಾನ, ವಿಜ್ಞಾನದಲ್ಲಿ ಇರೋದೇ ಅದು. ಅರ್ಥ ಆಯ್ತಲ್ಲ, ಸತ್ಯಕ್ಕೆ ದೂರವಾದದ್ದು ಕಲ್ಪನೆ, ಕಲ್ಪನೆ ಅನ್ನತಕ್ಕಂಥದ್ದು ಖುಷಿಯಾದದ್ದು ಅದಲ್ವಾ? ಏತತ್ ಅಲ್ವ, ಏನೇನಿದೆ ಏತದ್ವೈತ, ಅದೇ ಇದೆ. ಅದಾದರೂ ಕೂಡ ಅದು ಇದು ಇದ್ದರೂ ಇಲ್ಲದಿರೂ ಇರುವುದನ್ನು ಇಲ್ಲದಂತೆ ಕಾಣಿಸ್ತಾ ಇರತಕ್ಕಂಥ ಯಾವುದು ಮಾಯಾ ಜಾಲ ಇದೆ, ತಾಣ ಏನಿದೆ, ವೆಬ್ಸೈಟ್ ಏನಿದೆ, ಇದೆಲ್ಲವೂ ವೈತತ್ಯ ಪ್ರಕರಣ. ಅದಕ್ಕೋಸ್ಕರ ಒಂದು ಮಂತ್ರವನ್ನು ಹೇಳ್ತಾರೆ. ಈಗ ಅದನ್ನು ನೋಡಿ ಮುಂದಕ್ಕೆ ಹೋಗೋಣ. ವೇದಾಯಿತಿ ವೇದವಿದೋ, ವೇದಾಯಿತಿ ವೇದವಿದೋ, ಯಜ್ಞ ಇತಿ ಚ ತದ್ವಿದಃ, ಯಜ್ಞ ಇತಿ ಚ ತದ್ವಿದಃ, ಭೋಕ್ತೇತಿ ಚ ಭೋಕ್ತವಿದೋ, ಭೋಕ್ತೇತಿ ಚ ಭೋಕ್ತವಿದೋ, ಭೋಜ್ಯಮಿತಿ ಚ ತದ್ವಿದಃ, ಭೋಜ್ಯಮಿತಿ ಚ ತದ್ವಿದಃ. ನೋಡ, ಅದಕ್ಕೆ ಅರ್ಥ ಹೇಳ್ತಾರೆ. ಅರ್ಥನ ಹಾಗಾಗಿ ಹೇಳುವಾಗ ಎಲ್ಲೆಲ್ಲಿದೆ ಅದಕ್ಕೆ ಇನ್ನೊಂದು ವಾಕ್ಯಗಳನ್ನ ಬೇಕಾದ್ರೆ ಅರ್ಥ ಆಗೋದಕ್ಕೋಸ್ಕರ ಹೇಳ್ತೀನಿ. ಅದನ್ನ ಹಾಗಾಗಿ ತಿಳ್ಕೊಂಡು ಹೋಗ್ತಾ ಇರೋಣ, ಚರ್ಚೆ ಮಾಡೋಣ. ವೇದಗಳು ಎಂದು ವೇದಗಳನ್ನು ಬಲ್ಲವರು. ನೋಡಿ, ವೇದಗಳನ್ನ ವೇದ ಎಂದು ವೇದವನ್ನ ಬಲ್ಲವರು ಅಂದ ಅರ್ಥ ಏನು ಅಂದ್ರೆ, ಜ್ಞಾನ ನಿರ್ಣಯ ಮಾಡುವವರು, ಜ್ಞಾನದಿಂದಲೇ ಮೋಕ್ಷ ಎಂದು ಹೇಳುವವರು ಬೇರೆದನ್ನ ಕೆಳಗಡೆ ನೋಡ್ತಾರೆ. ಈ ಲೋಕದಲ್ಲಿ ಒಂದು ವರ್ಗ ಇದೆಯಲ್ಲೋ, ಜ್ಞಾನದಿಂದಲೇ ಮೋಕ್ಷ, ಕೆಲವರು ಭಕ್ತಿಯಿಂದಲೇ ಮೋಕ್ಷ, ಕೆಲವರು ಕರ್ಮಯೋಗದಿಂದಲೇ ಮೋಕ್ಷ, ಕೆಲವರು ಸುಮ್ಮನಿದ್ದರೆ ಮೋಕ್ಷ, ಕೆಲವರು ಮೋಕ್ಷವೇ ಇಲ್ಲ ಅನ್ನೋದು ವಾದ ಕೇಳಿದಿರಲ್ಲ. ಇದ್ಯಾವುದಿದೆ ಅರ್ಥ ಅಂದರೆ, ವೇದವಾದಿಗಳು ಅಂದರೆ ಇರತಕ್ಕಂಥ ಕರ್ಮಕಾಂಡದಲ್ಲಿ, ಜ್ಞಾನಕಾಂಡದಲ್ಲಿ, ಉಪಾಸನಾ ಕಾಂಡದಲ್ಲಿ ನಂಬಿಕೆ ಇಟ್ಟವರು. ಬೇರೆ ಬೇರೆ ಹೆಸರು ಕೊಡ್ಬೋದು, ಆಯಾ ಪ್ರಕರಣದಲ್ಲಿ ಆಯಾ ಕಾಲದಲ್ಲಿ ಬೇರೆ ಬೇರೆ ಅದನ್ನೇ ಕರೆದಿರಬಹುದು ಇಲ್ವಾ. ಈಗ ಭಗವದ್ಗೀತೆಯಲ್ಲಿರೋ ಶ್ಲೋಕಗಳು, ಶ್ಲೋಕಗಳು, ಗೀತೆಗಳು, ಹಾಡುಗಳು, ಪದ್ಯಗಳು ಏನದು, ಯಾರ್ಯಾರು ಏನೇನು ತಿಳ್ಕೊತಾರೋ ಹಾಗೆ ಅದು ಚತುಷ್ಪದಲ್ಲಿರ್ತಕ್ಕಂಥ ಅದೆಲ್ಲವೂ ಕೂಡ ಏನು ಬೇಕಾದ್ರೂ ಒಬ್ಬೊಬ್ಬಂಗೆ ಒಂದೊಂದು ಥರ ಅರ್ಥ ಆಗುತ್ತೋ ಇಲ್ವ. ಹಾಗೆ ವೇದದಲ್ಲಿರ್ತಕ್ಕಂಥವ್ರು ಕೂಡ ಬಹಳ ಪ್ರಮುಖವಾದದ್ದೆಂದು ಕರ್ಮಕಾಂಡವನ್ನು,
ಜ್ಞಾನಕಾಂಡವನ್ನು ಉಪಾಸನ ಕಾಂಡವನ್ನು ಜ್ಞಾನಕಾಂಡವು ಆದ ಮೇಲೆ ಮೋಕ್ಷವು ದೊರಕಿದ ಮೇಲೂ ಇರಬೇಕಾಗಿರ್ತಕ್ಕಂಥ ಯಾವುದು ಉಪಾಸನ ಕಾಂಡವನ್ನು ಪ್ರಧಾನವಾಗಿ ಹೇಳುವುದು ಕೂಡ ವೇದವಾದವಾಗುತ್ತದೆ. ಅಂದರೆ ಇನ್ನು ಮುಂದೆ ಕೇಳೋದಾದರೆ ನನಗಿರುವ ಬುದ್ಧಿಯೇ ಎಲ್ಲದಕ್ಕಿಂತ ಶ್ರೇಷ್ಠ ಎಂದು ತಿಳಿದವರು, ನನಗೆ ಅರಿವಿದೆ, ಅರಿವು ಇದೆ ಅಂದರೆ ನನಗಿರುವ ಅರಿವು ಬೇರೆ ಯಾರಿಗೂ ಇಲ್ಲ, ವಾದ ಅಷ್ಟೇ ಇದು. ಆದರೆ ನಿಜವಾಗ್ಲೂ ವೇದಾಂತ ಗೊತ್ತಿರೋ ಹೇಳ್ತಾನೆ, ಎಲ್ಲರಿಗೂ ಇರುವುದು ಒಂದೇ ಥರ ಜ್ಞಾನ ಇದೆ, ಬೇರೇನಿಲ್ಲ. ಆದರೆ ಆ ಜ್ಞಾನದ ಬಳಕೆಯಲ್ಲಿ ವ್ಯತ್ಯಾಸ ಇದೆ ನೋಡಿ. ನನಗೆ ಎಲ್ಲ ಉಪನಿಷತ್ತು ಎಲ್ಲ ಪರ ಗೊತ್ತು ನನಗೆ, ನಾನು ಅಂದ್ಕೊಂಡೆ ಅಂತ ತಿಳ್ಕೊಳ್ಳೋ ತಪ್ಪಿಲ್ಲ. ಆದರೆ ಬೇರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ನಾನು ತಿಳ್ಕೊಳ್ಳೋದು ದೊಡ್ಡ ತಪ್ಪಾಗಿ ಬಿಡುತ್ತದೆ. ಆವಾಗ ಅದು ಜ್ಞಾನವಾಗುವುದಿಲ್ಲ, ವೇದಾಂತ ಜ್ಞಾನವಾಗುವುದಿಲ್ಲ. ಹೀಗೆ ವೇದದಲ್ಲಿ ವಾದ ಮಾಡುವವರು ಒಂದಷ್ಟು ಗುಂಪು ಇದ್ದಾರೆ. ಅದನ್ನು ಕುರಿತು ಮೊದಲಲ್ಲೇ ವೇದವನ್ನು ಅರಿತವರು ವೇದವಾದಿಗಳು ಮತ್ತು ಯಜ್ಞಗಳು ಎಂದು ಅದನ್ನು ಬಲ್ಲವರು. ನೋಡು, ಯಜ್ಞವನ್ನ ಬಲ್ಲವರು. ಕೃಷ್ಣನ ಕಾಲಕ್ಕೆ ಯಜ್ಞ ಅನ್ನೋದನ್ನ ಕರ್ಮ ಅಂತ ಮಾಡಿದ್ದಾಯಿತು. ಅದರ ಹಿಂದೆ ಯಜ್ಞ ಅಂದರೆ ಪ್ರತ್ಯೇಕವಾಗಿ ನಮ್ಮಿಂದ ಆಚೆ ಮಾಡತಕ್ಕಂಥ ಅಗ್ನಿ ಕಾರ್ಯಗಳನ್ನು ಯಜ್ಞ ಎಂದು ಹೇಳುತ್ತಿದ್ದರು. ಆದರೆ ಯಜ್ಞಕ್ಕೆ ಕರ್ಮ, ಅವಿಹಿತ ಕರ್ಮ, ಧರ್ಮ ಅನ್ನುವ ಹೊಸ ಅರ್ಥವನ್ನು ಕೊಟ್ಟಂಥ ಮಹಾಪುರುಷ, ಯುಗಪುರುಷ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿಂದಾಚೆಗೆ ಯಜ್ಞವನ್ನು ಏನಂತ ಹೇಳಿದ್ರು, ಬೇರೆ ಬೇರೆ ನಾವು ಮಾಡುವ ಎಲ್ಲವೂ ಕೂಡ ಯಜ್ಞ ರೂಪದಲ್ಲಿ ನೋಡಿದ್ದಾರೆ. ಈ ಶರೀರವನ್ನು ಯಜ್ಞಕುಂಡವಾಗಿ ನೋಡಿದ್ದಾರೆ, ಪ್ರತಿಯೊಂದು ಪಿಂಡಾಂಡವನ್ನು ಯಜ್ಞಕುಂಡವಾಗಿ ನೋಡಿದ್ದಾರೆ, ಬ್ರಹ್ಮಾಂಡವನ್ನು ದೊಡ್ಡ ಯಜ್ಞಕುಂಡವಾಗಿ ನೋಡಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳೆಲ್ಲವೂ ಯಜ್ಞಕುಂಡಗಳು, ಅಥವಾ ಅದಕ್ಕಾಗುವ ವಿಷಯಗಳೆಲ್ಲವೂ ಅದಕ್ಕಾಗತಕ್ಕಂಥ ಹವಿಸ್ಸುಗಳು ಅನ್ನತಕ್ಕಂಥ ವಾದಗಳೆಲ್ಲ ಆಮೇಲೆ ಬೆಳೆದು ಬಂದು ಅಂತಹ ಒಂದು ಪಂಗಡವೂ ಇದೆ. ಅದನ್ನು ಬಲ್ಲವರು ಯಜ್ಞವಾದಿಗಳಾಗಿದ್ದಾರೆ. ಅದಲ್ವಾ, ಇವನ್ನೆಲ್ಲ ಎಲ್ಲವನ್ನೂ ಯಜ್ಞದಂತೆ ಮಾಡಬೇಕು ಕಣಿಯ್ಯ ಅಂತ ಹೇಳೋರಿಲ್ಲ, ನಡೆದಿರಲ್ಲ. ಅಂತಹ ಒಂದು ಗುಂಪಿದೆ, ಅದನ್ನು ತಿಳಿದವರು ಅದನ್ನು ಸರಿ ಅಂತ ಹೇಳ್ತಾ ಇರ್ತಾರೆ. ಮೂರನೇದು ಭೋಕ್ತೃ ಎಂದು ಭೋಕ್ತೃವನ್ನು ಬಲ್ಲವರು. ಭೋಕ್ತೃವನ್ನು ಬಲ್ಲವರು ಯಾರು? ಭೋಕ್ತೃ ಈ ಜೀವವನ್ನು ಭೋಕ್ತೃ ಅಂತ ಕೆಲವರು ವಾದ ಮಾಡ್ತಾರೆ. ಆದರೆ ಜೀವವು ಪರಮಾತ್ಮನ ಅಂಶವಾಗಿರುವುದರಿಂದ ಪರಮಾತ್ಮನೇ ಭೋಕ್ತೃ ಅಂತ ಕರೀತಾರೆ ಕೆಲವರು. ಹೌದಲ್ವ? ಒಂದು ಅರ್ಥ ಏನೈತೆ ಇವಾಗ ಅಂದರೆ, ಆಚಾರ್ಯ ತ್ರಯರಲ್ಲಿ ಮತಾಭಿಪ್ರಾಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಸಿದ್ಧಾಂತ ಭೇದ ಇರುವುದಿಲ್ಲ. ಅದನ್ನು ಅರಿಯದ ಅವರನ್ನು ಫಾಲೋ ಮಾಡತಕ್ಕಂಥವ್ರು ಏನು ಮಾಡ್ತಾರೆ, ಅವರೇ ಬೇರೆ ಇವರೇ ಬೇರೆ ಅಂತ ತಿಳ್ಕೊಳ್ತಾ ಇರ್ತಾರೆ. ಕರ್ತೃತ್ವ ಭೋಕ್ತೃತ್ವವನ್ನು ವಾದ ಮಾಡತಕ್ಕಂಥವರು ನಿನ್ನ ಕರ್ಮ ಅಂದರೆ ಭೋಕ್ತೃವಾದಿಗಳು ಅಂದರೆ ಕರ್ಮವಾದಿಗಳು ಅಂತ ಅರ್ಥ. ಕರ್ಮವನ್ನು ನಾನು ಅನುಭವಿಸಲೇತಕ್ಕದ್ದು, ಇದನ್ನು ಏನು ಮಾಡಿದ್ರು ಬಿಡುಗಡೆ ಆಗುವುದಿಲ್ಲ, ಹಿಂದೆ ಮಾಡಿದ ಕರ್ಮ, ಈಗ ಮಾಡುತ್ತಿರುವ ಕರ್ಮ, ಮುಂದೆ ಮಾಡಬಹುದಾದ ಕರ್ಮ, ಅದಲ್ವ ಏನದು ಪ್ರಾರಬ್ಧ ಕರ್ಮ, ಆಗಾಮಿ, ಸಂಚಿತ, ಈ ಕರ್ಮಗಳು ಅದರ ಫಲಗಳನ್ನು ಅನುಭವಿಸತಕ್ಕದ್ದು ಅಂತ ಜೀವವಾದದಲ್ಲಿ ಅದನ್ನೇ ಪ್ರತ್ಯೇಕವಾಗಿ ವಾದದಂತ ಮಂಡಿಸುವವರು ಇದ್ದಾರೆ. ಅದಲ್ವ? ಆಮೇಲೆ ಭೋಜ್ಯವು ಎಂದು ಅದನ್ನು ಬಲ್ಲವರು. ಭೋಜ್ಯವು ಅಂದರೆ ಭೋಗಿಸಲ್ಪಡತಕ್ಕದ್ದು, ಈ ಪಿಂಡಾಂಡ ಬ್ರಹ್ಮಾಂಡದಲ್ಲಿರತಕ್ಕಂಥ ಎಲ್ಲ ತನ್ಮಾತ್ರಗಳಿಗೆ ಹೊಂದುವಂತಹ ಮಾತಿದು. ಅಂದರೆ ಕರ್ಮ ಫಲಗಳನ್ನು ಅನುಭವಿಸೇ ಇರತಕ್ಕದ್ದು. ಅದಲ್ವ ಪ್ರಾಪ್ತಸ್ಯ ಪ್ರಾಪ್ತಿ, ಅಪ್ರಾಪ್ತಸ್ಯ ಪ್ರಾಪ್ತಿ, ಇದನ್ನು ನಾವಾಗೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಇಂತಹದೊಂದು ವಾದ ಇದೆ. ಯಾರೇನೇ ಮಾಡಲಿ ಸ್ವಾಮಿಯೇ, ನೀವು ಹೋಮನಾರು ಮಾಡಿ, ದಾನನಾರು ಏನು ಮಾಡಿ, ನೀವು ಅನುಭವಿಸತಪತ್ತೋ ಅನ್ನೋದೊಂದು ವಾದ ಇದೆಯಲ್ಲ, ಅದನ್ನು ಇಟ್ಕೊಂಡಿರ್ತಾರೆ ಕೆಲವರು. ಇಲ್ಲ ರೀ, ಹಾಗೇನಿಲ್ಲ ರೀ, ಒಂದು ವ್ರತ ಮಾಡಿದ್ರೆ ಸಿದ್ಧ ಹೋಗಿರುತ್ತೆ. ಅದಲ್ವ ಅಂತೀವಿ ಅಲ್ವಾ, ನಾಗ ಪ್ರತಿಷ್ಠೆ ಮಾಡಿರಿ ಎಲ್ಲ ಸರಿ ಹೋಗುತ್ತೆ ಅನ್ನೋರಿದಾರಲ್ಲ, ಅದನ್ನು ಮಾಡ್ತೀವಲ್ಲ, ಅದು ಮಾಡೋ ಸರಿಯೋ ತಪ್ಪು? ಆಹಾ, ಇದೆಲ್ಲವೂ ಕೂಡ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಆಮೇಲೆ ನಾವು ಮಾಡುವ ಮಾಡಬಹುದಾದ, ಮಾಡಬೇಕಾದ, ಬಿಡಬೇಕಾದ ಯಾವ್ಯಾವ್ದು ಇದೆಯೋ ಅದೆಲ್ಲವನ್ನು ಒಟ್ಟಿಗೆ ಇವತ್ತಿನ ಕೊನೆಯಲ್ಲಿ ಎರಡು ನಿಮಿಷ ಅದ್ರ ಬಗ್ಗೆ ಮಾತಾಡ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ ಅಂದರೆ ದೃಢವಾಗಿ ಬಿಡುತ್ತದೆ. ನಮ್ಮಲ್ಲಿ ಏನಂದರೆ ಪ್ರಾಬ್ಲಮ್ ಏನಂದರೆ, ನಮ್ಮ ಬಗ್ಗೆ ನಮಗೆ ಅತ್ಯಂತ ಆಗಿರತಕ್ಕಂಥ ಸಂಶಯ ಇದೆ. ನಮಗೆ ಯಾವುದರ ಬಗ್ಗೆಯೂ ಪರಿಪೂರ್ಣವಾದ ನಂಬಿಕೆಯ ಪಾಠ, ನಂಬಿಕೆಯ ಪಾಠ ಅಂದರೆ ಸೆಲ್ಫ್ ಅವೇರ್ನೆಸ್, ನಥಿಂಗ್ ಎಲ್ಸ್. ಅದಲ್ವಾ ಸ್ವ ಎಚ್ಚರಿಕೆ, ನಂಬಿಕೆ ಅಂದ್ರೆ ಏನರ್ಥ? ಸ್ವ ಎಚ್ಚರಿಕೆ ಅಂದರು ನನ್ನನ್ನು ನಾನು ಯಾವಾಗಲೂ ಎಚ್ಚರದಿಂದ ನೋಡತಕ್ಕದ್ದು, ಎ ಸೆಕ್ಯೂರ್ಡ್ ಫೀಲಿಂಗ್. ಇಫ್ ಯು ಫೀಲ್ ದಟ್ ಯು ಆರ್ ಸೆಕ್ಯೂರ್ಡ್, ಏನು ಇಲ್ಲ ಜಗತ್ತಲ್ಲಿ ನಿಮ್ಮನ್ನು ಹಾಳು ಮಾಡುವಂಥ ವಿಚಾರ ಇದೆಯಾ? ಇಲ್ಲ ಅಂತ ಗೊತ್ತಾಗಬೇಕಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ, ನಾವು ಯಾವುದೋ ಭ್ರಮೆಯಲ್ಲಿದ್ದೀವಿ, ಯಾವುದೋ ವೈತತ್ಯದಲ್ಲಿದ್ದೀವಿ, ಯಾವುದೋ ಅಲ್ಲ ಇದೆ. ಅದೇನು ಹೇಳ್ತಾರೆ ನೋಡಿ ಮುಂದಿಂದ. ಹಾಂ, ಭೋಜ್ಯದಾಯ್ತಲ್ಲ. ಆಮೇಲೆ ಸೂಕ್ಷ್ಮ ಇತಿ ಸೂಕ್ಷ್ಮ ವಿಧಃ, ಸೂಕ್ಷ್ಮ ಇತಿ ಸೂಕ್ಷ್ಮ ವಿಧಃ, ಸ್ಥೂಲ ಇತಿ ಚ ತದ್ವಿಧಃ, ಸ್ಥೂಲ ಇತಿ ಚ ತದ್ವಿಧಃ, ಮೂರ್ತ ಇತಿ ಮೂರ್ತ ವಿಧೋ, ಮೂರ್ತ ಇತಿ ಮೂರ್ತ ವಿಧೋ,
ಅಮೂರ್ತ ಇತಿ ಚ ತದ್ವಿದಃ ಸೂಕ್ಷ್ಮರೆಂದು ಸೂಕ್ಷ್ಮವನ್ನು ಬಲ್ಲವರು. ಸೂಕ್ಷ್ಮವನ್ನ ಸೂಕ್ಷ್ಮವೆಂದು ಬಲ್ಲವರು. ಬಲ್ಲವರು ಅಂದ್ರೆ ಏನರ್ಥ? ಬಲ್ಲವರು ಬಲ್ಲದಕ್ಕೆ ಬಲ್ಲತೆಗೆ ಹೋಗ್ತಕ್ಕಂಥ ಇರ್ತವಂಥವ್ರು ಕೂಡ ಸೇರಿರ್ತಾರೆ. ಅಂದ್ರೆ ಭಗವಂತ ಅತಿ ಸೂಕ್ಷ್ಮ ಕಣೆಯ, ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಂತಾರೆ. ಹಾಗೆ ಹೇಳ್ಬೇಕಾದ್ರೆ ಅವನ್ಗೆ ಅರ್ಥ ಆಗಿರ್ಬೇಕಲ್ಲ, ಹೌದಲ್ವಾ? ಅವನ್ ಏನ್ ಹೇಳ್ತಾನೆ ಅಂದ್ರೆ, ಭಗವಂತ ಸೂಕ್ಷ್ಮವಾಗಿರುವ ಕಾರಣದಿಂದ ನನಗೇನೇ ಅರ್ಥವಾದ್ರೂ ನಿಮ್ಗೆ ಅಸೂಕ್ಷ್ಮತೆಯನ್ನು ಪರಿಚಯ ಮಾಡ್ಕೊಳಕ್ ಆಗೋದಿಲ್ಲ. ಈ ನಮ್ಮ ಉಪನಿಷತ್ತು ಬ್ರಹ್ಮಸೂತ್ರ ಇದೆಲ್ಲ ಹೇಳುವಾಗ ಇದೇ ಇರೋದು, ಬಹಳ ಸೂಕ್ಷ್ಮ. ನಿನ್ನನ್ನು ಇವಾಗ ವಿವೇಕಾನಂದರು ಕೇಳ್ತಾಗ ರಾಮಕೃಷ್ಣರು ನಿನ್ನನ್ನು ನೋಡಿದಷ್ಟೇ ಸ್ಫುಟವಾಗಿ ನಾನು ಭಗವಂತನನ್ನ ಪರಮಾತ್ಮನನ್ನು ನೋಡುತ್ತಿದ್ದೇನೆ, ಆದರೆ ನಿನಗೆ ನಾನು ತೋರಿಸಲಾಗುವುದಿಲ್ಲ. ಯಾಕೆ ತೋರಿಸಲಾಗುವುದಿಲ್ಲ? ನೀನು ಅಷ್ಟೇ ಸೂಕ್ಷ್ಮವಾದಾಗ ಮಾತ್ರ ನೀನು ಅದನ್ನು ನೋಡಲು ಸಾಧ್ಯ, ಅದಲ್ವಾ? ಯಾಕೆಂದ್ರೆ ಇದು ಹೇಗೆ ನಿಮಗೆ ಅರ್ಥ ಮಾಡಿಸೋದು ಅಂತ ಅಂತ ಹೇಳೋದು ಅಂದರೆ, ಒಂದು ಗಂಡು ಹೆಣ್ಣು ಮದುವೆ ಆಗಿ ರಿಸೆಪ್ಷನ್ನಲ್ಲಿದ್ದಾಗ ಆ ಹುಡುಗ ಒಂದು 20-25 ಹೆಣ್ಣು ನೋಡಿರ್ತಾನೆ, ಆ ಹುಡುಗಿನೂ 20-25 ನೋಡಿರ್ತಾರೆ ರಿಸೆಪ್ಷನ್ನಲ್ಲಿ. 25-25 ನೋಡಿದ್ಮೇಲೆ ಎಲ್ಲಾನು ನೋಡಿ ಮಾಡಿ ಬಹಳ ಚಂದದಲ್ಲಿರುವ ಅತಿ ಸುಂದರಿಯಾದದ್ದನ್ನು ಸುಂದರವಾದವನ್ನು ಮದುವೆ ಆಗಿದ್ದಾಳೆ ಅಂತಾನೆ ಅರ್ಥ, ಜಗತ್ತು ಅರ್ಥ ಮಾಡ್ಕೊಳ್ಳೋದು ಹಾಕ್ತಾನೆ. ಫ್ರೆಂಡ್ಗಳು ಬಂದು ಕ್ಯೂನಲ್ಲಿ ಕೇಳ್ತಾರೆ, ನಿನ್ಗೆ ಕಣ್ಣಿರಲಿಲ್ಲ, ಇದನ್ನ ಯಾಕೆ ಮದುವೆ ಮಾಡ್ಕೊಳ್ಬೋದೆ ಅಂತಾರೆ. ಹಾಗಾದ್ರೆ ಅವನು ಕಣ್ಣಿಗೆ ಅವಳಲ್ಲಿ ಸೌಂದರ್ಯ ಹಾಕಿ ಕಾಣ್ತು, ಯಾವುದು ಸೌಂದರ್ಯ ಹೇಳಿ ನೋಡೋಣ. ಸೊ ಪರಿಪೂರ್ಣವಾದ ಸುಖದ ಬಗ್ಗೆ ಮಾತಾಡಿದೀವಲ್ಲ, ಅಲ್ಲಿ ಪರಿಪೂರ್ಣವಾದದ್ದು ಸೌಂದರ್ಯವಾಗಲಿ, ಜ್ಞಾನವಾಗಲಿ, ಮೈತ್ರಿಯಾಗಲಿ, ಗೆಳೆತನವಾಗಲಿ, ಗುರು ಶಿಷ್ಯರ ಪರಂಪರೆಯ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತಹ ಸ್ಥಿತ ಪ್ರಜ್ಞೆಯಾಗಲಿ ಈ ಜಗತ್ತಿನಲ್ಲಿ ಈ ಸಂಸಾರದಲ್ಲಿ ಇರುವುದಿಲ್ಲ. ಏಕೆ ಇರುವುದಿಲ್ಲ? ಏಕೆಂದರೆ ಅದು ಅಲ್ಲಿ ಇಲ್ಲ. 10 ಖಂಡಿತ ಮಾಡ್ಕೋಬೇಕು ನೀವು. ಅಂದರೆ ನಿಮ್ಮ ನಿಮ್ಮ ಕಾಲಘಟ್ಟದಲ್ಲಿ, ನಿಮ್ಮ ನಿಮ್ಮ ಪ್ರಸಂಗಗಳಲ್ಲಿ, ನಿಮ್ಮ ನಿಮ್ಮ ಜೀವಿತ ಕಾಲದಲ್ಲಿ ನೀವು ಮಾಡಬಹುದಾದ ಕರ್ಮ, ಆ ಕರ್ಮದಿಂದ ನಿಮಗೆ ಸಿಗಬಹುದಾದ ಜ್ಞಾನ, ಆ ಜ್ಞಾನವನ್ನು ಪೂರ್ಣವಾಗಿ ಬಳಸಿಕೊಂಡು ನೀವು ಗಳಿಸಬಹುದಾದಂಥ ಶಾಂತ ಸ್ವಭಾವ ಏನಿದೆ ಅದನ್ನು ಗಳಿಸಬೇಕಷ್ಟೇ. ಅದು ಯಾವ್ರಿಗಾದಾಗೆ ನಿಮ್ಗಾಗಬೇಕು? ಆಗೋದಿಲ್ಲ, ಇಂಪಾಸಿಬಲ್. ಹೌದಲ್ವಾ? ಒಂದೇ ಸಾಲಿಗೆ ಕೂತು ಊಟಕ್ಕೆ ಕುಳಿತವರೆಲ್ಲರೂ ಕೂಡ ಒಂದೇ ಪ್ರಮಾಣದಲ್ಲಿ ಹಾಕಿದ ಎಲ್ಲವನ್ನು ತಿನ್ನುವುದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ತಿಂತಾರೆ, ಒಬ್ಬ ಜಾಸ್ತಿ ತಿಂತಾನೆ, ಕಮ್ಮಿ ತಿಂತಾನೆ. ಆದರೆ ಒಬ್ಬಂಗಿಷ್ಟವಾದ ಇನ್ನೊಬ್ಬಂಗಿಷ್ಟ ಆಗಲ್ಲ, ಹೌದಲ್ವಾ? ಎಲ್ಲೋ ಆದ್ಮೇಲೆ ಕೈ ತುಳಿಯುವಾಗ ಮಾತ್ರ ಊಟ ಚೆನ್ನಾಗಿತ್ತು ಅಂತಾನೆ. ಎಷ್ಟೋ ಜನ ಎಲ್ಲೆಲ್ಲಿ ಬಿಟ್ಟೇ ಬಿಟ್ಟಿರ್ತಾರೆ, ಯಾಕ್ರಿ ಹೀಗೆ ತಿನ್ನಲೇ ಇಲ್ಲ ಹೇಳಿದ್ರೆ ಪಾಪ ಅವನಿಗೆ ಬೇಜಾರಾಗತ್ತೆ, ನೀವು ಮಾಡಿದ್ರು ಅವನಿಗೆ, ಅದಕ್ಕೆ ನನಗೆ ಭಾಳ ಚೆನ್ನಾಗಿತ್ತು ಅಡುಗೆ ಅಂತ ಹೇಳಿದ್ವಿ. ಅದು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಅಂದರೆ ನಿಜಾನೇ ಹೇಳಿದ್ರು ಅಂತ ಇಟ್ಕೊಳ್ಳಿ, ಏನೇ ಈ ಥರ ಅಡುಗೆ ಮಾಡ್ತು ಅಂತ ಬೇಜಾರಾಗ ನಿಜ ತಾನೆ ಅವನಿಗೆ. ಅದರಿಂದ ಅವನಿಗೆ ಬೇಜಾರು ಮಾಡುವುದಕ್ಕಿಂತ ನಾನು ಅರೆ ಹೊಟ್ಟೆ ಉಣ್ಣುವುದು ಒಳ್ಳೆಯದು ಅಂತ ಇವನಿಗಿರುತ್ತೆ. ಅದು ಒಳ್ಳೆ ಸದ್ಭಾವದ ವಿಚಾರ ಅದಷ್ಟೇ, ಅದೇನು ಜ್ಞಾನದ ವಿಚಾರ ಅಲ್ಲ. ಯಾರಿಗೇನು ಉಪಕಾರ ಆಗುವಂಥದ್ದಲ್ಲ, ನೀವು ಊಟ ಮಾಡೋದು ಯಾರಿಗೋಸ್ಕರ, ಊಟ ಮಾಡದೇ ಇರೋದು ಯಾರಿಗೋಸ್ಕರ, ಅಷ್ಟೇ. ಇಲ್ಲಿ ಏನೇ ನೀವು ಮಾಡಿದರೂ ಕೂಡ ಇನ್ನೊಬ್ಬರಿಗಾಗಿ ಅಲ್ಲ 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 ತಿಳ್ಕೊಂಬಿಡಿ. ಆತ್ಮನಸ್ತು ಕಾವಾಯ ಸರ್ವಂ ಪ್ರಿಯಂ ಭವತಿ, ಮುಂದೆ ತೈತ್ರಿ ಉಪನಿಷತ್ತಲ್ಲಿ ಇವೆಲ್ಲ ಬರುತ್ತೆ, ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದಾಗಿ ನೋಡೋಣ. ಮತ್ತು ಸ್ಥೂಲವೆಂದು ಅದನ್ನು ಬಲ್ಲವರು. ಕೆಲವರು ಏನ್ ಗೊತ್ತಾ, ಸ್ಥೂಲವೆಂದು ಅದನ್ನ ಬಲ್ಲವರು, ಸ್ಟಡಿ ಮಾಡಿರ್ತಾರೆ ಕೆಲವರು. ಅಂದ್ರೆ ಈ ಜಗತ್ತಿನಲ್ಲಿ ಯಾವ್ಯಾವುದನ್ನ ಇಂದ್ರಿಯ ಗೋಚರವೋ, ಕಾಣುತ್ತದೆಯೋ ಕೇಳುತ್ತದೆಯೋ ಮುಟ್ಟುತ್ತೇವೆ ಮುಸುತ್ತದೆ ಎಲ್ಲವೂ ಕೂಡ ಸ್ಥೂಲ ಸ್ಥೂಲ ಅಲ್ವಾ? ಸ್ಥೂಲ ಶರೀರ ಇದು ನಮಗೆ, ನಮ್ಮ ಶರೀರ ಅಂದ್ರೆ ಸ್ಥೂಲ ಶರೀರ ಕಾಣುತ್ತೆ ಅಲ್ವಾ? ನಮ್ಗೆ ಅಂತಃಕರಣದಲ್ಲಿ ಇರತಕ್ಕಂಥ ಸೂಕ್ಷ್ಮ ಶರೀರ ನಮಗೆ ಕಾಣಲ್ಲ. ಇನ್ ಬೇರೆಯವ್ರಿಗೆ ಏನು ಕಾಣುತ್ತೆ? ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳನ್ನು ಅಂತಃಕರಣ ಚತುಷ್ಟಯ ಅಂತ ಕರೆದಿದ್ದಾರೆ, ಪಾಠ ಆಗಿದೆ ನಿಮಗೆಲ್ಲ. ಬಾಹ್ಯಕರಣದೊಂದು ನೋಡಿ ಮಾಡ್ತೀವಿ, 10 ಇಂದ್ರಿಯಗಳನ್ನು ನೋಡಿ ಅದನ್ನು ಅವನನ್ನ ವ್ಯಕ್ತಿಯನ್ನು ಗುರುತಿಸುತ್ತೇವೆ. ಅದೊಂದೇ ಅಲ್ಲ, ನಮ್ಮನ್ನು ನಾವು ಗುರುತಿಸಿಕೊಳ್ಳುತ್ತಿರುವುದು ಈ ಇಂದ್ರಿಯ ಗ್ರಾಮಗಳ ಸಮೂಹದಿಂದ, ಇಂದ್ರಿಯ ಗ್ರಾಮದಿಂದ, ಇಂದ್ರಿಯಗಳಿಂದ. ಈ ಇಂದ್ರಿಯಗಳು ಮತ್ತು ವಿಷಯಗಳ ಸಂಗಮದಿಂದ ಆಗುವ ಕರ್ಮವನ್ನು ದೇಹಕ್ಕೆ ಅಂಟಿಸುತ್ತಾ ಕರ್ಮಫಲವೆಂದು, ಇದು ಸುಖವೆಂದು ದುಃಖವೆಂದು ನಾವು ಭ್ರಮಿಸುತ್ತೇವೆ. ಸುಖ ದುಃಖ ಎರಡು ಕೂಡ ಭ್ರಮೆ. ಆ ಭ್ರಮೆಯಲ್ಲಿ ನಾವು ಇದೇ ಸತ್ಯ ಎಂದು ಅಂದುಕೊಳ್ಳುತ್ತೇವಲ್ಲ, ಅದು ಅಜ್ಞಾನ. ಈ ಭ್ರಮೆ ಅನ್ನುವುದು ಸತ್ಯವೋ ಅಸತ್ಯವೋ? ಸಹಜ ಸಹಜ ಅಂದ ಅರ್ಥ ಏನು? ಇದು ಸತ್ಯ. ಯಾವುದು ಭ್ರಮೆ ಅನ್ನುವುದು? ಭ್ರಮೆ ಅನ್ನುವುದು ಭ್ರಮೆಯೇ ಎಂಬುದು ಸತ್ಯ. ಸತ್ಯ ಅನ್ನುವುದು ಜ್ಞಾನ. ಸೊ ಭ್ರಮೆಯೇ ಸತ್ಯವಲ್ಲ, ಭ್ರಮೆಯು ಭ್ರಮೆ ಅನ್ನುವುದು ಸತ್ಯ. ಕರೆಕ್ಟ್. ಕಲ್ಪನೆಯು ಕಲ್ಪನೆ ಅನ್ನುವುದು ಸತ್ಯ, ಆದರೆ ಕಲ್ಪನೆಯೇ ಸತ್ಯವಲ್ಲ. ಸಹಜವನ್ನು ಸಹಜವಾಗಿ ತೆಗೆದುಕೊಂಡರೆ ಅದು ಸತ್ಯ, ಸಹಜವನ್ನೇ ಸತ್ಯವೆಂದುಕೊಂಡರೆ ಅದು ಅಸಹಜ. ಆ ಅಸಹಜತೆಯ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮುಂದಕ್ಕೆ ಮೂರ್ತನೆಂದು ಮೂರ್ತವನ್ನು ಬಲ್ಲವರು. ನೋಡಿ, ಮೂರ್ತನೆಂದು
ಮೂರ್ತ ನೆಂದು ಅಂದ್ರೆ ಕಣ್ಣಿಗೆ ಕಾಣುವುದು ಮೂರ್ತ ಎದುರುಗಡೆ ಇರುತ್ತೆ, ಮಣ್ಣು ನೀರು ಬೆಂಕಿ, ಹೌದಲ್ವಾ? ಪಂಚಭೂತಗಳಲ್ಲಿ ಮೂರ್ತ ರೂಪ ಯಾವ್ಯಾವ್ದು? ಮಣ್ಣು ನೀರು ಬೆಂಕಿ, ಈ ಮೂರು ಮೂರ್ತ. ಯಾಕೆಂದ್ರೆ ಕಾಣುತ್ತೆ, ಕೇಳುತ್ತೆ, ಅದು ಶಬ್ದ ಎಲ್ಲ ಕೇಳುತ್ತೆ. ಆದ್ರೆ ಮೂರ್ತ ಇದನ್ನ ಮಾತ್ರ ಸ್ಟಡಿ ಮಾಡಿರ್ ಹೇಳ್ತಾರೆ ನೋಡ್ರೆ, ಒಂದ್ ತಿಳ್ಕೊಳ್ರೆ ನಮ್ಗೆ ಏನ್ ಕಾಣುತ್ತೋ ಅದೇ ಸತ್ಯ ರೀ. ಪದ ಇದೆಯಲ್ವಾ, ಜಗ ಹೇಳ್ತಾರ ಇಲ್ವಾ? ಅದು ಅವನ ಅನುಭವ ಅಷ್ಟೇ, ಅವನ ಮುಂದಕ್ಕೆ ಹೋಗಿಲ್ಲ. ಮೂರ್ತವನ್ನ ಮೂರ್ತವೆಂದು ಅಗ್ನಿಯನ್ನು ಅಗ್ನಿ ಅಂತಾನೆ, ನೀರನ್ನು ನೀರು ಅಂತಾನೆ, ಬೆಂಕಿನ ಬೆಂಕಿ ಅಂತಾನೆ. ಅದ್ರ ಮುಂದಕ್ಕೆ ಅವನು ಹೋಗೋದಿಲ್ಲ. ಯಾಕೆಂದರೆ ಸ್ಥೂಲ ಶರೀರದಲ್ಲಿರತಕ್ಕಂಥ ಬುದ್ಧಿಯು ಸ್ಥೂಲವಾಗಿರುವುದರಿಂದ ಈ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಸೂಕ್ಷ್ಮವಾಗಿರಬೇಕಾಗಿರುವುದರಿಂದ ಮೂರ್ತವನ್ನು ಮೂರ್ತವೆಂದು ಹೇಳುವ ಮಟ್ಟಕ್ಕೆ ಮಾತ್ರ ಹೋಗ್ತಾನೆ. ಎರಡನೇದು ನೋಡಿ, ಮತ್ತು ಅಮೂರ್ತನೆಂದು ಅದನ್ನು ಬಲ್ಲವರು. ಅಮೂರ್ತವೆಂದು ಅಂದ್ರೆ ನಮಗೆ ಗಾಳಿ ಇದೆ ಅಂತ ಅನುಭವ ಆಗುತ್ತೆ, ಆದ್ರೆ ಗಾಳಿ ಇದೆ ಅಂತ ಮುಟ್ಟ ಕಾಲ ಮೂಸ ಕಾಲ ಗೊತ್ತಾಗಲ್ಲ, ಹಿಡಿಯಕ್ಕಾಗಲ್ಲ, ಗೊತ್ತಾನೆ. ಗಾಳಿಯು ನಮಗೆ ಕಾಣುವುದಿಲ್ಲ, ಆದ್ರೆ ಗಾಳಿ ಇದೆ ಎಂದು ನಾವು ನಂಬುತ್ತೇವೆ. ಯಾವ ಆಧಾರದಿಂದ? ಯಾವ ಆಧಾರದಿಂದ? ಅಮೂರ್ತ ಕಾಣುವುದಿಲ್ಲ ಅದು, ಅದರಿಂದ ಅಮೂರ್ತ. ಗಾಳಿಯು ಅಷ್ಟೇ, ವಾಯು ಮತ್ತು ಆಕಾಶ, ಸ್ಪೇಸ್. ನಮ್ಮ ನಿಮ್ಮ ನಡುವೆ ಇದೆಯಲ್ಲ ಆಕಾಶ, ಇದು ಆಕಾಶ. ಈಗ ನೀವೇ ನಿಮ್ಮನ್ನು ಕೇಳಿದ್ರೆ ಅಥವಾ ನನ್ನ ಕೇಳಿದ್ರೆ ಏನು ಹೇಳ್ತೀವಿ? ಏನು ಗೊತ್ತಿಲ್ಲದೆ ಇರೋದು, ಇದು ಖಾಲಿ ಇದೆ. ಖಾಲಿ ಇರುವ ಜಾಗವನ್ನು ಈ ಲೋಕವು ಲೋಕಾರೂಢದಿಂದ ಏನು ಕರೆಯುತ್ತದೆ? ಆಕಾಶ ಅಂದರೆ ಅವಕಾಶ, ಸ್ಪೇಸ್ ಅಂತ ಕರೆಯುತ್ತೆ. ನಿಜವಾಗ್ಲೂ ಖಾಲಿ ಇದೆ ಅದು. ನೋಡಿ ವೇದಾಂತ ವಿಜ್ಞಾನ ಏನು ಹೇಳುತ್ತೆ, ನಮ್ಮ ನಿಮ್ಮ ನಡುವೆ ಇರುವ ಇದು ಖಾಲಿ ಇಲ್ಲ ಜಾಗ. ಏನಿದೆ? ವಾಯು ತುಂಬಿದೆ ಇಲ್ವಾ? ಜೊತೆಗೆ ಈ ಮಂಡಲದಲ್ಲಿ ಅದೊಂದೇ ಅಲ್ಲ, ಅಣುಗಳಿವೆ. ಅದು ಅಣು ಇದೆಯೋ ಇಲ್ವೋ? ಹಾಗಾದ್ರೆ ಇದನ್ನ ಜಾಗ ಖಾಲಿ ಅಂತ ಹೇಳೋದು ನಾವು ಹೇಳ್ಕೊಡ್ದಲ್ವಾ? ಅದು ವಿಜ್ಞಾನನೂ ಅದೇ ಹೇಳೋದು, ವೇದಾಂತ ವಿಜ್ಞಾನವೂ ಅದೇ ಹೇಳೋದು. ಅದೇ ಸ್ಪೇಸ್ ಅಂದರೆ ಎಲ್ಲವನ್ನು ಅಕಾಮಡೇಟ್ ಮಾಡತಕ್ಕಂಥ ಭಾವ ಇದೆಯಲ್ಲ, ಆ ಭಾವಾಂತರದಲ್ಲಿ ತರಂಗ ಇದೆಯಲ್ಲ, ಆ ಭಾವ ತರಂಗಗಳಲ್ಲಿ ನಮ್ಮ ಪ್ರಜ್ಞೆ ಇದೆಯಲ್ಲ, ಅದನ್ನು ಸ್ಥಿರ ಮಾಡುವುದಕ್ಕೆ ಈ ಉಪನಿಷತ್ತಿನ ಋಷಿ ಮುನಿ ತಪಸ್ಸು ಮಾಡಿ ಕಂಡು ಹಿಡಿದು ಇದನ್ನು ಹೇಳ್ತಾ ಇದ್ದಾರೆ. ಮೂರ್ತವನ್ನು ಮೂರ್ತವೆಂದು, ಅಮೂರ್ತವನ್ನು ಅಮೂರ್ತವೆಂದು. ಹಾಗೆಲ್ಲ ಸಿಗಲ್ಲಯ್ಯ, ಆರಾಧನೆ ಮಾಡಿದ್ರೆ ಸಿಗುತ್ತೆ. ವಾಯುವನ್ನು ಪ್ರಾರ್ಥನೆ ಮಾಡಿ, ಆಕಾಶ ದೇವತೆಯನ್ನು ನೋಡಿ, ವರುಣದೇವನನ್ನು ಪ್ರಾರ್ಥಿಸಿ, ಭೂದೇವಿಯನ್ನು ಪ್ರಾರ್ಥಿಸಿ, ವರುಣನನ್ನು ಪ್ರಾರ್ಥಿಸಿ. ಇದೆಲ್ಲ ನಾವೆಲ್ಲ ಉಪಾಸನೆ ನಿಂತಿಯಲ್ಲ, ಅವರೆಲ್ಲರೂ ಅಲ್ಲಲ್ಲಲ್ಲಲ್ಲಲ್ಲೇ ಗುಂಪು ಗುಂಪಾಗಿ ಈ ಜಗತ್ತಿನಲ್ಲೇ ನೋಡ್ತೀರಾ ನೀವು ಅಂತ. ಮುಂದಕ್ಕೆ ಕಾಲೈತಿ ಕಾಲವಿದೋ, ಕಾಲೈತಿ ಕಾಲವಿದೋ, ದಿಶ ಇತಿ ಚ ತದ್ವಿದಃ, ದಿಶ ಇತಿ ಚ ತದ್ವಿದಃ, ವಾದ ಇತಿ ವಾದವಿದೋ, ವಾದ ಇತಿ ವಾದವಿದೋ, ಭುವನಾನೀತಿ ತದ್ವಿದಃ, ಭುವನಾನೀತಿ ತದ್ವಿದಃ. ಕಾಲವೆಂದು ಕಾಲವನ್ನು ಬಲ್ಲವರು ನೋಡಿ. ಅಂದ್ರೆ ಕಾಲಃ ಜಗದ್ಭಕ್ಷಕ ನೋಡಿ, ಆ ಅವರೆಲ್ಲ ಚರ್ಚೆ ಮಾಡಿರುವಾಗ ನಮ್ಗೆ ಸಿಕ್ಕಿದ್ದು ಡೆರಿವೇಶನ್ ಏನೇನು? ಕಾಲಃ ಜಗದ್ಭಕ್ಷಕ. ಜಗದ್ಭಕ್ಷಕ ಅಂದ್ರೆ ಜಗ ಅಂದ್ರೆ ಶರೀರನೂ ಹೌದು, ಪಿಂಡಾಂಡ ಬ್ರಹ್ಮಾಂಡ ಎರಡಕ್ಕೂ ಏನೋ ಕರೀತಾರೆ ಜಗ ಅಂತ ಕರೀತಾರೆ. ಇದು ಕಾಲದಲ್ಲಿ ಕಾಲದಲ್ಲಿ ಎಲ್ಲವೂ ಲಯವಾಗಿಬಿಡುತ್ತದೆ. ಈ ಶರೀರ ಒಂದು ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಕಾಲಗರ್ಭದಲ್ಲಿ ಇದು ಗತವಾಗಿ ಬಿಡುತ್ತದೆ. ಈ ಶರೀರದಂತೆಯೇ ಜಗತ್ತಿನಲ್ಲಿರುವ ಎಲ್ಲ ಶರೀರಗಳು, ಮರಗಿಡ ಬಳ್ಳಿಗಳು, ಪ್ರಾಣಿಗಳು, ಪಕ್ಷಿಗಳು, ನಮ್ಮಂತೆ ಇರುವ ಮನುಷ್ಯರು, ನಿಹಾರಿಕೆಗಳು, ನಕ್ಷತ್ರಗಳು, ಸೂರ್ಯಚಂದ್ರರು, ಎಲ್ರಿಗೂ ಅಪ್ಲೈ ಮಾಡಬೇಕು, ಹೌದಲ್ವಾ? ಎಲ್ಲವೂ ಕೂಡ ಕಾಲದಿಂದ ಕಾಲಕ್ಕೆ ಅದು ಕ್ಷೀಸುತ್ತ ಕ್ಷೀಸು ನಾಶವಾಗಿ ಬಿಡುತ್ತದೆ, ಆಗತ್ತಾ ಇಲ್ವಾ? ಅದರಿಂದ ಕಾಲ ಇದನ್ನ ಇಟ್ಕೊಂಡು, ಕಾಲವನ್ನೇ ದೊಡ್ಡದಾಗ ಚಾಪ್ಟರ್ ಇಟ್ಕೊಂಡು ಕಾಲವನ್ನೇ ಸ್ಟಡಿ ಮಾಡೋರು ಇದಾರೋ ಇಲ್ವಾ? ಸೊ ವಾಟ್ ಈಸ್ ಸೈನ್, ಸೈಂಟಿಸ್ಟ್ ಏನ್ ಮಾಡ್ತಾನೆ, ಟೈಮ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಆ ಟೈಮ್ ಬಗ್ಗೆ ಏನೇನಿದೆ ಎಲ್ಲ ಕಂಡಿಡಿತಾನೆ, ಅದಲ್ವಾ? ಕಾಲದಿಂದ ಮೊನ್ನೆ ಹೋದ್ರೆ ಸೈಂಟಿಸ್ಟ್ ಹೊಟ್ಟೋದ್ರಲ್ಲ, ಅವ್ರು ಏನ್ ಮಾಡ್ತಾ ಇದ್ರು? ಇದೇ ಮಾಡಿದ್ದು ಅವರು. ಕಾಲದಿಂದ ಕಾಲಕ್ಕೆ ಜಗತ್ತು ಹೇಗೆ ನಶಿಸುತ್ತದೆ, ಹೇಗೆ ನಾಶವಾಗುತ್ತದೆ, ಅವ್ರು ಹೇಳಿರೋದೆಲ್ಲ ಪರ್ಫೆಕ್ಟ್ ಹಾಗೆ ಹೇಗೆ ಅಂತ ಏನೇನಿದೆಯೋ ಇಲ್ಲಿವರೆಗೂ ಹೇಳಿರೋದೆಲ್ಲ ಇದೆಯೋ, ಮತ್ತೆ ಈ ಭೂಮಂಡವೆಲ್ಲವೂ ಕೂಡ ಒಂದೇ ಹೋಗುತ್ತೆ ಅಂತ ಹೇಳಿ ಯಾರು ಅಂತ ಇದೆಯೋ, ಅದು ಅವ್ರು ಪ್ರಕಟ ಮಾಡಬೇಕು ಅಂತಿದ್ರಂತೆ, ಅಷ್ಟೊತ್ತಿಗೆ ಸೊಗಬಿಟ್ಟಿರುತ್ತೆ. ಇದಿಷ್ಟನ್ನು ಕೂಡ ನೀವು ಮಾರ್ಕಂಡೇಯ ಪುರಾಣದಲ್ಲಿ ನೋಡಬಹುದು. ಈ ವಿಜ್ಞಾನ ಹೇಳಕ್ ಮುಂಚೆನೆ ನಿಮ್ಮ ಪುರಾಣಗಳಲ್ಲಿ ಇದು ಉಲ್ಲೇಖವಿದೆ, ಭಾಗವತದಲ್ಲಿದೆ. ಅದರಿಂದ ನಾಸ್ಟ್ರಡಾಮ್ ಹೇಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ನೀವೆಲ್ಲ ವೇದವನ್ನು, ಇದನ್ನು, ಉಪನಿಷತ್ತನ್ನು ಓಡಿ ಪುರಾಣಗಳನ್ನು ರೆಫರ್ ಮಾಡಿದ್ರೆ, ನೋಡಿದ್ರೆ ಇದರಲ್ಲಿ ಆಗಲೇ ಅದರ ಉಲ್ಲೇಖಗಳೆಲ್ಲವೂ ಇದೆ. ಇವಾಗ ಏನೇನು ಈ ಉಪನಿಷತ್ಕಾರರು ಬರೆದಿದ್ದಾರೆ, ಇದೆಲ್ಲವನ್ನು ನಮ್ಮಲ್ಲಿ ಕಂಡಿದ್ದಾರೆ, ಹೇಳಿದ್ದಾರೆ ಅಲ್ಲ, ದರ್ಶನಕಾರರು. ಸೊ ಅವ್ರನ್ನೆಲ್ಲ ಏನಂತ ಕರೆಯೋಣ? ಮಂತ್ರ ದ್ರಷ್ಟಾರರು, ಮಂತ್ರವನ್ನು ನೋಡಿದವರು. ಅವರು ನೋಡಿದ ಆ ಮಂತ್ರವನ್ನು ನಾವು ಈಗ ಮನನ ಮಾಡ್ತಾ ಇದ್ದೇವೆ. ಅದರಿಂದ ಅದು ಮಂತ್ರವಾಗಿದೆ, ಮನನಶೀಲವಾಗಿದೆ. ಅದನ್ನು ಹಾಗೆಯೇ ಉಚ್ಚರಿಸಿ ತಿಳಿದುಕೊಳ್ಳುವುದಕ್ಕೆ ನಮಗೆ ಮಾರ್ಗದರ್ಶನ ಮಾಡುವಂತಹ ಮಂತ್ರಗಳಾಗಿದೆ ಅಂತ ಅರ್ಥ.
ಅದನ್ನ ಹೇಳ್ತಾ ಇದಾರೆ ನೋಡಿ. ಅಂದ್ರೆ ಕಾಲವನ್ನ ನಿರ್ಣಯ ಮಾಡೋರು ಒಂದಷ್ಟು ಜನ ಇದ್ದಾರೆ, ಆಮೇಲೆ ಈಗ ನೆಕ್ಸ್ಟ್ ದಿಕ್ಕುಗಳೆಂದು ಅದನ್ನು ಬಲ್ಲವರು. ಕಾಲವನ್ನ ಕೆಲವರು ಏನ್ ಮಾಡಿದ್ರು, ದಿಕ್ಕುಗಳ ಸ್ಟಡಿ ಆಫ್ ಏನದ ಡೈರೆಕ್ಷನ್, ಡೈರೆಕ್ಷನ್ಸ್ ಅಲ್ವಾ. ಪೂರ್ವದಲ್ಲಿ ನೋಡಿ ಹೇಳ್ತೇನೆ, ನೀವು ಪೂರ್ವ ದಿಕ್ಕಿನಲ್ಲಿ ಕುಳಿತು ಮಾಡಿದರೆ, ಮನೇಲಿ ಯಾರು ಅರಶಿನ ಕುಂಕುಮ ಮಾಡಿದ್ರೆ ಸೋಫಾ ಗಿಫ್ ಆಗಿದ್ರೆ ಹೇಳ್ತಾರೆ, ಈ ಕಡೆ ಕುತ್ಕೊಳ್ಳಿ, ಎಲ್ಲಿದೆ ಇದು, ಯಾರ ತಲೆಯಲ್ಲಿ ಇದೆಯೋ ಅದು ಅವ್ರಿಗೆ ಹಾಗನ್ಸುತ್ತೆ. ಪೂರ್ವ ಕುತ್ಕೊಳ್ಳಿ, ನಾವು ಆ ಕಡೆ ಇಟ್ಕೊಂಡು ಕುಂಕುಮ ಇಟ್ಕೋಬಾರ್ದು, ಮೊಡ್ಲಕ್ಕೆ ಇಡಬೇಕು, ಈ ಥರ ಕುತ್ಕೊಳ್ಳಿ. ದೇವ್ರ ಮನೆ ಇಂಥ ಕಡೆ ಇರಬೇಕು, ಅಗ್ನಿ ಮೂಲಲ್ಲಿ ಅದಿರಬೇಕು. ಇದೆಲ್ಲ ಎಲ್ಲಿದೆ ಇದು, ಇಲ್ವೇ ಇಲ್ಲ ಅದಲ್ವಾ. ವಾಸ್ತವ ಅಂತಂದ್ರೆ ಅರ್ಥನೇ, ವಾಸ್ತವವಾಗಿ ಯಾವ್ದಿದೆಯೋ ಅದು ವಾಸ್ತವ. ಅದು ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಉದಾಹರಣೆಗೆ, ಕಣ್ಣು ಎಲ್ಲಿರಬೇಕೋ ಅಲ್ಲಿದ್ದರೆ ಕಣ್ಣು, ಮೂಗು ಎಲ್ಲಿದ್ದರೂ ಅಲ್ಲಿರಬೇಕು. ಒಂದು ಹುಡುಗಿ ಸುಂದರವಾಗಿದ್ದಾಳೆ, ಹುಡುಗ ಸುಂದರವಾಗಿದ್ದಾನೆ ಅರ್ಥ ಏನು, ಏನೇನು ಅಂಗಗಳು ಎಲ್ಲೆಲ್ಲಿ ಇರಬೇಕೋ ಹೇಗಿರಬೇಕು ಹಾಗಾಗಿದೆ ಅಂತ ಅಷ್ಟೇ ತಾನೇ ಸೌಂದರ್ಯದ ಕಲ್ಪನೆ, ಹೌದಲ್ವಾ. ನಮ್ಮ ಕಣ್ಣು ಎರಡು ಹಿಂದ್ಗಡೆ ಇದ್ದು ಅಲ್ವಾ, ಮೂಗು ಮಾತ್ರ ಈ ಹಣೆ ಮೇಲಿದೆ, ಅದು ಬದಲಿದ್ದ ಅದೇ ಇದ್ದಿದ್ರೆ ಏನಂತಿದ್ದೀರಿ ನೀವು, ಅದರೊಳಗಡೆ ಸೌಂದರ್ಯ ಒಂಥರ. ಕಿವಿ ಇರೋ ಜಾಗದಲ್ಲಿ ನಮಗೆ ಎರಡು ಕಣ್ಣಿತ್ತು, ಕಣ್ಣಿರೋ ಜಾಗದಲ್ಲಿ ಎರಡು ಕಿವಿ, ಹೀಗೆ ಹೇಗಿರ್ತಿತ್ತು ಅಂದರೆ ಈ ಸೃಷ್ಟಿ ಅಂತ ನೋಡಿ, ಅದು ಒಂದು ಮಾಡೆಲ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಅಲ್ಲೆಲ್ಲ ತಪ್ಪು ಒಪ್ಪುಗಳಾಗ್ಬೋದು, ಕಣ್ಣಿಲ್ಲದೆ ಇರೋದು, ಕಣ್ಣಾಗೋದು, ಅರ್ಧ ಕಣ್ಣಿರೋದು, ಒಂದು ಕಣ್ಣಿರೋದು, ಕಾಲಿಲ್ಲದೆ ಇರೋದು, ಇದೆಲ್ಲ ನೋಡಿರ್ತಿರಲ್ಲ, ಅದೆಲ್ಲವೂ ಏನಂದರೆ ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇದೆಲ್ಲದರಲ್ಲೂ ಇದ್ದದ್ದೇ ತಾನೇ. ಸೊ ಅಂತಹ ಕಲ್ಪನೆಯಲ್ಲೂ ಇರತಕ್ಕಂಥದ್ದು, ಮುಕ್ಕು ಮುಕ್ಕಾಗಿರತಕ್ಕಂಥ ಕಲ್ಪನೆಗಳನ್ನು ನೀವು ನೋಡಬಹುದು. ಹಾಗೆ ಇರುವಾಗ ಇಲ್ಲಿ ಕಾಲಗಳನ್ನೆಲ್ಲ ಬಿಟ್ಟು ದಿಕ್ಕನ್ನೇ ಹೇಳುವುದು, ಸೂರ್ಯನ ಉದಯವನ್ನು ನಿರ್ಧಾರ ಮಾಡುವುದು, ಚಂದ್ರನನ್ನು ನಿರ್ಧಾರ ಮಾಡುವುದು, ಆಮೂಲಿಯಲ್ಲಿರುವುದು ಧ್ರುವ, ಉತ್ತರದಲ್ಲಿರ್ತಕ್ಕಂಥ ಧ್ರುವ ನಕ್ಷತ್ರ ಇದೆ ಅಂತ ಅನ್ನೋದು, ಉತ್ತರ ಅನ್ನೋದು ಆ ಥರ ಅಂತ ಅನ್ನೋದು, ಇದೆಲ್ಲವೂ ಮನುಷ್ಯನ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ತಾತ್ಕಾಲಿಕ ವ್ಯವಸ್ಥೆಯ ಹೊರತು ಇದೆಂದಿಗೂ ಪರಮ ಅರ್ಥವಾಗಲಾರದು. ಇಲ್ಲಿಂದಲೇ ಅರ್ಥ ಮಾಡ್ಕೊಂಡು ಹೋಗಬೇಕು, ಹೌದಲ್ವಾ. ಭಗವಂತನಿಗೆ ದಿಕ್ಕು ದೆಸೆ ಇರುವುದಿಲ್ಲ ಹೇಳ್ತಾ, ಅವನ ಅಂಶವಾದ ಜೀವಕ್ಕೆ ದಿಕ್ಕು ದೆಸೆ ಎಲ್ಲಿದೆ, ಇಲ್ಲ ತಾನೆ. ಆದರೆ ದಿಕ್ಕು ಇದ್ದಂತೆ ದೆಸೆ ಇದ್ದಂತೆ ಯಾರಿಗೋ ಜಾತಕ ತೋರಿಸ ಹೇಳ್ತಾರೆ, ನೀವು ಉತ್ತರ ದಿಕ್ಕಿನಿಂದ ಒಂದು ಹೆಣ್ಣು ಹುಡುಕ್ಬಿಡಿ, ನೀವು ಉದ್ಧಾರ ಹೋಗ್ತೀರಿ ಅಂತ ಹೇಳಿದ್ರು ಅಂತ ಇಟ್ಕೋಣ. ಸರಿ, ಅವನಿಗೇನು ಹೇಳಿದ್ರು ಆ ಹುಡುಗಿಗತೆ, ಅವಳಿಗೇನು ಹೇಳಿದಾರೋ ಅವಾಗ, ಒಬ್ರಿಗೇನ ಅದು ಇಲ್ಲ ಅಲ್ವಾ. ಸಿ, ಒಬ್ರಿಗೋದವ್ರು ಹೇಗಾಗುತ್ತೆ, ಒಬ್ರಿಗೆ ಘಾಟಿ ಸುಬ್ರಹ್ಮಣ್ಯ ಬೆಸ್ಟ್ ಆದರೆ ಒಬ್ರು ಕುಕ್ಕೆ ಸುಬ್ರಹ್ಮಣ್ಯ ಬೆಸ್ಟ್. ಸುಬ್ರಹ್ಮಣ್ಯ ಒಂದ ಎರಡು, ಹಾಂ ಇದು ತತ್ವ ಅಂದ್ರೆ ಅರ್ಥ ಅಂದರೆ ಏನಂದರೆ, ಉಪನಿಷತ್ತಿಗೆ ಕಾಲಿಡುವಾಗಲೇ ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಯಾವುದೇ ಸಂಶಯಗಳು ಕೂಡ ನಿಸ್ಸಂಶಯವಾಗಿರಬೇಕು. ಅಂದ್ರೆ ಅರ್ಥ ನಿಸ್ಸಂಶಯ ಆಗಿರ್ಬೇಕು ಅಂದ್ರೆ ಅರ್ಥ ಏನು ಅಂದ್ರೆ ನಿರುತ್ತರವಾಗಿರ್ಬೇಕು. ಯು ನೀಡ್ ನಾಟ್ ಹ್ಯಾವ್ ಟು ವೇಟ್ ಫಾರ್ ಎನಿ ಆನ್ಸರ್. ಸಂಶಯ ಸಂಶಯ ಅರ್ಥ ಅದ್ಯಾವುದದು ಸಂಶಯ ಅಂದ್ರೆ ವೈತತ್ಯ ಪ್ರಕರಣ. ಮನುಷ್ಯನಿಗೆ ಹಿಂಗ ಬೇಕಾದದ್ದು ತನಗಿರುವ ಅಜ್ಞಾನದ ಈ ಶೀತಲ ಅಭಾವದ ಹೊರತು ಬೇರೇನಲ್ಲ. ಅಂಗಡಿಯಿಂದ ತಂದಂತಹ ಬೆಣ್ಣೆ ಮೇಲೆ ಇಟ್ಟಾಗ ತುಪ್ಪವಾಗುವ ಮೊದಲು ಬಹಳ ಸೌಂಡ್ ಮಾಡುತ್ತೆ, ಮಾಡುತ್ತಾ ಇಲ್ವಾ, ಯಾತಕ್ಕೆ ಮಾಡುತ್ತೆ, ನೀರು ಅಲ್ಲಿರುವ ಹಸಿ ಹೋಗಬೇಕು, ನೀವು ನೀರು ತೇವ ಹೋಗಬೇಕು. ಅದರಂತೆಯೇ ನಾವು ವೇದಾಂತಕ್ಕೆ ಒಳಗೆ ಕಾಲಿಡುವ ಮೊದಲು, ಅಧ್ಯಾತ್ಮಕ್ಕೆ ಕಾಲಿಡುವ ಮೊದಲು, ಪ್ರಸ್ಥಾನತ್ರಯದ ಮೊದಲ ಹೆಜ್ಜೆಗೆ ಹೊಸ ಮೇಲೆ ಕಾಲಿಡುವ ಮೊದಲು ನಮಗೆ ಈ ಹಸಿ ಹೋಗಬೇಕು. ಅಂದರೆ ಯಾವ್ದು ಹೇಗಿದೆಯೋ ಹಾಗೆ ಅರ್ಥ ಮಾಡಿಕೊಳ್ಳತಕ್ಕಂಥ ಮೋದನ ಬರಲಿ ಅಂತ ಈ ಮಾತನ್ನು ಹೇಳ್ತಾ ಇದ್ದಾರೆ ಉಪನಿಷತ್ಕಾರರು. ಇಂಥ ಉಪಕಾರವನ್ನು ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಮುಂದಕ್ಕೆ ವಾದಗಳು ಎಂದು ವಾದವನ್ನು ಬಲ್ಲವರು. ವಾದಗಳು ಹೌದಲ್ವಾ. ಈ ಜಗತ್ತಿನಲ್ಲಿ ಎಲ್ಲದರಲ್ಲಿರತಕ್ಕಂಥದ್ದು ನಾಲ್ಕು ರೀತಿಯಾದಂಥ ವಾದಗಳಿದೆ ತಿಳ್ಕೊಂಡಿದ್ದು, ಇದೆಲ್ಲ ಹೇಳಿದ್ದೀನಿ ಬೇಕಾದಂತ ಹೇಳಿದ್ದೀನಿ, ಹೌದಲ್ವಾ. ಮೊದಲನೇದು ಜಲ್ಪ, ಜಲ್ಪ. ಎರಡನೇದು ವಾದ. ಮೂರನೇದು ವಿತಂಡ. ನಾಲ್ಕನೇದು ಚರ್ಚೆ. ಯಾರ್ಯಾರಿಗೆ ಗೊತ್ತಿರಲ್ಲ ತಿಳ್ಕೊಬೋದು. ಜಲ್ಪ ಅಂದರೆ ಕಾಡು ಹರಟೆ. ಮೊದಲನೇದು ಒಂದು ವರ್ಗ ಈ ಜಗತ್ತಲ್ಲಿ, ನಮ್ಮ ಇಂಡಿಯಾ ಅಂತಲ್ಲ, ಈ ಬೆಂಗಳೂರು ಅಂತಲ್ಲ, ಸಾವಿರ ನಾರಾಯಣ, ಯಾವುದೇ ಜಗತ್ತಿನ ಯಾವುದೇ ಭಾಗದಲ್ಲೂ ಇಂತಹ ಒಂದು ವರ್ಗ ಇರ್ತಾರೆ. ಏನದು? ಕಾಡು ಹರಟೆ. ಅಂದರೆ ಅವ್ರ ಮಾತಿಗೆ, ಚರ್ಚೆಗೆ ಇಬ್ಬರು ಮೂರು ಜನ ಸೇರಿದ್ರೆ ವಿಷಯ ಇರೋದಿಲ್ಲ, ಬೇಸ್ಲೆಸ್ ಟಾಕ್ಸ್. ಸಿನಿಮಾದ ಮಾತಾಡ್ತಿರ್ತಾರೆ, ಐದು ನಿಮಿಷಕ್ಕೆ ರಾಜಕಾರಣ, ಐದು ನಿಮಿಷಕ್ಕೆ ಅದು ಇಲ್ಲ, ಬೇರೆ ಇದು ನೋಡ್ತಿರ್ತಾರೆ, ಅದು ಅದು ಇದು ಆಗುತ್ತೆ ಅಂತಾರೆ, ಊರಲ್ಲಿ ಅದು ಇರ್ತಾರೆ, ಮಳೆ ಬೆಳೆ ಇಲ್ಲ ಅಂತಾರೆ, ಹಿಂದಿಂದು ಅಂತ ನಮ್ಮ ತಂದೆ ಹಾಗೆ ನಿಮ್ಮ ತಂದೆ, ಯಾವ ಕೊನೆಗೆ ಏನು ಮಾತಾಡೋದು ಅನ್ನೋದು ಇಬ್ಬರಿಗೂ ಗೊತ್ತಿರೋದಿಲ್ಲ. ಅದನ್ನು ಜಲ್ಪ ಅಂತ ಕರೀತಾರೆ, ಕಾಡು ಹರಟೆ, ಅದಲ್ವಾ. ಎರಡನೇದು ವಾದ.
ವಾದ ಅಂದ್ರೆ ಯಾವುದು ಎಂದಿಗೂ ಮುಗಿಯೋದಿಲ್ಲವೋ ಅಂತಹ ಪರಸ್ಪರ ಸಂಭಾಷಣೆಯನ್ನ ವಾದ ಎಂದು ಹೇಳಲಾಗುತ್ತದೆ. ನೀವೊಂದು ಹೇಳ್ತೀರಾ, ನಾನು ಹೇಳ್ತೀನಿ, ನಾನು ಹೇಳಿದಕ್ಕೆ ಪ್ರತಿಯುತ್ತರ ನೀವೊಂದು ಹೇಳ್ತೀರಾ, ಆದ್ರಿಂದ ನಾನೊಂದು ಹೇಳ್ತೀನಿ. ವಾದ ಮುಗಿಯತ್ತೋ ಇಲ್ಲ, ಕೋರ್ಟಲ್ಲಿ ಇದ್ದಾಗೆ ಅರ್ಜೆಂಟ್ ನಾತ್ರಿಗೆ ಅದೇ ಮೊದಲಿಂದ ಅವನು ಅದೇ ಹೇಳೋದು, ಇನ್ನು ಇದನ್ನೇ ಹೇಳೋದು, ಅವನು ಅದೇ ಹೇಳೋದು, ಇದೇ ಹೇಳೋದು, ಕೇಸ್ ಮಾತ್ರ ಹೇಳಿತಾನೆ ಇರುತ್ತೆ. ಹೌದಾ, ವಾದ ಮುಗಿದು ಆದ್ರೆ ತೀರ್ಮಾನ ಆಗ್ಬೇಕಲ್ಲ, ಆದರೆ ವಾದ ಯಾವಾಗಲೂ ನಡೀತಾನೆ ಇರುತ್ತೆ. ಇಲ್ಲಿವರೆಗೆ ಹೇಳಿದ ಎಲ್ಲ ಶ್ಲೋಕಗಳ ಅರ್ಥನೂ ಅದೇನೆ. ಈ ಪ್ರತಿಯೊಂದು ವಿಚಾರದಲ್ಲೂ, ಈ ಪ್ರಪಂಚದ ಪ್ರತಿಯೊಂದು ಜಾಗದಲ್ಲೂ, ಪ್ರತಿಯೊಂದು ಕಮ್ಯುನಿಟಿಲೂ, ಪ್ರತಿಯೊಂದು ಪಂಗಡದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ವಾದ ಇದ್ದದ್ದೇ ನೋಡಿ. ಯಾಕೆ ಅಂದರೆ ಎಲ್ಲೆಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆಯೋ ಅಲ್ಲೆಲ್ಲವೂ ಕೂಡ ವಾದ ಅನ್ನೋದು ಇದ್ದೇ ಇರುತ್ತೆ. ಆರ್ಗ್ಯುಮೆಂಟ್ ವಿಲ್ ಬಿ ದೇರ್ ಇನ್ ದಿಸ್ ವರ್ಲ್ಡ್. ಅಪ್ಪ ಮಗ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಗುರು ಶಿಷ್ಯ ಇರ್ಬೋದು, ಯಾವ್ದಾದ್ರೂ ಇರ್ಬೋದು, ಏನಾದರೂ ಒಂದು ಸಂಭಾಷಣೆಯಲ್ಲಿ ವಾದ ಇರುತ್ತೆ. ವಾದ ಮುಗಿಯುವುದಿಲ್ಲ. ಯಾವುದು ಮುಗಿಯದೇ ಇರುವ ಸಂಭಾಷಣೆಯ ಅದು ವಾದ. ಮೂರನೇದು ವಿತಂಡ. ವಿತಂಡ ಅಂದ್ರೆ ಅರ್ಥ ಏನಂದ್ರೆ, ನಾನು ಹೇಳ್ತೀನಿ, ನಾನು ಏನ್ ಹೇಳ್ತೀನೋ ಹಾಗೆ ನೀವು ಕೇಳಬೇಕು, ಮತ್ತೆ ಮರು ಪ್ರಶ್ನೆ ಹಾಕಕೂಡದ್ದು. ಅಕಸ್ಮಾತ್ ನನ್ನ ತಪ್ಪೇ ಇದ್ರು ಯು ಶುಡ್ ನಾಟ್ ಆಸ್ಕ್. ಆದ್ರೆ ವೇದದ ವಿಚಾರದಲ್ಲಿ ಹಾಗೆ ಹೇಳಾಗಿಲ್ಲ, ಉಪನಿಷತ್ ವಿಚಾರದಲ್ಲಿ ಹಾಗೆ ಹೇಳಾಗಿಲ್ಲ. ಅದು ವಿತಂಡ ಮಾಡಲ್ಲ, ಅದು ಏನೋ ವಿತಂಡವಾದ. ಯಾಕೆ ಅಂದ್ರೆ ಎಲ್ಲವನ್ನ ಏಕವಾಗಿ ಒಪ್ಪಿಕೊಳ್ಳುವ ಸ್ವಭಾವ ಉಪನಿಷತ್ಗೆ ಪ್ರಸ್ಥಾನತ್ರಕ್ಕೆ ಇರುವುದರಿಂದ ಅಲ್ಲಿ ವಿತಂಡ ಇರುವುದಿಲ್ಲ. ಆ ವಿತಂಡ ಇರುವುದು ಈ ಲೋಕದಲ್ಲಿ ಮಾತ್ರ. ನಾನು ಹೇಳಿದ್ಮೇಲೆ ಆಯ್ತೋ ಇಲ್ವಾ, ಏನ್ ನೀನೇನ್ ಮತ್ತೆ ಪ್ರಶ್ನೆ ಹಾಕೋದು ಅಂತ ಗಂಡ ಅಂತಾನೆ. ನಿಮ್ದು ಸಾವಿರ ಇರಲ ರೀ, ನಂದೇ ಅಂತಿಮ ಅಂತ ಹೇಳ್ತೀನಿ. ಅದು ವಿತಂಡ. ವಿತಂಡ ಅಂದ್ರೆ ಅರ್ಥ ಏನು ಅಂದ್ರೆ, ವಿಶೇಷವಾಗಿ ತಮ್ಮದೇ ಆದ ಅಭಿಪ್ರಾಯವನ್ನು ಹೊಂದಿಕೊಂಡಿರುವ ತಂಡ. ತಂಡ ಅಂದ್ರೆ ಗುಂಪು. ಬೇರೆ ಅದನ್ನು ಒಪ್ಕೊಳ್ಳಲ್ಲ, ತಮ್ದು ಹೇಳೋದು ಬಿಡಲ್ಲ, ಹೇಳೋದು ಬಿಡಲ್ಲ. ಜೊತೆಗೆ ಅವ್ರು ಅದನ್ನೇ ಒಪ್ಕೊಳ್ಳಲೇಬೇಕು ಅನ್ನುವ ಹಟಗಾರಿಕೆ ಇರುತ್ತೆ. ಅದಲ್ವಾ, ಇದನ್ನ ವಿತಂಡ ಅಂತ ಕರೀತಾರೆ. ಮೂರನೆಯದು, ನಾಲ್ಕನೆಯದು ಚರ್ಚೆ. ಚರ್ಚೆ ಅನ್ನೋದ್ರೊಳಗೆ ಮಾತ್ರವೇ ಸತ್ಯ ದರ್ಶನ ಆಗುವ ಅಪರೂಪದ ಪ್ರಸಂಗ ಬರುತ್ತೆ. ಇಬ್ಬರು ಕೂತಿದ್ದಾರೆ, ಅವನ ಎಲ್ಲ ವಿಚಾರಗಳನ್ನು, ಒಂದು ವಿಚಾರ ತಗೊಂಡು ಅದರ ಬಗ್ಗೆ ಇರುವ ಎಲ್ಲ ಸತ್ಯ ವಿಚಾರಗಳನ್ನು ಮಂಡಿಸುತ್ತಾನೆ, ಇವನು ಎಲ್ಲ ಸತ್ಯ ವಿಚಾರಗಳನ್ನು ಮಂಡಿಸುತ್ತಾನೆ. ಇಬ್ಬರು ಕೊನೆಯಲ್ಲಿ ಸತ್ಯವನ್ನು ಇಬ್ಬರು ಏಕಪ್ರಕಾರವಾಗಿ ಒಪ್ಪಿಕೊಳ್ಳುತ್ತಾರೆ. ಅದು ಚರ್ಚೆ. ಚರ್ಚೆ ಅಂದರೆ ಅಭಿಪ್ರಾಯ, ಇನ್ನೊಬ್ಬರಿಂದ ಅಭಿಪ್ರಾಯ ಮನ್ನಣೆ ಉಂಟಾಗತಕ್ಕಂಥ ಜಾಗ ಯಾವುದೋ, ಸಂಭಾಷಣೆ ಯಾವುದೋ, ಅದನ್ನು ಚರ್ಚೆ ಅಂತ ಕರೀತಾರೆ. ಮೇಲಿನ ಮೂರೂ ಇರುವುದಿಲ್ಲ ಅಲ್ಲಿ. ಹೌದಲ್ವ ನೋಡಪ್ಪ, ಇದರೊಳಗಿರತಕ್ಕಂಥ ಸತ್ಯ, ನಾನು ಕಂಡಂಥ ಸತ್ಯ ಈ ಥರ ಇದೆ, ನೀನು ಕಂಡಿದ್ದು ಅವನು ಕಂಡಿದ್ದು ಸತ್ಯ ಹೇಳಿ ಹೇಳ್ತಾನೆ. ಸೊ ಎರಡನ್ನು ಸೇರಿಸಿ ಒಂದಾಗಿ, ಆಹಾ ಸರಿ ಅಂತ. ಸೂರ್ಯನು ಹೇಗಿದ್ದಾನೆ, ಬೆಳಕಿನಿಂದ ಶಾಖದಿಂದ ಕೂಡಿದ್ದಾನೆ, ಎಷ್ಟಾದ್ರು ಚರ್ಚೆ ಮಾಡಿ ಬದಲಾಗತ್ತಾ ಇಲ್ಲ. ಅವನು ಇಲ್ಲ ಅಲ್ಲ ಹೇಳಿ ಇವನ್ನೆಲ್ಲ ಹೇಳಿದ್ರು ಕೊನೆಗೆ ಇಬ್ಬರು ಏನು ತಪ್ಪುತ್ತಾರೆ. ಸೂರ್ಯನು ಶಾಖದಿಂದ ಬೆಳಕಿನಿಂದ ಕೂಡಿದ್ದಾನೆ, ಅವನ ಮಂಡಲದಲ್ಲಿ ಬೇಕಾದಷ್ಟು ತರಂಗಗಳಿದೆ, ಈ ಥರ ಎಲ್ಲ ಮಾಡಿ. ಅದೆಲ್ವ ಲೈಟ್ ಇಯರ್ಸ್ ಇದೆ, ಆ ಲೈಟ್ ಅಲ್ಲಿಂದ ಇಲ್ಲಿ ಬರೋಕ್ಕೆ ಇಷ್ಟು ಕಿಲೋಮೀಟರ್ ಆಗುತ್ತೆ, ಇಷ್ಟು ಟೈಮ್ ತಗೊಳ್ಳುತ್ತೆ. ಟೈಮ್ ಸ್ಪೇಸ್ ಅಂಡ್ ಕ್ಯಾರೆಕ್ಟರ್ ಹ್ಯಾಸ್ ಬೀನ್ ಕ್ಯಾಲ್ಕುಲೇಟೆಡ್ ಇನ್ ದಿಸ್ ವರ್ಲ್ಡ್ ಬಿಕಾಸ್ ಆಫ್ ದಿ ಲೈಟ್ ಇಯರ್ಸ್. ಅಲ್ಲಿಂದ ಅಲ್ಲಿಂದ ಬರ್ತಾ ಇಲ್ಲಿಗೆ ಭೂಮಿಗೆ ಬರ್ತಕ್ಕಂತಹದ್ದು ಸೂರ್ಯನ ಕಿರಣಗಳು ಎಷ್ಟು ವೇಗದಲ್ಲಿ ಬರುತ್ತೆ, ಅದಲ್ವಾ ಎಷ್ಟು ಕಿಲೋಮೀಟರ್ ಇದೆ, ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ವಿಜ್ಞಾನಿಗಳು ಹೌದೆಂದು ಒಪ್ಪಿದಾರೋ ಇಲ್ವೋ. ಇದನ್ನ ನಮ್ಮ ವೇದಗಳಲ್ಲಿ, ಉಪನಿಷತ್ತಲ್ಲಿ ಮೊದಲೇ ತಿಳಿಸಿಕೊಟ್ಟಿದ್ದಾರೆ. ಋಗ್ವೇದದ 10ನೇ ಮಂಡಲದಲ್ಲಿ ಪರಿಪೂರ್ಣವಾದ ಸೂರ್ಯನ ವಿಚಾರ ಇದೆ, ಓದಿ ನೋಡಿಬೇಕಾದ್ರೆ ನೀವು, ಎಲ್ಲವದೊಳಗಿದೆ. ಅದನ್ನು ಬೇರೆ ಪದಗಳಲ್ಲಿ ಬಳಸುವಾಗ ಅದನ್ನು ಕಿಲೋಮೀಟರ್ ಎಂದು ಅಥವಾ ಈ ಸೂರ್ಯನ ಗುರುತಿನಂಥ ರಶ್ಮಿ ಎಂದು, ಸನ್ ರೈಸಸ್ ಅಂತ ಬೇರೆ ಬೇರೆ ಪದಗಳನ್ನು ಬಳಸಿರಬಹುದು, ಆದರೆ ಮೂಲ ಭಾವವನ್ನು ಭಂಗವಾಗದ ಹಾಗೆ ಮಾಡಿದ್ದಾರೆ. ಇದನ್ನು ಚರ್ಚೆ ಅಂತ ಹೇಳ್ತಾರೆ. ಇಷ್ಟು ವಿಚಾರ ಈಗ ಹೇಳ್ತಾರೆ ನೋಡಿ. ಭುವನಗಳು ಎಂದು ಅದನ್ನು ಬಲ್ಲವರು. ಭುವನಗಳು ಅದಲ್ಲ, ಎಷ್ಟು ಮಾತಾಡ್ತಾರಲ್ಲ, ಇಷ್ಟು ಸಪ್ತ ಲೋಕಗಳಿದೆ ಅಂತ ಒಬ್ಬ ನಿಮ್ಗೆ ಹೇಳ್ತಾನೆ ಕುಡಿಸ್ಕೊಂಡು, ಸಪ್ತ ಲೋಕಗಳು ಅವ್ನು ಹೇಳ್ತಾ ಇದ್ದಾರೆ ಅಂತ. ಎಷ್ಟು ಲೋಕ? 14 ಲೋಕ. ಮೇಲೇಳು, ಕೆಳಗೇಳು, ನೀನು ಎದ್ರೆ ಹೇಳು, ಇದ್ರು ಬಿಡು ಅಂತ ಹೇಳ್ತಾ ಇಲ್ಲ, ಕುತ್ಕೊಂಡು ಪೂರ ಆಯ್ತು. ಭಾಳ ಕಷ್ಟ ರೀ, ಪಂಚಾಂಗ ತೆಗೆದು ನೋಡ್ತಾರೆ, ಏನು ಮುಂದೆ ಇದೆ ನೋಡಿ, ಪಾತಾಳ ಇದೆ ಅಲ್ಲಿ ಕೊಟ್ಟ. ಅವನ್ಗೆ ಏನು ಗೊತ್ತೇನೆ, ಖ್ಯಾತೆ ಕೇಳ್ತೇನೆ, ಅವನ ಏನೋ ಒಂದು ಜೀವನೋಪಾಯ ಮಾಡ್ತಾನೆ. ಈ ತರ ವಾದ ಮಾಡುವವರು ಇದ್ದಾರೆ ಲೋಕಗಳ ಬಗ್ಗೆ, ಭೂವಿಗಳ ಬಗ್ಗೆ. ಅದಲ್ವ ಸ್ವರ್ಗ ನರಕ ಭೂಲೋಕ ಇದೆಲ್ಲ ಎಷ್ಟೊಂದು ಪುರಾಣಗಳಲ್ಲೆಲ್ಲ ಓದಿದ್ದೀರಿ, ಎಷ್ಟೋ ಜನ ಕೂತ್ಕೊಂಡು ಪ್ರವಚನಗಳು ಹೇಳ್ತಾ ಇರ್ತಾರೆ. ನಿಮ್ಮ ಗಮನಕ್ಕೆ ನಿಮಗೆ ಬಂದಿದೆಯೋ, ನೀವು ಹೋಗಿದ್ದೀರೋ, ನೋಡಿದ್ದೀರೋ ಮೈಸೂರಿನ ಹಾಗೆ, ಬಾಂಬೆಯ ಹಾಗೆ, ಅದಲ್ವ ಇಲ್ಲಿ ಚಿಕ್ಕಬಳ್ಳಾಪುರದ ಹಾಗೆ, ಮುಳುಬಾಗಿಲ ಹಾಗೆ ನೋಡಿದ್ದೀರೇನಾ?
ಹೋಗಿದ್ದೀರೇನು ಅಥವಾ ಹೋದವ್ರು ಯಾರು ವಾಪಸ್ ಬಂದು ಹೇಳಿದಾರೇನು ಸ್ವರ್ಗ ಅಂದ್ರೆ ನಾನು ಹೋಗಿದ್ದ ಕಣ ಹೇಗಿದೆ ಗೊತ್ತೇ. ನಾನು ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಬರುವಾಗ ಇವ್ರನ್ನ ಕರ್ಕೊಂಡ್ಬರ್ತೀನಿ, ಏ ನಾನು ಬರಲ್ಲ ನೀನಂತೆ ನೀನು ಹೊರಬಂತೆ ಅಂದ ಅರ್ಥ ಏನು ಅಂದರೆ, ಸ್ವರ್ಗವಾಗಲಿ ನರಕವಾಗಲಿ ಮುಕ್ತಿಯಾಗಲಿ ಇದೆಲ್ಲವೂ ಕೂಡ ಸ್ವಗತ ವಿಚಾರ, ಇದೆಲ್ಲವೂ ನೀವೇ ಉಣ್ಣುವಂಥ ಪ್ರಾಪ್ತವಾಗಿರ್ತಕ್ಕಂಥ ಜ್ಞಾನ ನಿರ್ಣಯ. ಯಾವುದೇ ಗುರು, ಯಾವುದೇ ಗ್ರಂಥ, ಯಾವುದೇ ಪಂಥ, ಯಾವುದೇ ಮಠ, ಯಾವುದೇ ಕಾಯುಬಟ್ಟೆ, ಯಾವುದೇ ಆಶ್ರಮವು ಇದನ್ನು ಕೊಡಲಾರದು. ಹಾಗಾದ್ರೆ ಇದು ಅಂತರಂಗ ಸಾಧನಕ್ಕೆ ಒಲಿಯುವ ಗುರುತು, ಹೆಗ್ಗುರುತು. ಉಪನಿಷತ್ತನ್ನು ನಿಖರವಾಗಿ ಅರ್ಥ ಮಾಡ್ಕೊಂಬಿಡಿ, ಯಾಕೆಂದರೆ ಉಪನಿಷತ್ತು ತಿಳ್ಕೊಳ್ಳಬೇಕು ನೀವು ಹಠ ಮಾಡಿದ್ದೀರಾ ಅಂತ. ನನಗೆ ಒಂದು ವೈತತ್ಯ ಪ್ರಕರಣ ಇದೆ, ಅದನ್ನು ನೋಡೋಣ, ರುಜುವಾತ್ ಮಾಡ್ಕೊಂಬಿಡೋಣ ಅದಲ್ವಾ, ಆಮೇಲೆ ನೋಡಿ ಅದು ಅದು ಕಥೆನೆ ಬೇರೆ ಮುಂದೆ. ಮನಯಿತಿ ಮನೋವಿದೋ ಬುದ್ಧಿರಿತಿ ಚ ತದ್ವಿದಃ ಚಿತ್ತಮಿತಿ ಚಿತ್ತವಿದೋ ಧರ್ಮಾಧರ್ಮೋ ಚ ತದ್ವಿದಃ. ಮನಸ್ಸೆಂದು ಮನಸ್ಸನ್ನು ಬಲ್ಲವರು. ಏನ್ ಚೆನ್ನಾಗಿದೆ ಈ ಉಪನಿಷತ್ತು ಅಂದ್ರೆ, ತುಂಬಾ ಅದ್ರ ಇಂಟೆನ್ಸಿಟಿ ಇದ್ದ ತುಂಬಾ ಆಸಕ್ತಿಯ ಸುಖ ಅದ್ರಗಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಜಗತ್ತಲ್ಲಿ ಹೇಗೆ ಇದೆ ಜಗತ್ತು ನೋಡಿ ನಿಮ್ಗೆ ಎಷ್ಟು ಅಂದ್ರೆ, ಕೊನೆಗೆ ಇದೆಲ್ಲ ಓದಿದ ಮೇಲೆ ಈ ಪ್ರಕರಣಗಳೆಲ್ಲ ತಿಳಿದ ಮೇಲೆ ಈಗ ನಿಮಗೆ 100 ಸಂಶಯ ಇದ್ರೆ ಆಗ 100,000 ಸಂಶಯ ಆಗ್ಬಿಡುತ್ತೆ. ಉಪಕಾರ ಅಪಕಾರವ ನನಗಿದ್ದದ್ದು ಈಗ ಇದರಿಂದ ಉಂಟಾಗತಕ್ಕಂಥದ್ದು ಸಂಶಯವೇ ಎಂಬ ನಿರ್ಣಯ ಬರಬೇಕು ನಿಮಗೆ. ಅದಕ್ಕೋಸ್ಕರ ಇಷ್ಟು ವರ್ಣನೆ ಮಾಡ್ತಾ ಇದ್ದಾರೆ. ಏನ್ ಹೇಳಿದಾರೆ ನೋಡಿ ಮೊದಲೇದು, ಮನಸ್ಸೆಂದು ಮನಸ್ಸನ್ನು ಬಲ್ಲವನು ಅಲ್ವಾ. ಮನ ಏವ ಮನುಷ್ಯಾಣ ಕಾರಣ ಬಂದ ಮೋಕ್ಷಯೋ ಅಮೃತವೆಂದು ಉಪನಿಷತ್ತಿನಲ್ಲಿ ಆ ಉಪನಿಷತ್ಕಾರರು ಮನಸ್ಸನ್ನು ಪ್ರಧಾನವಾಗಿ ಹೇಳಿದ್ರು ಅದಲ್ವಾ. ಆಯಾ ಜಗತ್ತಲ್ಲಿ ಅದದು ತ್ರಿಕೋಣಗಳಲ್ಲಿ ವರ್ಣನೆ ಮಾಡುವಾಗ ನೋಡಿ ಏನಂತ ಇದೆ ಅಂದ್ರೆ, ಜ್ಞಾನ ವೈರಾಗ್ಯ ಭಕ್ತಿ. ಈ ತ್ರಿಕೋಣಗಳಲ್ಲಿ ಮೇಲುಗಡೆ ಭಕ್ತಿ ಇದ್ದಾಗ ಕೆಳಗಡೆ ಆಂಗಲಲ್ಲಿ ಯಾವ್ದಿರುತ್ತೆ, ಜ್ಞಾನ ವೈರಾಗ್ಯ. ಜ್ಞಾನವು ಮೇಲಕ್ಕೆ ಹೋದ್ರೆ ಏನಾಗುತ್ತೆ, ಭಕ್ತಿ ಕೆಳಗೆ ಬರುತ್ತೆ. ವೈರಾಗ್ಯ ಮೇಲೆ ಹೋದ್ರೆ ಏನಾಗುತ್ತೆ, ಬರುತ್ತೆ ಅಲ್ವಾ. ಈ 3 ಕೋಣಗಳಲ್ಲೂ 3 ಕೂಡ ಇರುವುದನ್ನ ಯಾವನು ಗುರುತಿಸಿ ಇಂಥ ಕಡೆ ಇದಮಿತ್ತಮ್ ಅಂತ ಹೇಳಲು ಬರುವುದಿಲ್ಲ ಎಂಬ ಅಂತಃಕರಣ ಶುದ್ಧತೆಯಲ್ಲಿ ಎಲ್ಲವನ್ನ ಧಾರಣೆ ಏಕರೀತಿಯಲ್ಲಿ ಮಾಡಬಲ್ಲನೋ ಅವನು ಯೋಗಿ. ಯಾಕೆ 3 ಸಮತ್ವವಾಗಿ ನೋಡ್ತಾ ಇದ್ದಾನೆ. ಸಮತ್ವಂ ಯೋಗ ಮುಚ್ಚತೆ, ಇಲ್ಲಿ ಯಾವುದು ಭಾಗ ಯಾವುದು ಮೇಲು ಯಾವುದು ಕೇಳು ಅಂತಲ್ಲ, ಅದಲ್ವಾ. ಟ್ರಯಾಂಗಲಲ್ಲಿ ಯಾವ್ದು ಮೇಲೆ ಯಾವ್ದು ಕೇಳುವ, 3 ಕೋನವೆ ಅದಲ್ವಾ. ಅದರಂತೆ ಇಲ್ಲಿ ಇರತಕ್ಕಂಥ ವಿಚಾರದಲ್ಲಿ ಏನಂತ ಹೇಳಿದ್ರು, ಮನಸ್ಸೆಂದು ಮನಸ್ಸನ್ನು ಬಲ್ಲವರು. ನೋಡ್ರೆ ಒಂದು ತಿಳ್ಕೊಳ್ಳಿ, ಎಲ್ಲದಕ್ಕೂ ಮನಸ್ಸೇ ಕಾರಣ ಅಂತ ಒಬ್ಬ ಹೇಳ್ತಾನೆ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾನೆ ಅದಲ್ವಾ. ಇಲ್ಲಿ ಕೂತ್ಕೊಂಡು ನೀವು ಸರ್ ಮನಸ್ಸಿನ ಬಗ್ಗೆ ಮಾತಾಡಿ ನೀವು ಅಂದರೆ ನಾನೇ ಮಾಡ್ತೀನಿ, ಹೌದಾ ಕೂತ್ಕೊಳ್ಳಿ ಅಂತ 2 hours 3 hours 4 hours ಎಷ್ಟು ಬೇಕಾದ್ರೂ ಮನಸ್ಸಿನ ಬಗ್ಗೆನೇ ಮಾತಾಡ್ಬೋದು ಹೌದಲ್ವಾ. ಯಾಕೆಂದರೆ ಮನಸ್ಸಿಗೆ ಹೇಗೆ ಲಂಗು ಲಗಾಮಿ ಲಗಾಮಿಲ್ವೋ ಅದ್ರ ಬಗ್ಗೆ ಮಾತಾಡುವಾಗಲೂ ಲಂಗು ಇಲ್ಲ ಲಗಾಮು ಇಲ್ಲ, ಏನು ಬೇಕಾದ್ರೆ ಮಾತಾಡ್ಬೋದು ಹೌದಲ್ವಾ. ಮನಸ್ಸು ಅಂದ್ರೆ ಏನು, ಸಂಕಲ್ಪ ವಿಕಲ್ಪ ಇತಿ ಮನಃ. ಸಂಕಲ್ಪ ವಿಕಲ್ಪ ಅನ್ನೋದ್ರೇನು, ಒಂದೊಂದು ಕ್ಷಣಕ್ಕೂ ಬದಲಾವಣೆ ಆಗತಕ್ಕಂಥ ನಿಮ್ಮ ನಿಮ್ಮ ಪ್ರತ್ಯೇಕ ಅಭಿಪ್ರಾಯಗಳು. ಒಪ್ಪುತ್ತಿರಲಿಲ್ವಾ, ಒಪ್ಕೊಳ್ತಾ ಇದ್ರು ಅದೇ ಅದನ್ನ ಕುರಿತು ಮಾತಾಡ್ತಾ ಇದ್ರೆ ಮನಸ್ಸು ಇಂದ್ರಿಯಗಳಲ್ಲಿ 6ನೆಯದಾದಂಥ ಮನಸ್ಸು ನಾನು ಅಂತ ಕೃಷ್ಣವರು ಹೇಳಿದ ಅಂದ್ರೆ ಅರ್ಥವಾಗದೇ ಇರೋದು ಅಂತ ಅರ್ಥ. ನಿಮ್ಮ ಮನಸ್ಸು ಯಾವ ಕ್ಷಣದಲ್ಲಿ ಹೇಗಿರುತ್ತದೆ ಎಂದು ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ಹೇಳಲಾಗದೇ ಇರುವುದು, ನಿಮಗೆ ಆಗದೇ ಇರುವುದು ಯಾವುದಿದೆಯೋ ಅಂತ ಒಂದು ಚಾಂಚಲ್ಯವಾಗಿರತಕ್ಕಂಥ ಸಂಶಯ ಬುದ್ಧಿಗೆ ಮನಸ್ಸು ಎಂದು ಹೆಸರು. ಅದಕ್ಕೆ ಅವನು ಒಬ್ಬ ಮಾಡ್ದ, ಮನಸ್ಸೇ ಬಹಳ ಮುಖ್ಯನಪ್ಪ, ಮನಸ್ಸಿದ್ರೆ ಇದೆಲ್ಲ ಆಗೋದು ಜಗತ್ತಲ್ಲಿ, ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಕಣೆಯ ಅಂತ ಹೇಳ್ದ. ಹೌದಲ್ವಾ, ಮನಸ್ಸು ಮಾಡೋದು ಅಂದ್ರೆ ಏನಿರುತ್ತ, ಅದ್ರ ಬಗ್ಗೆ ಒಂದಷ್ಟು ಹೇಳ್ದ. ಮನಸ್ಸು ಮಾಡದೇ ಇರೋದ್ರ ಏನಿರುತ್ತ, ಅದಕ್ಕೆ ಒಂದಷ್ಟು ಹೇಳ್ದ. ಈ ಜಗತ್ತಿನಲ್ಲಿ ಎಲ್ಲವನ್ನ ಆವರಿಸಿರೋದು ಮನಸ್ಸೇಪ್ಪ, ಅದರಿಂದ ಈ ಮನಸ್ಸನ್ನ ಬಹಳ ಶುದ್ಧವಾಗಿ ಇಟ್ಕೋಬೇಕು, ಮನಸ್ಸಲ್ಲಿ ಯಾವುದು ಸಂಶಯ ಇರಬಾರ್ದು. ಹೌದಲ್ವಾ, ಇದು ನಾನು ಹೇಳೋದು ಕೇಳು, ನಿನ್ನ ಮನಸ್ಸನ್ನ ನೀನು ಶುದ್ಧಿ ಮಾಡ್ಕೋ ಅಂತ ಇವನು ಹೇಳ್ತಾ ಇರ್ತಾನೆ. ಯಾಕೆ ಹೇಳ್ತಾ ಇರ್ತಾನೆ, ಅವನ ಮನಸ್ಸು ಶುದ್ಧಿಯಾಗುವುದೋ ಇಲ್ಲವೋ ಎಂಬ ಸಂಶಯ ಇವನ ಮನಸ್ಸಿನಲ್ಲಿ ಇರುತ್ತದೆ. ಬಹಳ ಕಷ್ಟ ಅಂತ ನಿಮ್ಗೆ ಅನ್ಸುತ್ತೆ, ಬಹಳ ಮಜಾ ಬರುತ್ತೆ ಇದು. ಐ ಟೆಲ್ ಯು ಇಶು ಡೇಂಜರ್ ಆಲ್ ದಿಸ್ ಥಿಂಗ್. ಇನ್ನೊಬ್ಬನ ಯಾರು ತಿತ್ತೀನಿ ಅಲ್ಲ, ಅವನು ತಿದ್ದುಬಿಡ್ತೀನಿ ನೀನು. ಹಠ ನನ್ನಲ್ಲಿರೋವರೆಗೂ ನನ್ನನ್ನು ಕೂಡ ನಾನು ತಿದ್ದಿಕೊಳ್ಳಲಾಗುವುದಿಲ್ಲ. ಯಾಕೆ, ವಿಶಾಲ ಆಗುವ ಭಾವದ ಜಾಗದಲ್ಲಿ ಬಂಧನದಲ್ಲಿ ನಾನಿರುವುದ್ರ ಜೊತೆಗೆ ಅವರನ್ನು ಎಳಿತಾ ಇರ್ತೀನಿ. ಏನೋ
ಅದಲ್ವ ವೈಡ್ ವ್ಯಕ್ತಿ ಇಟ್ಟು ನೋಡಬೇಕು. ಎಷ್ಟು ನಿಮ್ಮ ಹೃದಯದಲ್ಲಿ ವಿಶಾಲ ಭಾವ ಬರುತ್ತದೆ ಅಷ್ಟು ಬೇಗ ನಿಮಗೆ ಬ್ರಹ್ಮದರ್ಶನ, ಆತ್ಮದರ್ಶನ, ಜೀವದರ್ಶನ, ಜಗತ್ತಿನ ನಿಜವಾಗಿರ್ತಕ್ಕಂಥ ಸತ್ವ ಭಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮನಸ್ಸನ್ನೇ ಕುರಿತು ಮನಸ್ಸಿಂದಲೇ ಎಲ್ಲವೂ ಆಗೋದು ಅನ್ನೋದು ಕೂಡ ಒಂದು ವಾದ ಇದೆ. ನೆಕ್ಸ್ಟ್ ಬುದ್ಧಿ ಎಂದು ಅದನ್ನು ಬಲ್ಲವರು. ನೋಡಿ ಬುದ್ಧಿ ನೋಡಿ ಒಂದು ಹೇಳ್ತೀನಿ, ಸ್ಥೂಲ ಬುದ್ಧಿ, ಸೂಕ್ಷ್ಮ ಬುದ್ಧಿ, ಕಾರಣ ಬುದ್ಧಿ, ವಿಶೇಷ ಬುದ್ಧಿದೆ ಒಂದು ಇದು ಅಲ್ವ. ಬುದ್ಧಿ ಅಂದ್ರೇನು? ತರ್ಕ. ತರ್ಕ ನಿಲ್ಲೋದೇ ಇಲ್ವಲ್ಲ, ಹೌದಲ್ವಾ? ಜಗತ್ತಿನಲ್ಲಿ ತರ್ಕವು ನಿಂತು ಬಿಟ್ಟರೆ ಅದು ತತ್ವವಾಗಿ ಬಿಡುತ್ತದೆ. ಎಲ್ಲಿ ತತ್ವ ಶುರುವಾಗುತ್ತದೋ ಅಲ್ಲಿ ತರ್ಕವಿರುವುದಿಲ್ಲ, ತರ್ಕ ಇರುವವರೆಗೂ ತತ್ವ ಬರುವುದಿಲ್ಲ. ಸೊ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ದಿ ಹಾರ್ಟ್ ಅಂಡ್ ದಿ ಕೋರ್ಟ್, ಹೌದಲ್ವಾ? ಏಕೆಂದರೆ ಕೋರ್ಟ್ ಅಂತ ಏನಿದೆ, ನ್ಯಾಯಾಲಯ ಏನಿದೆ ಅದು ಸಾಕ್ಷಿಯನ್ನು ಬಯಸುತ್ತದೆ, ಹೃದಯ ಏನಿದೆ ಅದು ಸತ್ಯವನ್ನು ಬಯಸುತ್ತದೆ. ಅರ್ಥ ಆಯ್ತಲ್ಲ ನಿಮಗೆ? ಇವಾಗ ನಾವು ಸತ್ಯ ದರ್ಶನ ಮಾಡಬೇಕಾಗಿರೋದ್ರಿಂದ ನಮಗೆ ಅದಕ್ಕೆ ಸಾಕ್ಷಿ ಬೇಕಾಗಿಲ್ಲ. ಯಾಕೆ? ಸತ್ಯಕ್ಕೆ ಸಾಕ್ಷಿ ಸ್ವಯಂ ಸತ್ಯವೇ, ಅಬ್ಸಲ್ಯೂಟ್. ಅದ್ಯಾವುದು? ನಾನೇ, ಅಹಮೇವ ಸತ್ಯಂ, ನಾನು ಅದಕ್ಕೆ ಸಾಕ್ಷಿಯಾಗಿದ್ದೇನೆ ಎಲ್ಲದಕ್ಕೂ. ಅಂತಂದ್ರೆ ಅರ್ಥ ಏನು? ಈಗ ಇಲ್ಲಿರೋ ಹೇಳಿರ್ತಕ್ಕಂಥ ಕೇಳಿದೆ, ಮಾಡಿದೆ, ಓದಿದೆ ಎಲ್ಲದಕ್ಕೂ ಸಾಕ್ಷಿ ಯಾರು? ನಾನು. ನಾನು ಅನ್ನುವುದು ಈ ಪಿಂಡಾಂಡದಲ್ಲಿ ಏನಾಗಿದೆ? ಜ್ಞಾನವಾಗಿದೆ. ಅಲ್ಲಿ ಪ್ರತಿಷ್ಠೆ ಆದರೆ ಏನಾಗುತ್ತದೋ? ಪ್ರಜ್ಞೆ ಆಗುತ್ತದೆ, ಅದಲ್ವಾ? ಸೊ ಪ್ರಜ್ಞಾಪೂರ್ವಕವಾಗಿ ನೋಡಬೇಕು ಇದು. ಪೂರ್ವಾಗ್ರಹ ಪೀಡಿತವಾಗಿ ಅಲ್ಲಪ್ಪ, ಜ್ಞಾನ ಹಚ್ಕೊಳ್ಳಿ ಮುಂದಕ್ಕೆ. ಚಿತ್ತವು ಎಂದು ಚಿತ್ತವನ್ನು ಬಲ್ಲವರು. ಒಂದೊಂದೇ ಒಂದೊಂದೇ ಎಷ್ಟು ಚೆನ್ನಾಗಿ ಉಪನಿಷತ್ಕಾರರು ಎಷ್ಟು ಕಷ್ಟಪಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಅವರು, ನಮಗಂತೂ ಸುಲಭವಾಗಿ ಇವಾಗ ಸಿಕ್ಬಿಟ್ಟಿದೆ. ಈಗ ಹೇಳಿದ್ರು ಕೊನೆಯಲ್ಲಿ ಏನಂತ ಹೇಳಿದ್ರು? ಚಿತ್ತವನ್ನು ಹೇಳಿದ್ರು. ಯಾವಾಗ ಬುದ್ಧಿಯಲ್ಲಿ ತರ್ಕ ಇದೆಯೋ ಚಿತ್ತದಲ್ಲಿ ಏನಿದೆ? ಚಾಂಚಲ್ಯ. ಅಂದರೆ ಮನಸ್ಸಿನಲ್ಲಿ ಸಂಶಯ ಇದೆಯೋ ಇಲ್ವೋ ಅಂತ ಸಂಶಯ. ಯಾವ ಜಾಗದಲ್ಲಿ ಇದೆಯೋ ಅದು ಚಿತ್ತ. ಬುದ್ಧಿಯಲ್ಲಿ ನಾನು ಸೀಸ್ ನಾರ್ಮಲಿ ಐ ಡೋಂಟ್ ಆರ್ಗ್ಯೂ, ನಾರ್ಮಲಿ ಐ ಡೋಂಟ್ ಆರ್ಗ್ಯೂ ಅಂದ್ರೆ ಏನರ್ಥ? ಅಬ್ನಾರ್ಮಲಿ ಐ ಆರ್ಗ್ಯೂ ಅಂತ ಅರ್ಥ ಅಲ್ವಾ? ಅಲ್ಲೇನೆ ಇರುತ್ತೆ, ನಾವು ಗೊತ್ತಾಗಲ್ಲ. ಸಿ ನಾನು ಐ ಆಮ್ ನಾಟ್ ಇಟ್ ಆರ್ಗ್ಯುಮೆಂಟ್ ಅಂದ ಇಫ್ ಎನಿಬಡಿ ಕಮ್ಸ್ ಯುನೋ ಅಂತಾನೆ. ಹಾಗಂದ್ರೆ ಅರ್ಥ ಏನು? ನಾನು ಆರ್ಗ್ಯುಮೆಂಟ್ ಸದಾ ಸಿದ್ಧ ಇದ್ದೀನಿ, ಕಾಯ್ತಾ ಇದ್ದೀನಿ ಯಾರು ಬರಲಿ. ಆಪರ್ಚುನಿಟಿ ಅದು ಈ ವಾಂಟ್ಸ್ ಜಸ್ಟ್ ಆರ್ಗ್ಯೂ. ಯು ವಿಲ್ ಆರ್ಗ್ಯೂ ಫಾರ್ ದಿ ಸೇಕ್ ಆಫ್ ಆರ್ಗ್ಯುಮೆಂಟ್, ನಾಟ್ ಫಾರ್ ದಿ ಟ್ರೂತ್. ಹೌದಲ್ವಾ? ಅದು ಆರ್ಗ್ಯುಮೆಂಟ್. ಅದಿರುವಾಗ ಅವನಿಗೆ ಬುದ್ಧಿಯಲ್ಲಿ ಚಾಂಚಲ್ಯ ಇರುತ್ತದೆ. ಅಲ್ಲ, ಬುದ್ಧಿಯಲ್ಲಿ ಇರುವ ಚಾಂಚಲ್ಯವನ್ನು ಚಿತ್ತ ಎಂದು ಕರೆಯುತ್ತಾರೆ. ಏಕೆಂದರೆ ಶಬ್ದಜಾಲಂ ಮಹಾರಣ್ಯಂ ಚಿತ್ತ ವಿಭ್ರಮ ಕಾರಣಂ, ಶಂಕರಭಗವತ್ಪಾದರು ಹೇಳ್ತಾರೆ. ಅಂದರೆ ಈ ಜಗತ್ತಿನಲ್ಲಿ ಶಬ್ದದಿಂದ ಕೂಡಿದೆ, ಹೌದಲ್ವಾ? ಶಬ್ದ ಸ್ಪರ್ಶ ರೂಪ ರಸಗಂಧಿಗಳಿಂದ ಕೂಡಿದೆ, ವಿಚಿತ್ರವಾಗಿದೆ, ಬೇರೆ ಬೇರೆ ರೀತಿಯಲ್ಲಿದೆ, ಕೋಟಿ ಕೋಟಿ ನಮ್ಮ ಮುಂದೆ ರಾಶಿಯಂತೆ ಬಿದ್ದಿದೆ. ಅದು ಕಾರಣದಿಂದ ಇದರಲ್ಲಿ ನಮಗೆ ಚಾಂಚಲ್ಯ ಉಂಟಾಗುತ್ತದೆ ಅನ್ನುವುದು ನಿಶ್ಚಿತ ಭಾವ. ಒಂದೊಂದು ನಿಮಿಷಕ್ಕೆ ಒಂದೊಂಥರ ಅಲ್ಲ ಅಂತ ಇರುತ್ತಲ್ವಾ? ಎಲ್ಲ ವಿಚಾರದಲ್ಲೂ ಊಟ ತಿಂಡಿ ನಿದ್ರೆ ಅದೆಲ್ಲರಿಗೂ ಅಷ್ಟೇ ಚಂಚಲತೆ ಇರುತ್ತದೆ. ಅದರ ಅರ್ಥ ಏನು ಅಂದರೆ, ನಾವು ಈ ಜಗತ್ತಲ್ಲಿ ಇರ್ತಕ್ಕಂಥ ಈ ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಆಗುವ ಮಾನಸಿಕ ಅಸಮತೋಲನವೇ ಚಿತ್ತ ಚಾಂಚಲ್ಯ. ಅದರಿಂದ ಚಿತ್ತವನ್ನು ಅವಲಂಬಿಸಿ ಕೆಲವರು ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ಲಪ್ಪ ಅಲ್ವಾ, ಎಲ್ಲ ಕರ್ಮವನ್ನು ಮಾಡ್ತಾ ಇರಬೇಕು. ಯಾಕೆ ಮಾಡಬೇಕು? ಚಿತ್ತಸ್ಯ ಶುದ್ಧಯೇ ಕರ್ಮಿಸೋ ಶಂಕರ ಭಗವತ್ಪಾದರು ಹೇಳಿದ್ರೆ ಇಲ್ವೋ? ನೀ ಎಲ್ಲ ಕರ್ಮವನ್ನು ಮಾಡು, ಆದರೆ ಮಾಡುವ ಈ ಕರ್ಮವನ್ನು ಮಾಡುವ ಉದ್ದೇಶ ಮಾತ್ರ ಚಿತ್ತಶುದ್ಧಿಗಾಗಿ ಎಂಬ ನೆನಪು ನಿನಗಿರಲಿ. ಎಲ್ಲಿದೆ ನಮಗೆ? ಹೌದಲ್ವಾ? ನಾವು ಕರ್ಮ ಮಾಡ್ತಾ ಇರೋದೇ ಬೇರೆದಕ್ಕೆ ಅಂತ ಅನ್ಕೊಂಡ್ಬಿಡ್ತೀವಿ. ಯಾಕೆ ಅಂದರೆ ಮೊದಲು ನನ್ನ ಚಿತ್ತ ಶುದ್ಧಿ ಆಗಬೇಕು ಅನ್ನೋದು ಉದ್ದೇಶ ಇದ್ದರೆ ಮಾಡುವ ಎಲ್ಲ ಕರ್ಮದಲ್ಲೂ ಕೊನೆಯಲ್ಲಿ ನನ್ನ ಚಿತ್ತ ಶುದ್ಧಿ ಇದೆಯೋ ಇಲ್ವೋ ಅನ್ನೋದು ನೋಡಬೇಕು. ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಹೌದಲ್ವಾ? ಸತ್ಯನಾರಾಯಣ ಪೂಜೆ ಮಾಡೋದೇನಕ್ಕೆ? ಯಾವ್ದಾದ್ರು ಒಂದು ಪದಾರ್ಥದ ಇದು ವಿಚಾರಕ್ಕೋ, ಅಥವಾ ದೇವರ ಆಶೀರ್ವಾದದಿಂದ ನನಗೆ ಆರೋಗ್ಯವೋ ಇದು ಬರಲಿ ಎಂದಿತ್ತೋ, ಆಸ್ಪತ್ರೆಯಲ್ಲಿರೋ ಮನೆಗೆ ಬರಲಿ ಅಂತೋ, ಹುಡುಗಿಗೋ ಹುಡುಗಿಗೋ ಓದುವೋ ಬರುವೋ ಸಿಕ್ಕಲಿ ಅಂತಲೋ ಏನೋ ಒಂದು ಆದರೆ ಅದು ಚಿತ್ತಶುದ್ಧಿ ಆಗಲ್ಲ, ಹೌದಲ್ವಾ? ನನಗೆ ಏನೋ ಗೊಂದಲ ಇದೆ, ಏನೋ ಸಂಶಯ ಇದೆ, ಏನೋ ಮನಸ್ಸಿನಲ್ಲಿ ಭಯ ಇದೆ, ಏನೋ ಒಂದು ರಾಗ ಇದೆ. ಇದು ಹೋಗಬೇಕಾದ್ರೆ ನನಗೆ ನಿಜವಾಗಲೂ ಬೇಕಾದದ್ದು ಶುದ್ಧವಾದ ಚಿತ್ತ. ಚಿತ್ತದಲ್ಲಿ ಚಾಂಚಲ್ಯವಿಲ್ಲದೆ ಇರುವುದು ಅಂದರೆ ಈ ಜಗತ್ತನ್ನು ಆಶ್ರಯಿಸಿ ನಾನು ಬದುಕಿ ಏನನ್ನೋ ಜಗತ್ತಿನಿಂದ ಬಯಸುತ್ತಿದ್ದೇನಲ್ಲ, ಅದು ಬರಬೇಕು ಎಂಬ ಬಯಕೆ, ಬರದೇ ಇರುವುದೇನೋ ಎಂಬ ಭಯ ನನ್ನಲ್ಲಿ ನೀಗಬೇಕಾಗಿದೆ ಅಂತ ಉದ್ದೇಶ ಇದ್ದರೆ ಆವಾಗ ಚಿತ್ತ ಶುದ್ಧಿ ಆಗೋದಕ್ಕೆ ಅರ್ಥ ಇದೆ. ನಿಜವಾಗಲೂ ಚಿತ್ತಶುದ್ಧಿ ಆಗೋದಕ್ಕೆ ನಿಮ್ಮ ಪ್ರಯತ್ನ ನಡೆಯುತ್ತೆ, ಹೌದಿಲ್ವಾ? ವೇದಾಂತ ವಿಚಾರದಲ್ಲಿ ಚಿತ್ತಶುದ್ಧಿಗೆ ಬೇಕಾಗಿರೋದೇನು? ಸತ್ಸಂಗ, ಪ್ರವಚನ ಕೇಳೋದು, ಮಾಡೋದು, ಓದೋದು, ಅಧ್ಯಯನ ಮಾಡೋದು, ಸ್ವಾಧ್ಯಾಯ ಇದೆಲ್ಲ ಇದೆಯಲ್ಲ.
ಇದೆಲ್ಲನೂ ಆಗಾಗ್ಗೆ ಮಾಡ್ತಾ ಇದ್ರೆ ಚಿತ್ತವು ತನ್ನಷ್ಟಕ್ಕೆ ಶುದ್ಧವಾಗುತ್ತೆ. ಒಂದು ದೀಪ ಹಚ್ಚೋದು, ದೇವ್ರ ಮುಂದೆ ಕೈ ಮುಗಿಯೋದು, ಅಪ್ಪ ಭಗವಂತ ಅಪ್ಪ ಸರಿ ಇಲ್ಲ ಅಶಾಂತವಾಗಿದೆ ಅಂತ ಇದನ್ನ ಏನಾದ್ರು ಮಾಡ್ಬೋದು. ಭಗವಂತ ಇದಾನೋ ಇಲ್ಲೋ ಭಗವಂತ ನಮಗೆ ಗೊತ್ತಿಲ್ಲ, ಅದರೊಳಗೂ ಚಂಚಲತೆ ಇದೆ ಅದೋ ಇಲ್ವಾ? ಆಮೇಲೆ ಅದಕ್ಕೆ ಏನು ಹೆಸರು ಗೊತ್ತಿಲ್ಲ, ನಾವು ಯಾವುದೋ ಒಂದು ಹೇಳಿರ್ತಾರೋ ಅದನ್ನ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಅದೆಲ್ಲವೂ ಇದೆಯಲ್ಲ, ಇದೆಲ್ಲವೂ ಜಗತ್ತಲ್ಲಿ ಇದ್ದೇ ಇದೆ. ಇದೆಲ್ಲವೂ ಕೂಡ ವಾಮ ಮಾರ್ಗದಲ್ಲಿ ಎಡದಲ್ಲಿ ಎಡದಲ್ಲಿದೆ ಅಂದ್ರೆ ಇದನ್ನ ಅಪರ ವಿದ್ಯಾ ಮುಂದಕ್ಕೆ ಧರ್ಮ ಧರ್ಮಗಳು ಎಂದು ಅದನ್ನು ಬಲ್ಲವರು. ನೋಡಿ ಕೊನೆಗೆ ಬಂದ್ರು ಧರ್ಮ ಧರ್ಮಗಳು ಹೌದಲ್ವಾ? ಅಂದ್ರೆ ನಾನು ಧಾರಣೆ ಮಾಡಿರುವುದು, ನಾನು ಧಾರಣೆ ಮಾಡದೆ ಬಿಟ್ಟಿರುವುದು, ಇದೆರಡನ್ನೂ ಬಿಡಬೇಕು. ನೋಡಿ ನಾನು ಧಾರಣೆ ಮಾಡಿರೋದೇನು, ಇದು ನಾನು, ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ನನ್ನದು ಅಂತ ಧಾರಣೆ ಮಾಡಿದ್ದೀನಿ. ಈ ಶರೀರವೇ ನಾನು ಅನ್ನುವುದು ಧಾರಣೆ, ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲೂ ನನ್ನದು ಅನ್ನೋದು ಧಾರಣೆ. ಅಂದರೆ ಅಹಂಕಾರ ಮಮಕಾರ, ಈ ಅಹಂತೆ ಮಮತೆಗಳನ್ನು ಧಾರಣೆ ಮಾಡಿದ್ದೀನಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಬ್ಯಾಂಕ್ ಅಕೌಂಟ್ ಇದೆ ಈ ಅಕೌಂಟ್ ನಂದು, ಹ್ಯಾಕ್ ಮಾಡಿಬಿಟ್ರೆ ಕಷ್ಟ ಅಂತೇವೆ ಇಲ್ವಾ? ಈ ಉಂಗುರ ನಂದು, ಈ ದುಡ್ಡು ನಂದು, ಈ ಒಡವೆ ನಂದು, ಇದು ನನ್ನ ಹೆಂಡತಿ, ಇದು ನನ್ನ ಗಂಡ, ಇದು ನನ್ನ ಮಕ್ಕಳು, ಇದು ನನ್ನ ಮನೆ, ಇದು ನನ್ನ ಸೋಫಾ, ಇದು ನನ್ನ ಫೋನು, ಇದು ಇದು ನನ್ನದು, ಇದು ಇದು ಅಂತ ಈ ಇದನ್ನೆಲ್ಲವನ್ನ ನನ್ನ ತಲೆ ಮೇಲೆ ಹಾಕೊಂಡಿದ್ದೀನಿ. ಇದು ನನ್ನ ಭಾಷೆ, ಇದು ನನ್ನ ಸೀರೆ, ಇದು ನನ್ನ ಫೋಟೋ, ಇದೇ ಇಲ್ವಾ? ಇದೆಲ್ಲ ಧರ್ಮ ಧಾರಣೆ. ಆಮೇಲೆ ಏನಂತ, ಇದು ನನ್ನದಲ್ಲ ಪರವಾದದ್ದು ಅಲ್ವಾ? ಯಾವುದು ಧಾರಣೆ ಮಾಡಲು ಅಂದರೆ ಧರ್ಮ ಅಧರ್ಮ ಎರಡು ಸೇರಿ ಸರ್ವ ಧರ್ಮ ಸಮನ್ವಯ ಮಾಡ್ಬೇಕು ನಾವು. ಅಂದ ಅರ್ಥ ಏನು, ನನಗೆ ಗೊತ್ತಿರುವ ಅಂದರೆ ನಾನು ಧಾರಣೆ ಮಾಡಿರುವ ಮತ್ತು ಜಗತ್ತಲ್ಲಿ ಧಾರಣೆ ಮಾಡದೇ ಇರುವ ಯಾವುದಿದೆಯೋ ಅದು ಎರಡು ಸೇರಿ ಧರ್ಮ ಅಧರ್ಮ ಆಗಿರುತ್ತೆ. ಹೊತ್ತಾನೆ ನಮ್ಮ ದೇಶ ನಮ್ಮ ಭಾಷೆ ಅಲ್ವಾ? ಭಾರತ ದೇಶ ಮೇರಾ ಹೈ ಮಹಾನ್ ಹೈ, ಅಮೇರಿಕಾ ನಂದಲ್ವಲ್ಲ, ಇಲ್ಲ ಪಾಕಿಸ್ತಾನ ನಮ್ದಲ್ವಲ್ಲ, ಈ ತಲೆ ಅದೆಲ್ಲನೂ ಈ ವೇದಾಂತದಲ್ಲಿ ಬರೋದಿಲ್ಲ. ಇಡೀ ಭೂಮಂಡಲವನ್ನೇ ಏಕವಾಗಿ ನೋಡಿದ್ರೆ ನೀವು ಗೀರ ಹಾಕೊಂಡಿದ್ದು ಪಾಕಿಸ್ತಾನ ಇದು ಎಲ್ಲಿ ಇದೇನಾ? ಸೂರ್ಯನ ನೋಡಿ, ಚಂದ್ರನ ನೋಡಿ, ಅರ್ಥ ಆಗ್ಬಿಡುತ್ತೆ ಬೇಗ ನಿಮಗೆ. ಪಾಕಿಸ್ತಾನದ ಸೂರ್ಯ, ಭಾರತ ದೇಶದ ಸೂರ್ಯ ಇದೆಯಾ? ಅಥವಾ ಆಕಾಶವನ್ನು ಡಿವೈಡ್ ಮಾಡಿ, ಅಮೇರಿಕಾದ ಆಕಾಶ, ಚೀನಾದ ಅವಕಾಶ, ಜಪಾನ್ದ ಆಕಾಶ, ಭಾರತ ದೇಶದ ಆಕಾಶ ಬೇರೆ ಬೇರೆ ಇದೆಯಾ? ಇಲ್ಲ. ಭಾರತ ದೇಶದ ಆಕಾಶ ಅಂದರೆ ತೊಳೆದು ಶುಭ್ರವಾಗಿರುವುದು ಹೌದಲ್ವಾ? ಅದು ಮಡಿಪಂಚೆ ಉಡಿಸಿರುವುದು ಈ ಥರ ಇದೆಯಾ? ಇಲ್ಲ. ಅಂದರೆ ವಿಶಾಲ ಆಗೋದು ಹೇಗೆ ಅಂತ, ಸೂರ್ಯನೊಬ್ಬನೇ ಅಲ್ವಾ? ಮಳೆ ಒಂದೇ, ಆಕಾಶ ಒಂದೇ, ಮೋಡ ಒಂದೇ. ಸೊ ಇದೆಲ್ಲವೂ ಪಂಚಭೂತಗಳಿಂದ ಆದದ್ದು, ಬೇರೆ 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 ನಿಮಗೆ ಕಾಣುತ್ತಿದೆ, ಆದರೆ ಇರುವುದು ಏಕವೇ ಆಗಿದೆ ಅನ್ನುವ ಭಾವ ಬರುವವರೆಗೆ ಈ ಧರ್ಮ ಧರ್ಮಗಳ ರಚನೆ ನಿಮಗೆ ಅರ್ಥವಾಗೋದಿಲ್ಲ. ಇದೇ ಮುಂದೆ ಕಾಣಿಸುತ್ತೆ ನಿಮಗೆ, ನಮ್ಮದು ವೀರಶೈವ ಧರ್ಮ, ನಮ್ಮದು ಲಿಂಗಾಯತ ಧರ್ಮ ಅಲ್ಲ, ಮಾನವ ಧರ್ಮ ಬಾಯಿಲೆ ಬರಲ್ವಲ್ಲ. ಸಿ ನಮ್ದೆಲ್ಲರದು ಯಾವ ಊರ್ಲಾರು ಇರಪ್ಪ, ನಿಮ್ಮ ಧರ್ಮ ಏನು? ಮಾನವ ಧರ್ಮ, ಮಾನವ ಪ್ರಾಣಿ ಧರ್ಮ ನೋಡಿ, ಮಾನವ ಜೀವಿ ಬೇರೆ ಪ್ರಾಣಿ, ಹಸುವಿನ ಧರ್ಮ ಆ ಥರ ಇದೆ, ಮರದ ಧರ್ಮ ಗಿಡ ಆ ಥರ ಇದೆ, ಮನುಷ್ಯನ ಧರ್ಮನೂ ಇದೆಯಲ್ವಾ? ಅದರಲ್ಲಿ ಇವ್ರದ್ದು ನಮ್ಮದು ಭಾರತೀಯ ಧರ್ಮ. ಭಾರತೀಯ ಧರ್ಮದಲ್ಲಿ ನಾವು ಬ್ರಾಹ್ಮಣ ಧರ್ಮ ನೋಡಿ, ಅದರೊಳಗಡೆ ಇದು ಬೇರೆ, ಕ್ಷತ್ರಿಯ ಧರ್ಮ, ಬ್ರಾಹ್ಮಣ ಧರ್ಮ ಆ ಥರ ಏನಿಲ್ಲ ಅಲ್ವಾ? ಯಾಕೆ? ವರ್ಣಾಶ್ರಮಗಳಲ್ಲಿ ಇರತಕ್ಕಂಥ ಯಾವ ಛಾಯೆಗಳಿದೆ ಎಲ್ಲವೂ ನಮ್ಮಲ್ಲೇ ಇದೆ. ಯಾಕೆ? ಪೈತತ್ಯ ಪ್ರಕರಣ ನಾವೇ ಅನ್ಕೊಳ್ಳೋದು, ನಾನೇ ಶೂರ, ನಾನೇ ವೀರ, ನಾನೇ ಬುದ್ಧಿವಂತ, ನಾನೇ ಶೂದ್ರ, ನಾನೇ ವ್ಯಾಪಾರಸ್ಥ. ಅದಲ್ವಾ? ಅದೆಲ್ವಾ ನನ್ನ ಚಿಂತೆಯಲ್ಲಿ ಬರ್ತಾ ಇರುತ್ತೆ. ಲಾಭ ನಷ್ಟಗಳನ್ನು ಕೂಡ ಹಾಕೊಂಡು ನಾನೇ, ಶೂರ ಅಂತ ಅನ್ಕೊಳ್ಳೋನು ನಾನೇ, ಪ್ರೇಮಿ ಅಂತ ಅನ್ಕೊಳ್ಳೋನು ನಾನೇ, ಶತ್ರು ಅಂತ ಅನ್ಕೊಳ್ಳೋನು, ಎಲ್ಲವೂ ನಾನೇ. ಇದು ನನ್ನಲ್ಲಿ ಕಾಣುತ್ತಿರುವ ನನ್ನದೇ ಆದಂಥ, ನಾನೇ ಕಟ್ಟಿಕೊಂಡಿರತಕ್ಕಂಥ ಚಿತ್ರದುರ್ಗದ ಕೋಟೆಯಂತೆ ಇರತಕ್ಕಂಥ ಇದೆಲ್ಲವೂ ಕಲ್ಪಿತವಾದದ್ದು, ಕಲ್ಪನಾ ಕೋಟೆ. ವೈತತ್ಯ ಪ್ರಕರಣ ಹುಸಿತೋರಿಕೆಯಪ್ಪ, ಕಾಲದಲ್ಲಿ ಇದೆಲ್ಲ ಮುಗಿದೋಗುತ್ತೆ. ನೀನು ಅಂತ ಅಂದ್ಕೊಂಡಿರೋ ಈ ಧರ್ಮ ಇದೆಯಲ್ಲ, ಧಾರಣೆ ಇದೆಯಲ್ಲ, ಶರೀರ ಇದು ಹೊರಟೋಗ್ಬಿಡುತ್ತೆ ಅನ್ನೋ ತತ್ವ ತಿಳ್ಕೋಬೇಕು. ಧರ್ಮ ಮತ್ತು ಅಧರ್ಮ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರು, ಇದೆಲ್ಲ ನೀವೇ ತಿಳ್ಕೋತೀರಾ ಅಂತ ಅವ್ರು ಹೇಳಿರೋದು. ಪಂಚವಿಂಶಕ ಇತ್ಯೇಕೆ, ಪಂಚವಿಂಶಕ ಇತ್ಯೇಕೆ, ಷಡ್ವಿಂಶ ಇತಿ ಚಾಪರೇ, ಷಡ್ವಿಂಶ ಇತಿ ಚಾಪರೇ,
ಏಕತ್ರಿಂಶಕ ಇತ್ಯಾಹು ಅನಂತ ಇತಿ ಚಾಪರೇ. ಇಪ್ಪತ್ತೈದನೆಯವನೆಂದು ಕೆಲವರು, ಇದೆಲ್ಲವೂ ಕೂಡ ನಿಮಗೆ ಅರ್ಥವಾಗಿದೆ ಅಥವಾ ನೀವೇ ಮಾಡ್ಕೋಬಹುದು. ಇಪ್ಪತ್ತೈದನೆಯವನೆಂದು ಅಂದ್ರೆ ಈ ಪರಮಾತ್ಮನನ್ನ, ಸತ್ಯವನ್ನ, ಪ್ರಕಾಶವಾಗಿರ್ತಕ್ಕಂಥ ಜ್ಞಾನದನ್ನ ಈ ಭಾಸ್ಕರನನ್ನ ಇಪ್ಪತ್ತೈದನೆಯವನು ಅಂತಂದ್ರೆ ಯಾಕೆ ಇಪ್ಪತ್ತೈದಾಗುತ್ತೆ? ಮೂಲ ಪ್ರಕೃತಿ 10, ಅಹಂಕಾರ, ತನ್ಮಾತ್ರೆಗಳು 5 ಎಂಬ 7 ಪ್ರಕೃತಿ ವಿಕೃತಿಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ವಿಷಯಗಳು, ಮನಸ್ಸು, ಹೀಗೆ 16 ವಿಕಾರಗಳು. ಈ 24ಕ್ಕಿಂತ ಬೇರೆ ಆದ್ದರಿಂದ ಪುರುಷನು 25ನೇವನು. ಅದಕ್ಕೆಂದ್ರೆ ಸಾಂಖ್ಯ ಶಾಸ್ತ್ರದಲ್ಲಿ ಪದ್ಧತಿಗಳಿದೆ ಅಲ್ವಾ, 15, 16, 21, 25 ಇದೆಲ್ಲ ಇದೆ. ಗಣೇಶನ ವೃತ್ತದಲ್ಲಿ 21 ಗ್ರಹಗಳನ್ನು ಹಾಕುತ್ತೇವೆ. ಯಾಕೆ ಹಾಕ್ತೇವೆ? ಅದು ತತ್ವಗಳಲ್ಲೇ ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪಂಚಭೂತಗಳು 5 ಮುಖ್ಯವಾಗಿ ಇಟ್ಕೋಬೇಕಾದ ನೀವು, ಅದಕ್ಕೆ ಏನ್ ಬೇಕಾದ್ರೆ ಸೇರಿಸ್ಕೋಬಹುದು. ಪಂಚಭೂತಗಳು 5, ತನ್ಮಾತ್ರೆಗಳು 5, 5, 5, 10, ಇಂದ್ರಿಯಗಳು 5, 10, ದಶೇಂದ್ರಿಯಗಳು 10, ಅದು ಒಳಗಡೆ ಇರತಕ್ಕಂಥ ಕರ್ಣಗಳು 4, ಪ್ರಾಣ ಎಲ್ಲ ಸೇರಿಸ್ಕೊಳ್ಳಿ, ಒಂದು ಬಿಡಿ ಒಂದು ಸೇರಿಸ್ಕೊಳ್ಳಿ, ಆಗೋಯ್ತು 21, 25, 30 ಎಷ್ಟು ಬೇಕಾದ್ರೆ ಸೇರಿಸ್ಕೋಬಹುದು. ಇದು ಒಂದೊಂದು ಅಂದ್ರೆ ಸಾಂಖ್ಯಶಾಸ್ತ್ರದ ಸಾಂಖ್ಯದ ಕಾಲದಿಂದ ಬಂದಂಥದ್ದು, ಕಪಿಲರಿಂದ ಬಂದಂಥದ್ದು. ಮುಂದೆ ಮುಂದಕ್ಕೆ ಮಾಡ್ತಾ ಮಾಡ್ತಾ ಹೀಗೆ ಹೀಗೆ ಬೇರೆ ಬೇರೆ ಇರತಕ್ಕಂಥ ಭಾವಗಳನ್ನು ಪ್ರಕೃತಿಯಲ್ಲಿ ಇರತಕ್ಕಂಥದ್ದು ಸೇರಿಸ್ಕೊಂಡಿದ್ದಾರೆ. ಆ ಸೇರಿಸ್ಕೊಂಡು ಏನೇನಾಗುತ್ತೆ ಅನ್ನೋದು ಇಲ್ಲಿ ಹೇಳಿದ್ದಾರೆ. ಹೀಗೆ ಹೀಗೆ ಕೂಡ ವಾದ ಮಾಡುವವರಿದ್ದಾರೆ. ಸಾಂಖ್ಯರು, ಕಣಾದರು ಇದಾರ ಇಲ್ವಾ? ಹಿಂದೆ ಎಲ್ಲ ಇತ್ತಲ್ಲ, ಅದನ್ನು ಉಪನಿಷತ್ಕಾರರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ತಾತ್ವಿಕದಲ್ಲಿ ನ್ಯಾಯ ನ್ಯಾಯಾಧಿಕರಣ ಕಂಥದ್ದು ಬೇರೆ ಇದೆ, ಅದು ಬೇರೆ ಇರತಕ್ಕಂಥದ್ದು ಅಲ್ಲದೇನೆ ಕೂಡ ನಮಗೆ ಕೆಲವು ಕೆಲವು ಮಹರ್ಷಿಗಳ ಹೆಸರು ಜ್ಞಾಪಕವಲ್ಲ ನಮಗೆ, ಅಂದರೆ ಅಷ್ಟೊಂದೆಲ್ಲ ಮರ್ತೋಗಿದೆ ಎಲ್ಲ ಓದಿರೋದೆಲ್ಲ. ನ್ಯಾಯಾಧಿಕರಣ ಮಾಡೋರಿದ್ದಾರೆ ಅದು ಇಲ್ವಾ? ನ್ಯಾಯಾಧಿಕರಣ ಮಾಡತಕ್ಕಂಥದ್ದು ವಿಶೇಷಕ್ಕಾಗಿರ್ತಕ್ಕಂಥ ವೈಶೇಷಿಕರು ಅಂತ ಕರೀತಾರೆ. ವೈಶೇಷಿಕರಿದ್ದಾರೆ. ಕಾಣಾದರು ಅಂದರೆ ಕಣವನ್ನೇ ಹೇಳಿ, ಆಟಮ್ ಈಸ್ ಒನ್ ದ ಥಿಂಗ್, ಅದರಿಂದನೇ ಎಲ್ಲರೂ ಆಗಿರೋದು ಅನ್ನೋರಿದ್ದಾರೆ ವಿಜ್ಞಾನದಲ್ಲಿ. ಆಮೇಲೆ ಸಾಂಖ್ಯದಲ್ಲಿರೋದು ಪ್ರಕೃತಿ ಪುರುಷರನ್ನು ಹೇಳತಕ್ಕಂಥದ್ದು ಕಪಿಲ ಶಾಸ್ತ್ರವಾಗಿದೆ ಅದು ಇಲ್ವಾ? ಇದೆಲ್ಲ ಬಿಟ್ಟು ಬರೀ ಜ್ಞಾನವನ್ನು ಪ್ರಧಾನವಾಗಿ ಹೇಳಿರ್ತಕ್ಕಂಥ ವ್ಯಾಸರಿದ್ದಾರೆ, ಆ ಪ್ರಕರಣದಲ್ಲೂ ಬಂದಿದೆ. ಭಕ್ತಿಯನ್ನು ಪ್ರಧಾನವಾಗಿ ಹೇಳಿದ್ದಾರೆ. ಹೀಗೆ ಬೇರೆ 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 ರೀತಿಯಲ್ಲಿ ಯಾವುದು ಇದು ಯಾಕೆ ಯಾತಕ್ಕೆ ಇಷ್ಟೊಂದೆಲ್ಲ ಹೇಳಿದ್ದಾರೆ ಅಂದರೆ, ಹೇ ಜೀವವೇ, ನಿನಗೆ ಸಿಕ್ಕಿರುವ ಶರೀರದಲ್ಲಿ ಇದರಲ್ಲಿ ಯಾವುದಾದರೂ ಒಂದು ಮಾರ್ಗದಲ್ಲಿ ಯಾವುದು ಸುಲಭವೋ ಸಾಧ್ಯವೋ ನಿನಗೆ ಆಗತಕ್ಕಂಥದ್ದು ಯೋಗ್ಯತೆ ಇದೆಯೋ ಆ ಸಾಲಿನಲ್ಲಿ ಹೋಗು. ಇದೆಲ್ಲರಿಂದ ಹೋದರೂ ಕೊನೆಗೆ ಸಿಗುವ ಫಲಿತಾಂಶ ಪರಿಣಾಮ ಮಾತ್ರ ಏಕವಾಗಿರುತ್ತದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಹೊರಟಿರೋದು. ಯಾರು ಹೇಳಿ, ನ್ಯಾಯವರ್ಗದಕ್ಕೆ ಹೇಳಿ, ವೈಶೇಷಿಕರದ ಹೇಳಿರಿ, ಯಾರು ಹೇಳಿರಲಿ, ಏನಾದರೂ ಹೇಳಿರಲಿ, ಆ ಪಂಗಡಗಳಲ್ಲಿ ಇದ್ದಂತೆ ಇದ್ದಂತೆ ಮಾಡಿದ್ದಾರೆ. ಅದಕ್ಕೋಸ್ಕರ ಷಡ್ ದರ್ಶನಗಳು ಅಂತ ಮಾಡಿ ಅನ್ನೋದು. ಷಡ್ ದರ್ಶನಗಳು ನೋಡಬೇಕಾದದ್ದು ಅದು ಒಂದೊಂದು ಒಂದೊಂದು ಬೇರೆ 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 ಕಾಣುತ್ತೆ ನಿಮಗೆ. ಅದರಂತೆ ಇರತಕ್ಕಂಥದ್ದು ಇದು ಆತ್ಮದರ್ಶನದ ವಿಚಾರವೂ ಕೂಡ, ಸಮ್ಯಕ್ ದರ್ಶನದ ವಿಚಾರವೂ ಕೂಡ ನಾವು ಇವಾಗ ನೋಡ್ತಾ ಇದ್ದೀವಿ. 26ನೆಯವನೆಂದು ಮತ್ತೆ ಕೆಲವರು, ಒಂದೇ ಸಾಂಖ್ಯರ ತತ್ವಗಳಿಗಿಂತ ಬೇರೆಯಾದ ಈಶ್ವರನು 26ನೆಯವನು ಎಂದು ಪಾತಂಜಲ ಯಜ್ಞಿಗಳು. ಪ್ರಕೃತಿ ಪುರುಷರಿಗಿಂತ ಬೇರೆಯಾದವನು ಅಂತ ಪಾತಂಜಲಿಯವರು ಕೆಲವು ವಿಚಾರಗಳಲ್ಲಿ ಬರುತ್ತೆ. ಅದು ಹೇಗಾದ್ರೂ ಇರಲಿ, ನಿನಗೇನಿಸುತ್ತೆ ಅನ್ನೋದು ಕೇಳ್ತಾ ಇದೆ ಇಲ್ಲಿ. ಇದನ್ನೆಲ್ಲ ಒಟ್ಟು ಮಾಡೋಣ, ಕೊನೆಯಲ್ಲಿ ಏನ್ ಹೇಳ್ತಾರೆ ಅದು ಮುಖ್ಯ ಇದೆ ಉಪನಿಷತ್ತಲ್ಲಿ. 31ನೆಯವನೆಂದು ಕೆಲವರು ಹೇಳುವರು. ನೋಡಿ ಇವಾಗ ನಮ್ಗೇನಂದ್ರೆ 108 ತಾಪತ್ರಯ ಅಂತ ಪದಗಳನ್ನು ಕೇಳಿದಾರಲ್ಲ, ನೀವು ಇದನ್ನೆಲ್ಲ ಅನಲೈಸ್ ಮನೇಲಿ ಕೂತ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ನಿಮಗೆ ಅರ್ಥವಾಗಬೇಕಾದ್ರೆ. 108 ಈ ಜಪಮಾಲೆಯಲ್ಲಿ 108 ಮಣಿಗಳಿದೆ. ಯಾಕಿದೆ ಈ 108ನ್ನು ಹೇಳ್ತೀವಿ? 100 ಪ್ಲಸ್ 8 ಅಂತ ಎಲ್ಲ ಇದೆಯಲ್ಲ, ಇದೆಲ್ಲವೂ ಕೂಡ ನಮ್ಮ ಉಪಾಸನೆಗೆ ಹೊಂದುವಂತೆ ಮಾಡಿರತಕ್ಕಂಥ ನಮ್ಮ ತಾಪಗಳ ವಿಸ್ತಾರ. ಸೃಷ್ಟಿ ಸ್ಥಿತಿಲಯ ಮೂರಿದೆ, ಓಂಕಾರದಲ್ಲಿ ಆವೂಮ ಮೂರಿದೆ ಅಲ್ವಾ? ಅದು ಈ 108 3 ಭಾಗಿಸಿಬಿಡಿ, ಎಷ್ಟಾಯ್ತು? 36 36 ಆಯ್ತಲ್ವ. 36 ಸೃಷ್ಟಿಯಲ್ಲಿ ಸ್ಥಿತಿಯಲ್ಲಿ ಲಯವಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಕಾಣಬಲ್ಲಿರಿ. ಅಂದ್ರೆ ಓಂಕಾರದ ವ್ಯಾಖ್ಯಾನವನ್ನು ಮಾಡುವಾಗ ಪೂಜ್ಯ DVG ಈ ವಿಚಾರ ತಿಳಿಸ್ಕೊಡ್ತಾರೆ. ಜೀವನ ಧರ್ಮಯೋಗದಲ್ಲಿ ಒಂದ್ ಕಡೆ ಕಾಣ್ತೀರಾ ನೀವು, ಇಲ್ಲಾಂದ್ರೆ ಅದಕ್ಕೆ ಒಂದಿವಸ ಕ್ಲಾಸ್ ಮಾಡಿ ಫುಲ್ ತಗೋಬೇಕು. ಅದು ಹಿಂದೆ ಹೇಳಿದ್ದೀನಿ ನಾನು ಒಂದ್ಸತಿ. ಈಗ ನೋಡಿ ಅಂದ್ರೆ ಆ ಹೂಮಾನದಲ್ಲಿ ಇರತಕ್ಕಂಥದ್ದು 3 ಸಂಯುಕ್ತಾಕ್ಷರವಾದ ಓಂಕಾರವು ಇದಕ್ಕಿಂತ ಬೇರೆಯೋ, ಇದರಲ್ಲಿ ಒಳಗೆ ಆಗಿರುವುದೋ ಅಥವಾ ತುರಿಯವು 4 ಅನ್ನೋ ಈ ವಾದ
ಪದವನ್ನು ಓಂಕಾರವನ್ನು ಪೂರ್ತಿ ನೋಡಿದಾಗ ಈ 108 ಮತ್ತು ಈಗ ಹೇಳಿದ 31 26 ಅಥವಾ 25 21 ಅನ್ನೋದು ವಿಸ್ತರಣೆ ಸಿಗುತ್ತೆ. ಅದು ಹೇಗೆ ಇದ್ದರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅದು ಅವನು ಅಧ್ಯಯನ ಮಾಡುವುದಕ್ಕೆ ಶೀಲವಾಗಿದೆ, ಪ್ರತ್ಯೇಕವಾಗಿ ಅವನಿಗೆ ಅದೊಂದು ಮಾರ್ಗವಾಗಿದೆ ಅಂತ ಅರ್ಥ. ಅನಂತನು ಎಂದು ಕೆಲವರು ಏನೇನು ಬರ್ತಾರೆ, ಅದನ್ನು ಯಾವುದನ್ನು ನಾವು ದರ್ಶನ ಮಾಡಬೇಕು ಅದಕ್ಕೆ ಅಂತ್ಯವಿಲ್ಲ, ಅನಂತವಾದದ್ದು. ಎರಡು ಅರ್ಥ ಇದೆ, ಅನಂತವಾದದ್ದು ಅಂದರೆ ಇದೆಲ್ಲರೊಳಗೂ ಎಲ್ಲರೊಳಗೂ ಹರಡಿಕೊಂಡಿರತಕ್ಕಂಥದ್ದು ಅನಂತವಾದದ್ದು ಅಂತ ಒಂದರ್ಥ. ಇನ್ನೊಂದು ಅಂತ್ಯವೇ ಇಲ್ಲದ, ಇದೆಲ್ಲವನ್ನು ದಾಟಿದ, ನೇತಿ ನೇತಿ ಎಂದು ಹೇಳಿದಾದ ಮೇಲೆ ಕೊನೆಯಲ್ಲಿ ಇರುವ ಯಾವುದಿದೆಯೋ ಅದು ಅಂತ. ಓತಪ್ರೋತವಾಗಿರುವುದು ಇದೆ, ಇದನ್ನು ದಾಟಿರುವುದು ಇದೆ, ಇದರ ಒಳಗಡೆ ಇರುವುದು ಇದೆ, ಯಾವುದರಿಂದ ಇದೆಲ್ಲವೂ ಬಂದಿತೋ ಅದು ಕೂಡ ಅದೇ ಆಗಿದೆ ಅನ್ನುವುದಕ್ಕೆ ಅನಂತ ವ್ರತ. ಅನಂತ ತಿರುತ್ತಿರಿ ಮಾಡ್ತಿರಲ್ವಾ, ಅದೇ ಅನಂತ. ಅನಂತ ಅಂದ್ರೆ ಅಂತ್ಯವಿಲ್ಲದೆ ಇರುವುದು ಅನಂತ, ಎಲ್ಲ ಕಡೆಯೂ ಇರುವುದು ಅನಂತ ಅಂದ್ರೆ ಇಲ್ಲದೆ ಇರುವ ಜಾಗವೇ ಇಲ್ಲದೆ ಇರುವುದು ಅನಂತ. ಈ ಬೇಕಾದಷ್ಟು ಅರ್ಥಗಳಿದೆ ಅನಂತ ಅನ್ನೋದಕ್ಕೆ. ಸೊ ಅದು ಅಂತ ಕೂಡ ಕೆಲವರು ವಾದ ಇದೆ ಹೇಳ್ತಾರೆ. ಲೋಕಾನ್ ಲೋಕ ವಿದ ಪ್ರಾಹು, ಲೋಕಾನ್ ಲೋಕ ವಿದ ಪ್ರಾಹು ಆಶ್ರಮ ಇತಿ ತದ್ವಿದಃ, ಆಶ್ರಮ ಇತಿ ತದ್ವಿದಃ ಸ್ತ್ರೀಪುಂ ನಪುಂಸಕಂ ಲೈಂಗಾಃ, ಸ್ತ್ರೀಪುಂ ನಪುಂಸಕಂ ಲೈಂಗಾಃ ಪರಾ ಪರಮಥ ಪರೇ, ಪರಾ ಪರಮಥ ಪರೇ ಜನರೆಂದು ಜನವನ್ನು ಬಲ್ಲವರು. ನೋಡಿ ಅಂದ್ರೆ ಜನ ಅಂದ್ರೆ ನಾ ಜ ಅಂದ್ರೆ ಈ ಜಗತ್ತೆಲ್ಲವೂ ಹುಟ್ಟುವುದೇ ಇಲ್ಲ, ಇರುವುದೇ ಇಲ್ಲ, ಬರುವುದೇ ಇಲ್ಲ ಅಂತ ಒಂದು ವಾದ ಇದೆ. ಹೌದಲ್ವಾ, ವಾದ ಇದೆ ಅಂದ್ರೆ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಇಲ್ಲಿವರೆಗೂ ಹೇಳಿಕೊಂಡು ಬಂದ ಎಲ್ಲದರಲ್ಲೂ ಇರುವ ಪರಿಪೂರ್ಣ ಸತ್ಯವನ್ನು ನೀವು ಅರಿಯಬಹುದು. ಈ ಜಗತ್ತು ಇದೆಯಲ್ಲ, ಇದು ಸುಳ್ಳು ನಿಜವೋ ಮಿತಿ ಏನಾಗಿದೆ ಇದು ಅಂತ ನೀವು ಥಿಂಕ್ ಮಾಡಿದ್ರೆ, ಆಲೋಚನೆ ಮಾಡಿದ್ರೆ, ವಿಶ್ಲೇಷಣೆ ಮಾಡಿದ್ರೆ ಏನು ಗೊತ್ತಾಗುತ್ತೆ? ನ ಜ ಜನ ಅಂದ್ರೆ ಏನರ್ಥ? ನ ಜ ಹುಟ್ಟಿಲ್ಲದೇ ಇರುವುದು. ಯಾವುದು ಹುಟ್ಟಿಲ್ಲ, ಇದೊಂದು ವಾದ ಇದು, ನಾನು ನೀವು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಹುಟ್ಟಿಲ್ಲದೆ ಇರುವುದು, ಯಾವುದು ಹುಟ್ಟಿಲ್ಲವೋ ಅದೆಂದಿಗೂ ಏಕೆ ಸಾಯುವುದಿಲ್ಲ, ಏಕೆಂದರೆ ಅದು ಹುಟ್ಟಿರುವುದಿಲ್ಲ. ಹುಟ್ಟು ಸಾವು ಇಲ್ಲದ ಇದು ಯಾವಾಗಲೂ ಬಂದು ಹೋಗುತ್ತಿರುವಂತೆ ಕಾಣುತ್ತಿರುವುದರಿಂದ ಇದು ಹೋಯ್ತತ್ಯ, ಇದು ಹುಸಿತೋರಿಕೆ. ಯಾವುದು ಹುಟ್ಟಿಲ್ಲವೋ, ಯಾವುದು ಸಾವಿಲ್ಲವೋ ಅಂತವುದು ನನಗೆ ಕಾಣ್ತಾ ಇದೆ ಅಂದ್ರೆ ಏನರ್ಥ? ಅದು ಕಲ್ಪನೆ ತಾನೇ ಅದು. ಇದು ನಿಮಗೆ ಗ್ಯಾರಂಟಿ ಆಗ್ಬೇಕು. ಕಲ್ಪನೆ ಅಂದ್ರೆ ಅರ್ಥ ಭ್ರಾಂತಿ, ಭ್ರಾಂತಿ ಕಲ್ಪನೆ ಅಂದ್ರೆ ಅರ್ಥ ಅರ್ಥ ಏನು? ವೈತತ್ಯ, ಹುಸಿತೋರಿಕೆ. ಸ್ವಲ್ಪ ಕಾಲ ಇದ್ದಂತೆ, ಎಲ್ಲಿಂದಲೋ ಬಂದಂತೆ, ಎಲ್ಲಿಗೋ ಹೋದಂತೆ, ಎಲ್ಲಿಂದಲೋ ಬಂದವರು ಎಲ್ಲಿಗೋ ಹೋದವರು. ಯಾವ್ದಾದ್ರು ತಗೊಳ್ಳಿ, ಅದಲ್ವಾ? ಒಂದು ಮಲ್ಲಿಗೆಯ ಹಂಬಿನಲ್ಲಿ ಬಿಡುವ ಇಂದಿನ ಹೂವು ಎಲ್ಲಿಂದ ಬಂದಿತು? ಇದು ಬರುವುದಕ್ಕೆ ಮೊದಲು ಎಲ್ಲಿತ್ತು, ಏನಾಗಿತ್ತು? ಬಂದ ನಂತರ ನಾನು ಕಿತ್ತು ಶಿವನ ತಲೆಯ ಮೇಲೋ ಅಥವಾ ಮಾನಿನಿಯ ಮುಡಿಯ ಮೇಲೋ ಇಟ್ಟೆನಲ್ಲ, ಸಂಜೆಗೆ ಒಣಗಿ ಹೋಯಿತಲ್ಲ, ಒಣಗಿ ಹೋಯಿತಲ್ಲ, ಎಲ್ಲಿಗೆ ಹೋಯಿತು, ಏನಾಯ್ತು? ಮತ್ತೆ ನಾಳೆ ಬೆಳಗ್ಗೆ ಅಲ್ಲಿ ಬಿತ್ತಲ್ಲ, ಅದು ಹೊಸದೋ ಹಳೆಯದೋ ಏನು ನಮಗೆ ಅಯೋಮಯ. ಹೌದಲ್ವಾ, ಇಂದು ಮುಗ್ಗಾಗಿ ಅರಳಿದ್ದ ಮಲ್ಲಿಗೆಯೇ ನಾಳೆಯೂ ಅಲ್ಲಿ ಮುಗ್ಗಾಗಿ ಬಂದಿತೆ? ಹಾಗೆ ಬಂದಿದ್ದರೆ ನಿನ್ನೆ ನಾನು ಕಿತ್ತ ಅರಳಿದ ಹೂ ಯಾವುದು? ಈ ಥರ ಪ್ರತಿಯೊಂದಕ್ಕೂ ಅಪ್ಲೈ ಮಾಡಬೇಕು, ನೀವು ವಿಶ್ಲೇಷಣೆ ಮಾಡಬೇಕಾದ್ರೆ ಗೊತ್ತಾಗಬೇಕು ನಮಗೆ. ಆದ್ದರಿಂದ ನಾನು ಅಂದುಕೊಂಡಿರ್ತಕ್ಕಂಥ ಈ ಶರೀರವು ತಕ್ಷಣ ಅಧ್ಯಯನ ನೀವು ಇದಕ್ಕೆ ಬಂದ್ಬಿಡಬೇಕು. ಅದಕ್ಕೆ ಅಧ್ಯಾತ್ಮಕ್ಕೆ ನಾನು ಅಂದುಕೊಂಡಿರುವ ಈ ಶರೀರವು ಹೊಸದೋ ಹಳೆಯದೋ? ಇದು ಹೊಸದೂ ಅಲ್ಲ, ಹಳೆಯೋದೂ ಅಲ್ಲ, ನಿತ್ಯ ನೂತನ. ಈ ಪ್ರಕೃತಿಯಲ್ಲಿ ಇದು ಸಾವಿರ ಕೋಟಿ ಕೋಟಿ ಸತಿ ಬಂದಿದೆ, ಕೋಟಿ ಕೋಟಿ ಇದ್ದಂತೆ ಕಾಣುತ್ತದೆ, ಕೋಟಿ ಕೋಟಿ ಸಹ ಹೋಗುತ್ತಿದೆ. ಏಕೆ? ಏಕೆಂದರೆ ಇದಕ್ಕೆ ಅಂತ್ಯವೂ ಇಲ್ಲ ಅಂತ ತಿಳ್ಕೋಬೇಕು, ಅನಂತವಾಗಿದೆ ಅಂತ ತಿಳ್ಕೋಬೇಕು. ಹೀಗೊಂದು ಇದೆಯಪ್ಪ ಜಗತ್ತಿನಲ್ಲಿ. ಆಶ್ರಮಗಳು ಎಂದು ಅವನನ್ನು ಬಲ್ಲವರು. ಓ, ಕೆಲವರು. ಯಾವುದು ಅತ್ಯಂತ ದೊಡ್ಡದಾದದ್ದು? ಎಷ್ಟಾಶ್ರಮ ಯಾವ್ಯಾವುದು? ಬ್ರಹ್ಮಚಾರ್ಯ, ವಾನನೇ ವಾಸಿ ನೀನು. ಈ ನಾಲ್ಕಲ್ಲಿ ಯಾವ್ದು ಶ್ರೇಷ್ಠ, ಯಾವುದು ಕನಿಷ್ಠ? ಇದರಲ್ಲಿ ಶ್ರೇಷ್ಠ ಕನಿಷ್ಠ ಎಂಬುದು ಇರುವುದಿಲ್ಲ, ನಾವು ನಮ್ಮ ಅನುಕೂಲಕ್ಕೆ ಮಾಡಿಕೊಂಡಿರತಕ್ಕಂತ ಭಾಗಗಳಷ್ಟೇ. ಇವಾಗ ಕಲಿಯುವುದು ದೊಡ್ಡದು, ಕಲಿತದ್ದನ್ನು ನಾವು ಅಭ್ಯಾಸ ಮಾಡುವುದು ದೊಡ್ಡದು, ಅಭ್ಯಾಸ ಮಾಡುವುದನ್ನು ಪ್ರಯೋಗ ಮಾಡುವುದು ದೊಡ್ಡದು, ಪ್ರಯೋಗ ಮಾಡುವುದನ್ನು ನಿಲ್ಲಿಸಿ ಬಿಡುವುದು ದೊಡ್ಡದು, ನಿಲ್ಲಿಸುವುದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು. ಇದೆಲ್ಲನೂ
ಒಂದೊಂದು ಸ್ಟೇಜ್ ಅದಲ್ಲೋ, ಒಂದು ಅಡುಗೆ ಮಾಡಬೇಕಾದ್ರೆ ಎಷ್ಟು ರೆಡಿ ಇದೆ ಅಲ್ವಾ, ಸಂಬಳ ಬರಬೇಕು, ಅದನ್ನು ತೊಗೊಂಡು ಅಕ್ಕಿ ತರಬೇಕು, ಒಳ್ಳೆ ಅಕ್ಕಿ ಸಿಗಬೇಕು, ತರಬೇಕು, ನೀರಿರಬೇಕು, ಪಾತ್ರೆ ಇರಬೇಕು, ಅದು ಹದವಾಗಿಡಬೇಕು, ಒಂದು ಒಂದು ಪಾವು ಅಕ್ಕಿಗೆ ಇಷ್ಟು ನೀರು ಇಡಬೇಕು, ಅಗ್ನಿ ಇರಬೇಕು, ಆನ್ ಮಾಡಬೇಕು, ಇಡಬೇಕು, ಕೂಗಬೇಕು, ಕೂಗಿದ್ಮೇಲೆ ನೋಡಿ ತಿರ್ಗಾ ಕಾಳು ಕಳೆದ್ರೆ ಇನ್ನೊಂಚೂರು ನೀರು ಚುಮ್ಮಿಸ್ಬೇಕು ಮಾಡು, ಎಷ್ಟು ಪದ್ಧತಿ ಇದೆ ಇದ್ರೊಳಗೆ, ಯಾವ್ದು ಶ್ರೇಷ್ಠ ಯಾವ್ದು ಕನಿಷ್ಠ. ನಮಗೆ ಬೇಕಾದದ್ದು ಶುದ್ಧವಾದ ತಿನ್ನಲು ಯೋಗ್ಯವಾದ ಆಹಾರ ಅದಲ್ವ, ಅನ್ನ ತಾನೇ ಬೇಕು ಅಕ್ಕಿ. ಅದಕ್ಕೋಸ್ಕರ ಜಗತ್ತಲ್ಲಿ ಏನಂತ ಇದೆ, ಅನ್ನಪೂರ್ಣೆ, ರಾಗಿ ಪೂರ್ಣೆ, ಗೋಧಿ ಪೂರ್ಣೆ, ಪಿಜ್ಜಾ ಪೂರ್ಣೆ ಇದೆಯಾ? ಇಲ್ಲ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇಲ್ಲ, ಬೇರೆ ಕಡೆ ಇರ್ಬೋದು. ಯಾಕೆ ಅಂದರೆ ಯಾವ ಒಂದರಲ್ಲಿ ಈ ಜಗತ್ತಿನಲ್ಲಿ ಪೂರ್ಣವಾಗಿರುವುದು ಅನ್ನವೇ ರಸವೇ ಅನ್ನುವತಕ್ಕಂಥದ್ದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರವಾಗಿ ಅನ್ನಪೂರ್ಣೆ ಅಂತ ದೇವಸ್ಥಾನವನ್ನು ಅಂದರೆ ದೇವಿಯ ಜಾಗವನ್ನು ಅದಕ್ಕೆ ಕೊಡಲಾಗಿದೆ. ಅದನ್ನೇ ನಾವು ಮಾಡಿರೋದು ಅಲ್ಲ. ಅನ್ನಪೂರ್ಣ ದೇವಸ್ಥಾನದಲ್ಲಿ ಎಲ್ಲಿರೋದು? ಕಾಶಿ. ಇಲ್ಲಿ ನಿಮ್ಮೂರಲ್ಲಿ? ಹೊರನಾಡು. ಹೊರನಾಡು. ಹೊರನಾಡು ಬಿಟ್ಬಿಟ್ರೆ ಯಾಕೆ ಕಾಶಿ ಕೊಟ್ಟವ್ರಿ ತಕ್ಷಣನೇ? ಇಲ್ಲೇ ಊಟ ಹಾಕ್ತಾರೆ. ಮಂಜು ಹೇಳಿದ್ರೆ ನಾವು ಇಲ್ಲಿ ಬೇಕಾದ್ರೆ ಬರ್ತೀವಿ ಸರ್, ಅಲ್ಲಿ ಬರಲ್ಲ, ಇದು ಹತ್ತಿರ ಇದೆ ಅಂತಾರೆ. ಅದಲ್ವಾ ಅನ್ನಪೂರ್ಣೆ, ಸದಾಪೂರ್ಣೆ. ಅದಕ್ಕೋಸ್ಕರ ಅವಳು ಅನ್ನಪೂರ್ಣೆ, ಶಂಕರ ಪ್ರಾಣವಲ್ಲಭೆ. ಎಷ್ಟು ಚೆನ್ನಾಗಿದೆ. ಏನ್ ಕೊಡದವಳು? ಬೇಡವಲ್ಲ ನಮ್ಗೆ ಜ್ಞಾನ ವೈರಾಗ್ಯ ಬೇಡ ನಮ್ಗೆ. ಸೊ ಅದಕ್ಕೋಸ್ಕರ ಭಕ್ತಿನೂ ಸೇರಿಸಿಲ್ಲ ಅಲ್ಲಿ. ಜ್ಞಾನ ವೈರಾಗ್ಯ ಇರುವ ಜಾಗದಲ್ಲಿ ಭಕ್ತಿಯು ತಾನಾಗೆ ತಾನು ಪ್ರಸವಿಸುತ್ತದೆ, ಇರುತ್ತದೆ. ಅದಕ್ಕೋಸ್ಕರ ಭಕ್ತಿನ ಹೇಳಿಲ್ಲ. ಇದೆಲ್ಲ ತಿಳ್ಕೊಬೇಕು. ಯಾಕೆ ಆ ಶ್ಲೋಕ ಹೇಳ್ತೀವಿ ಹಾಗಂದ್ರೆ ಏನರ್ಥ? ಯಾಕೆ ಅನ್ನಪೂರ್ಣೆ ಅಂತ ಹೇಳ್ತಾರೆ? ಯಾರವಳು, ಎಲ್ಲಿದ್ದಾಳೆ ಅನ್ನೋದು ನೋಡ್ಬೇಕು ತಾನೇ. ಮನುಷ್ಯರಾಗಿರುವಾಗ ಈ ಹೋಗುವಾಗ ತಿಳ್ಕೊಂಡಿರ್ಬೇಕು. ಉಪಾಸನಾ ಮಾರ್ಗನು ಒಂದು ಚೂರು 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 ಟಚ್ ಮಾಡಬೇಕು. ಅದನ್ನು ಹೆಚ್ಚು ಹೇಳಕ್ ಹೋಗಲ್ಲ ನಾನು. ಮುಂದಕ್ಕೆ ಏನಿದೆ ನೋಡಿ. ಹೆಣ್ಣು ಗಂಡು ನಪುಂಸಕ ಎಂದು ಲಿಂಗವನ್ನು ಬಲ್ಲವರು. ನೆಕ್ಸ್ಟ್ ನೋಡಿ, ಇಲ್ಲಿ ಇದೆಯಲ್ಲ, ಈ ಜಗತ್ತಿನಲ್ಲಿ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಇದು ಹೆಣ್ಣು, ಇದು ಗಂಡು, ಇದು ನಪುಂಸಕ ಅದಲ್ವಾ? ಇದು ನಪುಂಸಕ ಏನು? ನಿಮ್ಮಲ್ಲಿ ನಾವೆಲ್ಲ ಕೆಲವರು ಗಂಡಸು ಅಂದರೆ ನಾವು ಇರ್ತಕ್ಕಂಥ ಪುರುಷರು, ಕೆಲವರು ಸ್ತ್ರೀಲಿಂಗ, ಕೆಲವು ಲಿಂಗ ಅಂತ ಹೌದಲ್ವಾ? ಈಗ ವಾದನೂ ಇದೆ ಹೌದಲ್ವ? ಜಡಚೇತನಗಳನ್ನು ವಿಂಗಡಿಸಿ ವ್ಯವಹಾರಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಇದೆ ಹೌದಲ್ವ? ಭಗವಂತನು ಪರಮಾತ್ಮನು ಸ್ತ್ರೀಲಿಂಗವೋ ಪುಲ್ಲಿಂಗವೋ ನಪುಂಸಕ ಲಿಂಗವೋ ಅಥವಾ ಲಿಂಗರಾಹಿತ್ಯವೋ ಏನದು? ಯಾವನವನ? ಅದಕ್ಕೋಸ್ಕರ ನಿಮಗೆಲ್ಲ ಹಿಂದೆ ಪಾಠ ಆಗಿದೆಯಲ್ಲ ಏನು? ಈ ಜಗತ್ತಿನಲ್ಲಿ ಏನೇನು ಪ್ರಕಟವಾಗಿ ನಮ್ಮ ಅನುಭವಕ್ಕೆ ಬರುತ್ತದೋ ಎಲ್ಲವೂ ಸ್ತ್ರೀಲಿಂಗ, ಸ್ತ್ರೀ. ಈಗ ನಾವೆಲ್ಲ ಗಂಡಸರು ತಂದ್ಕೊಂಡ್ರು ಕೂಡ ಇಲ್ಲಿ ಸ್ತ್ರೀ. ಯಾಕೆ ಅಂದರೆ ಪ್ರಕೃತಿಯಿಂದ ಬಂದಿದೆ, ಮೂರು ಗುಣಗಳಿಂದ ಕೂಡಿದೆ. ಎಲ್ಲದರ ಒಳಗಡೆ ಇರತಕ್ಕಂಥ ಯಾವ ಚೈತನ್ಯದ ಅದು ಮಾತ್ರ ಪುರುಷ. ಪುರದಲ್ಲಿ ಇರುವ ಈಶಾ, ಇದೆಲ್ಲೂ ವೇದಾಂತ ಭಾಗ. ಪುರದಲ್ಲಿ ಇರುವನು ಈಶಾ ಅಲ್ವಾ? ಹೆಣ್ಣಾಗಲಿ ಗಂಡಾಗಲಿ ಮೇಲೆ ಕಾಣ್ತಾ ಇರತಕ್ಕಂಥ ಚರ್ಮದ ಭಾಗಗಳೆಲ್ಲ ಬೇರೆ ಬೇರೆ ರೀತಿ ಕಾಣ್ತಾ ಇರೋದು ಸ್ತ್ರೀ. ಮರ, ಗಿಡ, ಬಳ್ಳಿ, ಯಾವ ದಾರ ಆಗಲಿ ಯಾವುದು ಕಾಣುತ್ತಿದೆಯೋ ಅದು ಸ್ತ್ರೀಲಿಂಗ. ಲಿಂಗ ಅಂದರೆ ಗುರುತು. ನಾವು ಅದನ್ನು ಗುರುತಿಡಿಯೋದಕ್ಕೆ ಕೊಟ್ಟಿರುವ ಹೆಸರು. ಆಮೇಲೆ ಅದಕ್ಕೊಂದು ಹೆಸರು, ಸ್ತ್ರೀಲಿಂಗಕ್ಕೆಲ್ಲ ಇಂತಿಂಥದ್ದೇ ಹೆಸರು, ಸ್ತ್ರೀ ಇದಕ್ಕೆಲ್ಲ ಇಡೋದು. ಅದಕ್ಕೆ ನಾವೇನು ಮಾಡಿದ್ವಿ, ಇಂದ ರೇಗ್ ಹೋಗ್ಬಿಟ್ಟು ಕೊನೆಗೆ ದೇವರಿಗೆ ಇಟ್ಬಿಟ್ವಿ. ಮೂರು ಜನ ದೇವರು, ಆ ಮೂರು ಜನ ಹೆಂಡತಿದಿರೋ ಅದಕ್ಕೊಂದು ಅಲ್ವಾ ಇಟ್ಬಿಟ್ವಲ್ಲ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ. ಅವ್ರಿಗೆ ಮೂರು ಜನ ಗಂಡಂದು ನಾವೇ ಫಿಕ್ಸ್ ಮಾಡಿರೋದು. ಅವ್ರು ಮಾಡ್ಕೊಡೋರು ಗೊತ್ತಿಲ್ಲ. ಅದೆಲ್ಲ ನಮ್ಮ ಉಪನಿಷತ್ತು ನೀಟಾಗಿ ಹೇಳುತ್ತೆ. ಅಯ್ಯೋ ಮಂಕು, ಇದರಲ್ಲಿ ಇರತಕ್ಕಂಥ ಅತ್ಯುಮ ಭಾವ ಏನೋ ನೋಡಪ್ಪ ಅಂತ ಹೇಳ್ತಾ ಗುರ್ಸುತ್ತೆ. ಪರ ಪರ ಎಂದು ಮತ್ತೆ ಕೆಲವರು ಹೇಳುವರು. ಹುಡುಗ ಹೌದಲ್ವಾ? ಪರ ಅಲ್ಲ, ಅಷ್ಟವಿಧ ಅಪರ ಪ್ರಕೃತಿ ಅಲ್ವಾ? ಆಮೇಲೆ ಪ್ರಕೃತಿ ಅಷ್ಟವಿಧ ಅಪರ ಪ್ರಕೃತಿ ಆದಮೇಲೆ ಪರ ಪ್ರಕೃತಿ ನನ್ನದೇನೆ. ಅಂಡ್ ಐ ಆಮ್ ಡಿಫರೆಂಟ್ ಫ್ರಮ್ ಪರ ಅಂಡ್ ಅಪರ. ನಾನೇನಾಗರೆ ಪರಾತ್ಪರ. ಭಗವಂತನಿಗೆ ಏನಂತ ಹೇಳಬೇಕು? ಪರಾತ್ಪರ ವಸ್ತು ಸದ್ವಸ್ತು ಇತಿ ಜ್ಞಾತ್ವ ಇತಿ ಸ್ಥಿತಪ್ರಜ್ಞ ಮೋಕ್ಷ ಶಾಂತಿ ನಿರ್ವಾಣ ಬ್ರಹ್ಮ. ನೋಡಿ ಎಷ್ಟೊಂದಿದೆ, ಮೋಕ್ಷ ಗಚ್ಚತಿ, ಬೇರೆ 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 ಪದಗಳು ಅದಕ್ಕೆ ಹೇಳ್ತಾ ಇದೆ. ಅದರಿಂದ ಇಲ್ಲಿ ಇರತಕ್ಕಂಥದ್ದು ಇನ್ನೊಂದು ಹೇಳ್ಬಿಡೋಣ, ಹೇಳ್ಬಿಡಿ. ಸೃಷ್ಟಿ ರೀತಿ ಸೃಷ್ಟಿ ವಿದೋ ಲಯ ಇತಿ ಚ ತದ್ವಿಧಃ ಸ್ಥಿತಿ ರೀತಿ ಸ್ಥಿತಿ ವಿದಃ ಸರ್ವೇ ಚೇಹತು ಸರ್ವದಾ. ಸೃಷ್ಟಿ ಎಂದು ಸೃಷ್ಟಿಯನ್ನು ಬಲ್ಲವರು. ನೋಡಿ ಏನೇನು ಉತ್ಪತ್ತಿ ಆಗತ್ತೋ, ಇದು ಈಗಲೇ ಉತ್ಪತ್ತಿ ಆಗಿದೆ ಅಂತ ಅನ್ನೋ ಥರ ಇದು ಸೃಷ್ಟಿ ಆಯಿತು ಅಂತ ನಾವು ಮಾತಾಡ್ತಾ ಇರ್ತೀವಿ.
ಹೌದಲ್ವಾ? ಸದಾ ಸರ್ವದಾ ಯಾವಾಗಲೂ ಸೃಷ್ಟಿ ಅನ್ನೋದು ಇದೇ ತರನೇ ಆಗೋದು ಅಂತಂದ್ರೆ, ಸೃಷ್ಟಿ ಆಗುವ ಮೊದಲು ಏನಾಗಿತ್ತು, ಸೃಷ್ಟಿ ಆದಮೇಲೆ ಏನಾಗುತ್ತೆ, ಸ್ವಲ್ಪ ದಿವಸ ಆದ್ಮೇಲೆ ಏನಾಗುತ್ತೆ ಅನ್ನೋದು ವ್ಯಾಖ್ಯಾನ ಅದರಲ್ಲಿ ಬರೋದೇ ಇಲ್ಲ. ಅದಕ್ಕೋಸ್ಕರ ಕೆಲವರು ಏನ್ ಮಾಡ್ತಾರೆ, ಸೃಷ್ಟಿಯೇ ಸದಾ ಇರುವುದು ಅಂತ ಒಂದು ವಾದ ಇದೆ. ಈ ಜಗತ್ತಿನಲ್ಲಿ ಸೃಷ್ಟಿ ಸದಾ ಆಗ್ತಾ ಇರುತ್ತೆ, ಹೌದಲ್ವಾ? ಸೃಷ್ಟಿ ಆಗ್ತಾ ಇರೋದೆಲ್ಲವೂ ಕೂಡ, ಏನೇನು ಸೃಷ್ಟಿ ಅಂತೀವೋ ಅದೆಲ್ಲವೂ ಕೂಡ ಇಮ್ಮಿಡಿಯೇಟ್ ಆಗಿ ಸ್ವಲ್ಪ ದಿವಸ ಲಯವೆಂದು ಅದನ್ನ ಬಲ್ಲವರು, ಹೌದಲ್ವಾ? ಅಂದ್ರೆ ಯಾವ್ಯಾವ್ದು ಎಲ್ಲಿಂದ ಬಂದಿತೋ ಅದು ಅಲ್ಲಿಗೆ ಲಯವಾಗಿ ಬಿಡುತ್ತದೆ, ವಿಲಯವಾಗುತ್ತದೆ ಅನ್ನುವುದು ಕೂಡ ಈ ಜಗತ್ತಿನಲ್ಲೂ ಒಂದು ವಾದ ಇದೆ. ಇದ್ರ ಶೀರ್ಷಿಕೆನೇ ಅದು, ಹೌದಲ್ವಾ? ವಾದ ಇದೆಯಲ್ಲ, ಇದು ವಾದ, ವಿವಾದ, ಸಂವಾದ, ಪ್ರತಿವಾದ, ನಿರ್ವಿವಾದ ಇದೆಲ್ಲ ಇದೆಯಲ್ಲ, ಅದೆಲ್ಲನೂ ಕೂಡ ಈ ಜಗತ್ತಿನಲ್ಲಿರ್ತಕ್ಕಂಥ ಒಂದು ದೊಂಬರಾಟದಲ್ಲಿರ್ತಕ್ಕಂಥ ವಿಹಾರ ವಿಹಂಗಮವಾಗಿರ್ತಕ್ಕಂಥ ವಿಚಾರದ ಪದಪುಂಜಗಳು. ಸ್ಥಿತಿ ಎಂದು ಸ್ಥಿತಿಯನ್ನು ಬಲ್ಲವರು ಹೇಳೋದು. ಮೊದಲು ಸ್ಥಿತಿ ಇದೆ, ಸೃಷ್ಟಿ ಹೇಳಿ, ಲಯ ಹೇಳಿ, ತದನಂತರ ಸ್ಥಿತಿ ಹೇಳಿ. ಯಾಕೆ ಆಮೇಲೆ ಹೇಳಿದ್ರು, ಮೊದಲೇ ಮಧ್ಯದಲ್ಲಿ ಹೇಳಿಲ್ಲ, ಮೊದಲೇ ಹೇಳಲಿಲ್ಲ ಅಂತಂದ್ರೆ, ಸೃಷ್ಟಿಯ ಸ್ಥಿತಿ ಯಾವಾಗಲೂ ಸೃಷ್ಟಿಯಾಗುತ್ತಿರುವುದೇ, ಲಯದ ಸ್ಥಿತಿ ಯಾವಾಗಲೂ ಲಯವಾಗುತ್ತಿರುವುದೇ. ಹಾಗಾದ್ರೆ ಸ್ಥಿತಿಯ ಸ್ಥಿತಿ, ಸ್ಥಿತಿಯ ಸ್ಥಿತಿ ಲಯದಲ್ಲೂ ಮತ್ತು ಸೃಷ್ಟಿಯಲ್ಲೂ ವಿಲಯವಾಗಿ ಬಿಟ್ಟಿರುವುದರಿಂದ ಪ್ರತ್ಯೇಕವಾಗಿ ಅದು ಇರುವುದೇ ಇಲ್ಲ. ಇದು ವರ್ತಮಾನದ ಕಥೆ, ಕರೆಕ್ಟ್? ಸೃಷ್ಟಿಯ ಸ್ಥಿತಿ ಏನಪ್ಪ, ಸೃಷ್ಟಿಯ ಸ್ಥಿತಿ ಏನು, ಸೃಷ್ಟಿ ಚರ್ಚೆ ಮಾಡೋಣ, ಚೆನ್ನಾಗಿದೆ, ಖುಷಿಯಾಗಿದೆ, ಇದಿರುತ್ತೆ ಅಲ್ವಾ? ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೃಷ್ಟಿಯ ಸ್ಥಿತಿ ಸರಿ, ಅದು ನಿಂತೋದ್ರೆ ಸದಾ ಇರುತ್ತೆ ಅಂತ ಹೇಳಕ್ ಬರಲ್ವಲ್ಲ. ಅದರಿಂದ ಸೃಷ್ಟಿ ಯಾವಾಗಲೂ ಆಗ್ತಾನೇ ಇರುತ್ತೆ, ಆಗ್ತಾನೆ ಇರುತ್ತೆ ಅಲ್ವಾ? ಹಾಗಾದ್ರೆ ಸೃಷ್ಟಿಯ ಸ್ಥಿತಿ ಸದಾ ಸರ್ವದಾ ಪದ ಇಟ್ಕೊಳ್ಳಿ. ಲಯದ ಸ್ಥಿತಿ ಅದು ಅಷ್ಟೇ, ಹೌದಲ್ವಾ? ಯಾವಾಗಲೂ ಲಯ ಆಗ್ತಾನೆ ಇರುತ್ತೆ. ಅಂದ್ರೆ ಅರ್ಥ ಏನು, ಹುಡ್ತಾ ಇರುತ್ತೆ, ಸಾಯ್ತಾ ಇರುತ್ತೆ, ಹುಡ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಅದರ ಸ್ಥಿತಿ ಹೀಗಿರುವಾಗ ಸ್ಥಿತಿ ಯಾವಾಗಲೂ ಇರುತ್ತದೆ. ಸ್ಥಿತಿ ಹೇಗಿರುತ್ತೆ, ಸೃಷ್ಟಿಯಲ್ಲಿ ಲಯದಲ್ಲಿ ಸದಾ ಇರುತ್ತದೆ, ಸದಾ ಸರ್ವದಾ. ಯಾರು ಸದಾಶಿವ? ವಿಷ್ಣುವೇ ಸದಾಶಿವ. ಅಂದ ಅರ್ಥ ಏನು, ಯಾವ ವಿಷ್ಣು ಸಹಸ್ರನಾಮ ಇರುವಾಗ ನಾನು ಮಾತಾಡಿದ್ದೆ, ಅದು ಅರ್ಧನೇ ಆಯ್ತು, ಪೂರ್ತಿ ಆಗಲಿಲ್ಲ. ವಿಷ್ಣು ಅಂದ್ರೆ ಏನರ್ಥ, ವ್ಯಾಪ್ತಿ. ಯಾವ್ದ್ರದ್ದು, ದೈವದ ತತ್ವದ ಸರ್ವವ್ಯಾಪಕ ತತ್ವವನ್ನು ವಿಷ್ಣು ಎಂದು ಹೇಳುತ್ತಾರೆ, ಮರಿಬಾರ್ದು. ದೈವದ ಸರ್ವವ್ಯಾಪಕ ತತ್ವವನ್ನ ವಿಷ್ಣು ಎಂದು ಹೇಳುತ್ತಾರೆ. ಸೃಷ್ಟಿಯಲ್ಲಿ ಆ ದೈವದ ಸರ್ವವ್ಯಾಪಕ ಅಂದ್ರೆ ಸ್ಥಿತಿ ವಿಷ್ಣು, ಲಯ ಅಂದ್ರೆ ಯಾವಾಗಲೂ ಲಯವಾಗುವ ವಿಲಯವಾಗತಕ್ಕಂಥದ್ದು ಸ್ಥಿತಿ ಲಯದಲ್ಲಿ ಯಾವಾಗಲೂ ಇದೆ ಅನ್ನೋದು ದೈವದ ಸರ್ವವ್ಯಾಪಕ ತತ್ವ. ಹಾಗಾದ್ರೆ ವಿಷ್ಣುವೇ ಬ್ರಹ್ಮದಲ್ಲೂ ಇದ್ದಾನೆ, ವಿಷ್ಣುವೇ ಶಂಕರನಲ್ಲೂ ಇದ್ದಾನೆ, ಹೌದಲ್ಲ? ಅರ್ಥ ಮಾಡ್ಕೊಳ್ಳಿ. ಸ್ಥಿತಿ ಇಲ್ಲದೆ ಇದ್ರೆ ಲಯದ ಸ್ಥಿತಿ, ಲಯಕ್ಕೊಂದು ಸ್ಥಿತಿನೇ ಇಲ್ಲ ಅಂದ್ರೆ ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ಬರುತ್ತೆ, ಇದ್ದಂತೆ ಕಾಣುತ್ತೆ, ಹೋಗುತ್ತೆ, ಹೌದಲ್ವಾ? ಹೋಗುವುದು ಮತ್ತೆ ಬರುತ್ತದೆ, ಇದು ಸೃಷ್ಟಿ ಚಕ್ರ, ಹಿಡಿತಾ ಇದೆಯಲ್ವಾ? ಹಸಿವಾಗುತ್ತದೆ, ಊಟ ಮಾಡುತ್ತೇವೆ, ನಿದ್ರೆ ಮಾಡುತ್ತೇವೆ, ಎದ್ದ ಮೇಲೆ ಮತ್ತೆ ಹಸಿವಾಗುತ್ತದೆ, ಅಡುಗೆ ಮಾಡುತ್ತೇವೆ, ಊಟ ಮಾಡುತ್ತೇವೆ, ತಿನ್ನುತ್ತೇವೆ. ಈ ಚಕ್ರ ಹೌದಲ್ವಾ? ನಿಮಗೆ ಬೋರ್ ಬಂದಿದೆಯೋ ಬಿಟ್ಟಿದೆಯೋ, ಜ್ಞಾನ ಬರಬೇಕು. ಇದು ಎಷ್ಟೇ ಸಾವಿರ ಕೋಟಿ ಜನ್ಮ ಎತ್ತಿದ್ರು ಈ ಜೀವದ್ದು ಇದೇ ಕತೆ. ಹಸಿವು ಹುಟ್ಟುತ್ತದೆ, ಅದಕ್ಕಾಗಿ ಆಹಾರ ಹಂಚುತ್ತೇವೆ, ಆಹಾರ ಹಾಕುತ್ತೇವೆ, ಕಣ್ಣು ಮುಚ್ಚುತ್ತದೆ, ನಿದ್ದೆ ಮಾಡುತ್ತೆ, ತಿರುಗಾ ಹೇಳುತ್ತದೆ. ಏನಾದ್ರು ಹೊಸ ಅಸೈನ್ಮೆಂಟ್ ಇದೆಯಾ? 8 ಕೋಟಿನಾದ್ರೂ ನಮಗೆ ಇದು ಇದರ ಸ್ಥಿತಿ. ಈ ಶರೀರದ ಸ್ಥಿತಿ ಏನು ಯೋಚನೆ ಮಾಡಿ, ಸೃಷ್ಟಿ ಲಯ. ಒಂದು ದುಡ್ಡಿಂದು ಆ ದುಡ್ಡಿನ ಸ್ಥಿತಿ ಏನು, ಸಂಪಾದನೆ ಖರ್ಚು, ಲಾಭ ನಷ್ಟಗಳದೇನು, ಅದೇ ಗಂಡು ಹೆಂಡಿನ ಸಂಘ ಏನು, ಮಕ್ಕಳ ಮನೆಯ ಆಸ್ತಿಯ ಪಾಸ್ತಿಯ ಸಾಲದ ಸೋಲದ ವಿಚಾರ ಏನು, ಹುಟ್ಟುತ್ತದೆ ಮುಳುಗುತ್ತದೆ, ಹುಟ್ಟುತ್ತದೆ ಸಾಯುತ್ತದೆ, ಅದರ ಸ್ಥಿತಿ ಏನಾಯ್ತು, ಸದಾ ಸರ್ವದಾ ಹೀಗೆಯೇ ಇರುತ್ತದೆ ಅಂತ ಅರ್ಥ. ಅದನ್ನ ಇಟ್ಕೊಂಡು ಈ ಜಗತ್ತು ನಡೀ ನೋಡ್ತಾ ಇದ್ದೀರಾ ಹೇಗೆ. ಆದರೆ ಇವು ಎಲ್ಲವೂ ಯಾವಾಗಲೂ ಈ ಆತ್ಮನಲ್ಲಿ ಕಲ್ಪಿತವಾಗಿರುತ್ತದೆ. ಆಹಾ, ಇಲ್ಲಿವರೆಗೂ ಏನೇನು ಹೇಳಿದ್ರೋ, ಏನೇನು ನೋಡಿದ್ರೋ ಅದೆಲ್ಲವೂ ನಿಮ್ಮ ಅನುಭವವೇ. ಯಾರೇನು ಹೇಳಬೇಕಾಗಿಲ್ಲ, ಯಾರೇನು ಹೇಳಬೇಕಾಗಿಲ್ಲ ಅಂದ ಅರ್ಥ ಏನು, ಯಾರು ಹೇಳ್ದೇನೆ ನಮ್ಗೆ ಇದು ಅರ್ಥವೇ ಆಗ್ತಾ ಇರಲಿಲ್ಲ, ಹೌದಲ್ವಾ? ಎಲ್ಲ ಅರ್ಥ ಆಗ್ತಾ ಇತ್ತು ನೋಡಿ. ಸೃಷ್ಟಿ ಅದೇ ಥರದೇ, ಈ ಶರೀರವೂ ಕೂಡ ಸೃಷ್ಟಿ ಸ್ಥಿತಿ ಸ್ಥಿತಿ ಲಯದಲ್ಲಿ ಸ್ಥಿತವಾಗಿದೆ. ಇದು ಎಲ್ಲಿ ಕ್ರಿಯೇಟ್ ಆಗಿದೆ,
ಎಲ್ಲವೂ ಕೂಡ ನಾನು ನಾನು ಅನ್ನುವ ನಿಜವಾದ ನಾನು, ಸತ್ಯವಾದ ನಾನು ಪ್ರಕಟವಾದಾಗ ಇರತಕ್ಕಂತ ಯಾವುದು ಪ್ರಜ್ಞೆ ಇದೆಯೋ, ಯಾವುದು ತತ್ವ ಇದೆಯೋ, ಯಾವುದು ಜೀವ ಇದೆಯೋ, ಯಾವುದು ಪರ ಇದೆಯೋ, ಯಾವುದು ಪರಾತ್ಪರ ಇದೆಯೋ, ಅದೆಲ್ಲವೂ ಕೂಡ ನನ್ನ ಆತ್ಮದಲ್ಲಿ ಇದು ಹುಟ್ಟಿರುವುದು ಅಂದ ಅರ್ಥ ಏನಾಯ್ತು? ಇಡೀ ಪ್ರಪಂಚದ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಎಲ್ಲಾಗತ್ತೆ ನನ್ನಲ್ಲೇ. ಅಂದ್ರೆ ಅರ್ಥದಲ್ಲ, ಅರ್ಥ ಆತ್ಮದಲ್ಲೇ, ಅಂದ್ರೆ ಚೈತನ್ಯದಲ್ಲೇ, ಅಂದ್ರೆ ಭಾಸ್ಕರನಾಗಿರುವ ಈ ಜ್ಞಾನ ಪಿಂಡದಲ್ಲೇ ಇದು ಉತ್ಪತ್ತಿ ಆಗತ್ತೆ. ಇರೋದೆಲ್ಲೇ? ಅಲ್ಲೇ, ಲಯವಾಗೋದೆಲ್ಲೇ? ಅಲ್ಲೇ, ಬೇರೆ ಇಲ್ವೇ ಇಲ್ಲ ಹೊತ್ತಾನೆ. ಹಾಗಾದ್ರೆ ಈಗ ನಿಮ್ಗೆ ಒಂದು ಗ್ಯಾರಂಟಿ ಮಾಡ್ಕೊಳ್ಳಿ, ನಿಮ್ಮ ನಿಮ್ಮ ಯೋಚನೆಯಲ್ಲಿ, ನಿಮ್ಮ ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ನಿಮ್ಮ ಪ್ರಜ್ಞೆಯಲ್ಲಿ ಏನೇನು ನೀವು ಪರಿಕಲ್ಪನೆ ಅಂದರೆ ಬಗೆ ಬಗೆಯಾದ ಕಲ್ಪನೆ, ಏನೇನು ಭ್ರಾಂತಿ ಕಲ್ಪನೆಯನ್ನು ಮಾಡಿಕೊಳ್ಳುತ್ತೀರೋ ಅದು ಪ್ರತ್ಯೇಕವಾದ ನಿಮಗೆ ಸಂಬಂಧಪಟ್ಟಿರುವ ಪ್ರಪಂಚ ಅಂತ ಅರ್ಥ ಏನಾಯಿತು? ಯಾರ ಪ್ರಪಂಚವೋ ಇನ್ನೊಬ್ಬರ ಪ್ರಪಂಚದಂತೆ ಇರುವುದಿಲ್ಲ. ಅವನು ಯಾವ ಥರ ಇರುತ್ತೆ? ಅವನವನ ಕಲ್ಪನೆಗೆ ಸಿಕ್ಕಿದ ಇಂಟರ್ಪ್ರಿಟೇಷನ್ ಆಗಿರುತ್ತದೆ. ಹೌದಲ್ವಾ? ಇದರಿಂದ ಅರ್ಥ ಮಾಡ್ಕೋಬೇಕಾದ್ದು ಜ್ಞಾನ ನಿರ್ಣಯ ಏನು? ಎಲ್ಲರೂ ಅವರವರೇ ಸೃಷ್ಟಿ ಮಾಡಿಕೊಂಡಿರುವ ಭ್ರಾಂತಿಯಿಂದ ಇರತಕ್ಕಂಥ ಅವರವರ ಪ್ರಪಂಚದಲ್ಲಿ ಅದು ಸತ್ಯವೆಂದು, ಅದು ನನ್ನದೆಂದು, ಅದರಲ್ಲಿರತಕ್ಕಂಥ ನಾನು ಈ ಶರೀರವೆಂದು ಪರಿಗಣಿಸ್ತಾ ಇರತಕ್ಕಂಥದ್ದೆಲ್ಲವೂ ಯಾವುದರ ಮೇಲೆ ಕೂತಿದೆ? ವೈತತ್ಯ ಅಂದರೆ ಉಸಿತೋರಿಕೆ, ಅಂದರೆ ಆತ್ಮದಲ್ಲಿ ಪ್ರಕಟವಾಗತಕ್ಕಂಥ ಪಂಚಭೌತಿಕವಾಗಿರತಕ್ಕಂಥ ಅನಿಸಿಕೆಗಳು, ತೋರಿಕೆಗಳು. ಹೌದಾ ಅಲ್ವಾ ಅಂತ ನಿಧಾನಕ್ಕೆ ಯೋಚನೆ ಮಾಡಿ. ಇದಕ್ಕೆ ನಿಮಗೆ ಯಾರ ಆಧಾರವೂ ಬೇಡ. ಈ ಉಪನಿಷತ್ತಿನ ಗುರು ಇವರು ಬೇಡ, ಶಂಕರಾಚಾರ್ಯರು, ರಾಮಾನುಜರು, ಮಧ್ವರು, ವ್ಯಾಸರು, ಹ ಎಲ್ಲ ಬಿಟ್ಬಿಡಿ. ಅವರೆಲ್ಲರೂ ಎಲ್ಲಿದ್ದಾರೆ? ನಿಮ್ಮಲ್ಲೇ ಇದ್ದಾರೆ. ನೀವೇ ಅದು, ನೀವೇ ವ್ಯಾಸರು. ವ್ಯಾಸ ಅಂದರೆ ಡ್ಯಾಮಿಟ್ ಡೈಮೆನ್ಷನ್, ನಿಮ್ಮದೇ ವ್ಯಾಪ. ಇದು ನಂದು, ಇದು ನಂದಲ್ಲ, ಇದು ಪ್ರತ್ಯೇಕ ಮಾಡ್ಕೊಂಡಿರೋದು ಯಾರು? ನಾನು. ಆ ನಾನು ಅನ್ನೋದು ಎಲ್ಲಿಂದ ಹುಟ್ಟಿತು? ನನ್ನಿಂದಲೇ. ಅಂದರೆ ನನ್ನ ಅರಿವಿನಲ್ಲಿ ಸೃಷ್ಟಿ ಸ್ಥಿತಿ ಲಯದ ಎಲ್ಲ ಪ್ರಕಾರಗಳು, ಈಗ ಇಲ್ಲಿಯವರು ಹೇಳಿರ್ತಕ್ಕಂಥ ಎಲ್ಲ ವಾದ ವಿವಾದಗಳು, ಸಂವಾದಗಳು ನಿರ್ವಿವಾದವಾಗಿ ಬಿಟ್ಟಾಗ ನಾನೇ ಅದು ಅಂತ ಗೊತ್ತಾಗತ್ತೆ. ಇದರ ನಿಜವಾದ ಸೃಷ್ಟಿಕರ್ತ ಯಾರು? ಇದು ಲಯ ಇದೆ ಅಂದರೆ ಯಾರು? ಹಾಗಾದ್ರೆ ಏನಾಯ್ತು? ನೀವೇ ಬ್ರಹ್ಮ. ಅಹಂ ಬ್ರಹ್ಮ ಅಸ್ಮಿನ್ ಅಹಂ ಶಂಕರ ಶ್ರೀ. ಹೌದಲ್ವಾ? ಅಹಂ ಬ್ರಹ್ಮ, ಅಹಂ ವಿಷ್ಣು ಪ್ರಾಕ್ಯ. ಇದಿರ್ತಕ್ಕಂಥ ಅದು ಅರ್ಥ ಏನಂದ್ರೆ ಭಾವ. ಸೊ ಭಾವದಿಂದಲೇ ಭಗವಂತ, ಭಾವದಿಂದಲೇ ಪ್ರಾಕಟ್ಯ ಅನ್ನೋದನ್ನ ಹೇಳೋದಕ್ಕೆ ಪೀಠಿಕೆ ಮಾಡಿದ್ದಾರೆ ಇಲ್ಲಿವರೆಗೂ. ಅರ್ಥ ಆಯ್ತಲ್ಲ, ಇದು ಪೀಠಿಕೆ. ಯಾಕೆಂದ್ರೆ ಇನ್ನೂ ಇದ್ದಪ್ಪ ಇದೆಯಲ್ಲ ಪುಸ್ತಕ, ಯಾವ ಕಾಲಕ್ಕೆ ಮುಗಿಸೋದು? ನೀವು ಮುಂಚೆ ಸಾಕಾಗೋದು. ಇದು ಸೆಷನ್ ಕೋರ್ಟಿಂದನೇ ಮುಂದಕ್ಕೆ ಹೋಗದೆ ಇದ್ರೆ, ಇನ್ನು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಹೋಗೋದು ಎಲ್ಲಿತ್ತು. ಬಟ್ ಇದು ಬಹಳ ಬಹಳ ತುಂಬಾ ತುಂಬಾ ಆನಂದವಾಗಿರೋ ತರ ರಸಗುಲ್ಲ ಈ ಜಾಮೂನು ತಿಂದಾಗೆ ಇರುತ್ತೆ. ಈ ಪ್ರಕರಣಗಳೆಲ್ಲ ಒಂದೇ ಕಡೆ ಹಿಡಿದಿಟ್ಟಿದ್ದಾರೆ ಉಪನಿಷತ್ಕಾರರು. ಅವರ ಕಾಲಕ್ಕೆ ಇಷ್ಟನ್ನು ದರ್ಶನ ಮಾಡಿಯಾರಲ್ಲ, ಅವರನ್ನ ಮನಸ್ಸಿನಲ್ಲೇ ನೆನೆಸಿಕೊಳ್ಳಬೇಕು. ಇಷ್ಟು ನಾವು ಮಾಡೋದು ಯಾವ ಕಾಲಕ್ಕೆ? ಸುಲಭ ಆಗಿದೆಯಲ್ಲ ಇದು. ಹೌದಲ್ವಾ? ನೀವೇ ಓದ್ಕೊಂಡ್ರು ಆಗತ್ತೆ. ಏನೋ ನೀವೆಲ್ಲ ಮಹಾ ನಿಮ್ಗೇನು ಗೊತ್ತಾಗಲ್ಲ ದಡ್ರು ಅಂತ ನಾನು ಅಂದ್ಕೊಂಡು ಕೂತ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಬೇಕಾದ್ರೆ ನೀವು ಭ್ರಮಿಸಬಹುದು. ಹಾಗೆ ನಾನು ಅಂದುಕೊಳ್ಳಬಹುದು. ಇದೆಲ್ಲವನ್ನು ದಾಟಿದ ನಿಮ್ಮ ಮನೋ ಇದೇನಿದೆ ಚಾಂಚಲ್ಯವನ್ನು ಕಳೆದುಕೊಂಡಂಥ ರಾಹಿತ್ಯ ಇಲ್ಲದೇ ಇರತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಪ್ರಜ್ಞೆ ಸ್ಥಿತವಾಗಿ ಬಿಟ್ಟರೆ ನೀವು ಗೆದ್ರಿ. ಅಂದರೆ ನಿಮ್ಮಲ್ಲಿರುವ ನಾನು ಗೆದ್ದೆ, ನನ್ನಲ್ಲಿರುವ ನೀವು ಗೆದ್ದೆ ಬಿಟ್ಟರಿ. ಅಲ್ಲಿಗೆ ನಾನು ನಾನು ಅನ್ನುವುದು ನಾವು ಆಗುತ್ತದೆ, ನಾವು ಅನ್ನುವುದು ಸರ್ವ ಆಗುತ್ತದೆ. ಸರ್ವಂ ಕಲವಿದಂ ಬ್ರಹ್ಮ. ಹಾ, ಅಲ್ಲಿ ತೀರ್ಮಾನ ಮಾಡಿ ಇವತ್ತು ನಾವು ಇದನ್ನ ವ್ಯಾಖ್ಯಾನ ಮುಗಿಸೋಣ. ಮುಂದಿನ ವಾರದಲ್ಲಿ ಇನ್ನೂ ಬಹಳ ಅತ್ಯಂತ ಉತ್ತಮವಾಗಿ ಭಾಷ್ಯಾರ್ಥ ಇದೆ. ಇದಕ್ಕೆ ಭಾಷ್ಯಾರ್ಥ ಇದೆ, ಹುಷಾರು ಹೇಳ್ಬಿಡ್ಲ ಪಾಪ ಅವರು ಬರ್ಲಿ, ಯಾರು ಮಳೆಗಿಳಿ ಸಿಕ್ಕಾಕೊಂಡಿರಲ್ಲಿ. ಹ್ಮ್, ಅದಲ್ಲ ಅದು ಇರೋದೊಂದಲ್ಲ ಹೊತ್ತು ಹೇಳ್ತೀವಲ್ಲ ಅದು ಬೇರೆ. ಹ್ಮ್, ಈಗೇನ್ ಮಾಡೋಣ? ಮಂಗಳಾಚರಣೆ ಮಾಡೋಣ. ಅದೊಂದು ವಾದ ಎಲ್ಲ ಆದ್ಮೇಲೆ ಮಂಗಳಾಚರಣೆ ಮಾಡತಕ್ಕದ್ದು.